गुरवे सर्वलोकानां भीषणे भवरोगिण निधये सर्वविद्यानां दक्षिणामूर्तये नमः। ओम सत्य ब्रह्माय विद्महे अहिंसा बोधकाय धीमहि तन्नो गांधी प्रचोदयात्। नम आश्रमदोंदु होस प्रयोग केळिद्रु अंत हेळबहुदु। दिन नम संवाद आगतवे इरुत्ते। ಇವತ್ತು ಯಾವಾಗಲೂ ನಾನು ಹೇಳ್ತಿದ್ದೆ, ಜನ ಹೇಳಿದ್ದೇ ಹೇಳ್ತಾರೆ, ಕೋರಿಗೆ ಹೋಗಿ ಥಿಂಕ್ ಮಾಡಲ್ಲ. ಗಾಂಧೀಜಿ ಒಂದು ಮಾತು ಹೇಳ್ತಿದ್ರು, ಸತ್ಯ ಬ್ರಹ್ಮಾಯ ವಿದ್ಮಹೆ. ಎರಡು ಅದರ ಮೀನಿಂಗ್ ಏನು? ನಮ್ಮ ಈ ಎಲ್ಲ ರಿಲೇಷನ್ ನಿಂತಿರೋದು ಒಂದು ವರ್ಡಿನ ಮೇಲೆ, ಅದು ಸತ್ಯದ ಮೇಲೆ. ಅದು ಇಲ್ಲದಕ್ಕೆ ನಾವೆಲ್ಲ ಈಗ ದುಃಖದಲ್ಲಿದ್ದೀವಿ. ಮೊನ್ನೆ ಯಾರೋ ಹೇಳಿದರು, ನಿಮ್ಮನ್ನು ಸುಮಾರು ಜನ ದೇವರು ಅಂತಾರೆ, ಒಪ್ತೀರಾ? ದೇವರಾಣೇ ಇಲ್ಲ. ಯಾಕೆ? ಹೇಳಿದವರು ಯಾರೂ ದೇವರನ್ನು ನೋಡಿಲ್ಲ. ನೋಡ್ತಿದ್ದವನು ನೋಡಿದವನನ್ನು ಹೇಳುದು ಹೇಗೆ ಅವನು ಹಾಗಿದ್ದ ಅಂತ ಹೇಳಿ? ನಾವು ಅದು ಆರೋಪ, ಸುಳ್ಳು ಹೇಳಿದಾಗೆ ಅಲ್ವಾ? ನಾವೆಲ್ಲ ಈಗ ನಾವು ಸುಮಾರು ಕಡೆ ಕೇಳಿದ್ದೀನಿ, ತಾಗುದಿಲ್ಲ ಎಲ್ಲರಿಗೂ ಸ್ವಲ್ಪ ಪ್ರವಚನ, ದೇವರು ಹಾಗೆ, ಕೃಷ್ಣ ಹೀಗೆ, ರಾಮ ಹೀಗೆ, ನಾರಾಯಣ ಹೀಗೆ, ನಮ್ದು ಅದೆಲ್ಲ ಕೇಳಿ. ನಾನು ಹೇಗೆ? ನಮ್ದು ಮೈನ್ ಪ್ರಶ್ನೆ ನಿಂತಿರುವುದೇ ಇವತ್ತು ಸಂವಾದದಲ್ಲಿ, ನಾನು ಹೇಗೆ? ಕೃಷ್ಣ ಬೇಡ, ರಾಮ ಬೇಡ, ಗಾಂಧಿ ಬೇಡ, ನಾನು ಹೇಗೆ? ನಾನೇನು ಮಾಡಿದ್ದೀನಿ ಪ್ರಪಂಚಕ್ಕೆ? ನನಗೆ ದಿನ ಬೇಜಾರಾಗೋದು ಇವರೆಲ್ಲ ಕೇಳೋ. ನೀವು ಗೌರಿಗದ್ದೆ ಗೇಟು ತೆಗೆಯಲ್ಲ, ಉತ್ತರಳ್ಳಿಗೂ ಬರೋದಿಲ್ಲ, ಕುಂದಾಪುರದ ಕಡೆ ತಲೆಯೇ ಹಾಕಲಿಲ್ಲ, ರಾಯಚೂರು ಅವರು ಪ್ರೋಗ್ರಾಮ್ ಫಿಕ್ಸ್ ಮಾಡಿ 2 ವರ್ಷ ಆಯಿತು ನೀವು ಬರಲಿಲ್ಲ, ನಮ್ಮ ಆಡಿಟ್ರ ಕಂಪ್ಲೇಂಟ್ ಇದೆ. ನನಗೇನು ಬೇಜಾರಿಲ್ಲ ಜನರನ್ನು ಮಾತಾಡಿಸ್ಲಿಕ್ಕೆ. ಒಂದು ಬೇಜಾರು ಉಂಟು, ನಿಮ್ಮಲ್ಲಿ ಆಸೆಗಳ ಲಿಸ್ಟ್ ಮುಗಿಯಲ್ಲ, ಅದು ದೊಡ್ಡ ಸಮಸ್ಯೆ. ಮತ್ತೆ ನಿಮ್ಮ ಪ್ರಡಿ ಪ್ರಶ್ನೆಗೆ ಅಪಾಯಿಂಟ್ಮೆಂಟಿಗೆ ಮೊನ್ನೆ ಯಾರೋ ಆಶ್ರಮದಲ್ಲಿ ಕೇಳಿದರು, ದುಡ್ಡೆಷ್ಟು ಗುರುಜಿ ಅಂತ. ನಂಗೆ ಒಮ್ಮೊಮ್ಮೆ ನಗು ಬರ್ತದೆ ಈ ಪ್ರಶ್ನೆ ಕೇಳ್ತಾರೆ. ಪ್ರೀತಿಯನ್ನು ಹಣದಿಂದ ಅಳಿಲಿಕ್ಕೆ ಸಾಧ್ಯವ? ನಾನು ನಿಮ್ಮನ್ನು ಪ್ರೀತಿಸಿದ್ದೀನಿ ಅಷ್ಟೇ, ಅದನ್ನೇ ನಾನು ಆಧ್ಯಾತ್ಮ. ಆಧ್ಯಾತ್ಮ ಅಂದರೆ ಶುದ್ಧ ಪ್ರೀತಿ, ಅಲ್ಲಿ ವ್ಯಾಪಾರ ಇಲ್ಲ. ಸಂಸಾರ ಅಂದರೆ ಪ್ರೀತಿನೇ, ವ್ಯಾಪಾರ ಇಲ್ಲ. ಗಂಡ ಹೆಂಡತಿಯನ್ನು ಪ್ರೀತಿಸ್ತಾರೆ ಎಲ್ಲಿ ತನಕ? ಗಂಡ ಚಂದ ಇರಬೇಕು, ಹೆಂಡತಿಗೂ ತಾನು ಚೆನ್ನಾಗಿರಬೇಕು, ಇಬ್ಬರು ವಾಟ್ಸಪ್ಪಲ್ಲಿ ಸ್ಟೇಟಸ್ಸಿಗೆ ಫೋಟೋ ಹಾಕಿದರೆ ಚಂದ ಕಾಣಬೇಕು. ಉಂಟಲ್ಲ ಇಲ್ಲಿ ಎಲ್ಲ ರೋಗಿಗಳಿದ್ದೀರಿ, ಇಲ್ಲಿ ಯೋಗಿಗಳು ಇದ್ದೀರಿ, ರೋಗಿಗಳು ಇದ್ದೀರಿ. ಒಂದು ವ್ಯವಹಾರ, ಆವಾಗ ಅದಕ್ಕೆ ಗಂಡ ಹೆಂಡತಿಗೆ ದಿನ ಗಲಾಟೆ, ಮದುವೆ ಆಗ್ತಾ ನೋಡಿ. ಶುರು ಸತ್ಯ ಯಾಕೆ ಸಂಬಂಧಗಳಲ್ಲಿ ಬೇಕು ಅಂದರೆ, ಶುರು ಮದುವೆ ಆಗ್ತಾ ನಿಮ್ಮ ಕೋಆರ್ಡಿನೇಷನ್ ಏನು? ಅಯ್ಯೋ ಅವಳಂದ್ರೆ ನನಗೆ ಪ್ರಾಣ ಅಂತ ಇವನು ಹೇಳಿ ಆಯ್ತು, ಇವನು ಹೇಳಿ ಆಯ್ತು, ಇವಳು ಹೇಳಿ ಆಯ್ತು, ನೀನಂದ್ರೆ ನನಗೆ ಜೀವ ಆಯ್ತು, ಇಬ್ಬರ ಜೀವ ಜೀವ ಆಗಿ ಆಯ್ತು, ಜೀವ ಆಯಿತು ಎಲ್ಲಿ ತನಕ? ತಾಳಿ ಕಟ್ಟಿ ಆಯಿತು, ಇದೇ ಥರ ಸ್ಟೇಜ್ ಮೇಲೆ ಬಂದವರಿಗೆಲ್ಲ ಅವರು ನಗಾಡಿ ಆಯಿತು. ಹಾಂ, ಮತ್ತೆ ಬೆಳಗ್ಗೆ ತನಕ ಕತ್ತಿಗೆ ಬಗ್ಗಿ ಬಗ್ಗಿ ಕುತ್ತಿಗೆ ನೋವು ಬಂದಿದ್ದು ಆಯಿತು. ಮಾರನೇ ದಿನ ಇದೆಯಲ್ಲ, ಇವತ್ತು ಮುಗೀತು, ರಿಸೆಪ್ಷನ್ ಆಯಿತು, ನಿನ್ನೆ ಒಂದು ಮದುವೆಗೆ ಹೋಗಿ ಬಂದೆ, ಅದಕ್ಕೆ ನಾನು ನೋಡ್ತಾ ಇದ್ದೆ. ನಾನು ಹೇಳಿದೆ ಹುಡುಗ ಹುಡುಗಿ ಪಾಪ ಕಾಣ್ತದೆ ನಿಮ್ಮನ್ನು ನೋಡಿ, ಗುರುಜಿ ನೀವೇ ಬ್ಲೆಸ್ ಮಾಡಿದ್ದು ಪಾಪ ಅಂತೆ. ಅಲ್ಲ, ನೀವು ಇವತ್ತು 11:30 ತನಕ ಬಂದವರಿಗೆಲ್ಲ ಕೈ ಕೊಡ್ತಾ ಇರಬೇಕಲ್ಲ, ಅದೇ ಒಬ್ಬರು XML ಮದುವೆ, ಪಾಪ ತುಂಬ ನೆಂಟರು ಅವರಿಗೆ, ತುಂಬ ಜನವೇ, ಯಾರನ್ನು ಕರೆದು ಯಾರನ್ನು ಬಿಡೋದು? ನಮ್ಮ ಭಾರತೀಯಮ್ಮನ ಮನೆ ಫಂಕ್ಷನ್ನು, ಪಕ್ಕದಲ್ಲಿ ಕೂತವ್ರ ಮನೆ ಫಂಕ್ಷನ್ನು, ಶೆಟ್ರ ಮನೆ ಫಂಕ್ಷನ್ ಎಲ್ಲ ಆದರೆ ನಮ್ಮ ಆಡಿಟ್ರ್ ಮನೆ ತುಂಬ ಜನ. ಯಾಕೆ? ಅವರೆಲ್ಲ ಒಂದು ಸಂಘಟನೆಯಲ್ಲಿರೋ ಆಡಿಟ್ರ್ ಮನೆಗೆ ಫಂಕ್ಷನ್ನು ಶರವಣ ಮಾರ್ಯ ವಯಸ್ಸು ಇಡೀ ಕರಿಬೇಕು. ಯಾಕೆ ಈ ಟಾಪಿಕ್ ತೆಗೆದೆ ಅಂದರೆ, ನಮ್ಮ ಸಂಸಾರದಲ್ಲಿ ಸತ್ಯ ಇಲ್ಲ, ಅಲ್ಲಿ ಗಂಡ ಹೆಂಡತಿ ಅನ್ನೋ ಭಾವ ಇಲ್ಲ, ನಾವಿಬ್ಬರು ಕೋಟ್ರಾವೆಲರ್ ಅನ್ನೋ ಭಾವ ಇದೆ. ಆ ಭಾವ ಬಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವತ್ತೂ ಗಲಾಟೆ ಆಗಲ್ಲ. ನಾನು 7ನೇ ಕ್ಲಾಸಿನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನ್ನ ತಂದೆ ಇಬ್ಬರು ಆಫೀಸಿಗೆ ಹೋಗೋದು, ತಂದೆ ಒಂದು ಕಂಪ್ಲೇಂಟ್ ಇತ್ತು, ನೀನೇನು ಮಾಡಿದ್ದಿ ಅಂತ ಅಮ್ಮನಿಗೊಂದಿನ ಪ್ರಶ್ನೆ ಹಾಕಿದ್ರು. ಆದರೂ ನಮ್ಮ ಟಾಪಿಕ್ಗೆ ತಕ್ಕೊಳ್ತೀನಿ, ಪಕ್ಕದವ್ರದ್ದು ಯಾಕೆ ತೆಗಿ. ಅಪ್ಪನಿಗೆ ಕೇಳಿದೆ, ನಾಳೆಯಿಂದ ಅಮ್ಮ ಅಡುಗೆ ಮಾಡಲ್ಲ, ನೀನು ಮಾಡಿ ನನಗೆ ಸ್ಕೂಲಿಗೆ ಕಳಿಸ್ಬೇಕು. ಪಾಪ ಅವರು ಚಾಲೆಂಜನ್ನು ಸ್ವೀಕಾರ ಮಾಡಿದರು. 2 ದಿನ ಜೋರು ಅಡುಗೆ ಆಯಿತು ನಮ್ಮನೇಲಿ.
ಮೂರನೇ ದಿನಕ್ಕೆ ಅವನಿಗೆ ಪಾತ್ರ ತೊಳಿಲಿಕ್ಕೆ ಬೋರ್ ಹೊಡಿತ್ತು, ಅಡುಗೆ ಇಲ್ಲ. ಮತ್ತೆ ನಮ್ಮ ಹಳ್ಳಿಲಿ ಮಗ ಅಂತ ಕರೀತಾರೆ, ಮಗು ಅಂತ. ಅವಳೆ ನಾಳೆಯಿಂದ ನಿಮಗೆ ಬೆಳಗ್ಗೆ ಗಂಜಿ ಆಗ್ಬೋದಲ್ಲ, ರಾತ್ರಿ ನಾನು ಬಂದು ಅಡುಗೆ ಮಾಡಿಕೊಡ್ತೀನಿ. ಯಾಕೆ ಇದನ್ನು ಹೇಳಿದೆ, ನಾನು ನಮ್ಮ ಅಪ್ಪನಿಗೆ ಆಮೇಲೆ ಕೇಳಿದೆ, ನಿನಗೀಗ ಅಮ್ಮನ ಕಷ್ಟ ಗೊತ್ತಾಯ್ತಾ? ಇದು ಅತ್ತೆ ಸೊಸೆ ಗಲಾಟೆಗೆ, ಗಂಡ ಹೆಂಡತಿ ಗಲಾಟೆಗೆ ಹೇಳ್ತಾ ಇರೋದು. ಸಂಸಾರದಲ್ಲಿ ಸತ್ಯ ಪ್ರೀತಿ ದಯ ಇಲ್ಲ ಅಂದರೆ ಅದು ಸಂಸಾರ ಅಲ್ಲ, ಸಂಹಾರ. ನೀವು ಇದಕ್ಕೇನು ಮಾಡ್ತೀರಿ, ಈ ಸಿಲ್ಲಿ ಟಾಪಿಕ್ಗಳನ್ನು ನಾವು ಸರಿ ಮಾಡ್ಕೊಳ್ಳಲ್ಲ, ಸೀದಾ ವಾಸ್ತು ಅವ್ರ ಹತ್ರ ಹೋಗ್ತೀವಿ, ಜ್ಯೋತಿಷರ ಹತ್ರ ಹೋಗ್ತೀವಿ, ಈ ಬಾಗಿಲು ಒಡೆಯೋಣ, ಈ ಗೋಡೆ ಒಡೆಯೋಣ, ಇನ್ನೊಂದಿಷ್ಟು ಆಮೆ ಉಂಗ್ರಗಳೀಗ ಸುಮಾರು ಜನ ಬೆಳಗಿಂದ ಆಮೆ ಫ್ಯಾನ್ಸ್, ಎಲ್ಲರ ಕೈಲಿ ಆಮೆ ಇತ್ತು. ನಾನು ನಾಳೆ ಹೇಳಿದೆ, ಸರಿ ಆಮೆ ಕೂರ್ಮ ಮಹಾವಿಷ್ಣು ಎಂತೆಲ್ಲ ತಗೊಳ್ವ, ನಾವು ಟಿ ವಿ ನೋಡಲ್ಲ, ಆದರೆ ಬಾರಿ ಬಾರಿ ಅಡ್ವರ್ಟೈಸ್ ಇರುತ್ತೆ. ಅವಳು ಅಡ್ವರ್ಟೈಸಲ್ಲಿ, ಏ ನಾನು ತುಂಬ ಕಷ್ಟದಲ್ಲಿ ತಗೊಂಡು ನನ್ನ ಫ್ರೆಂಡ್ ಇದನ್ನು ಸಜೆಸ್ಟ್ ಮಾಡಿದೆ ಹಾಕೊಂಡೆ, ಅಯ್ಯೋ ಸಂಜೆ ಆಗೋದ್ರೊಳಗೆ ಕಷ್ಟವೇ ಪರಿಹಾರ ಇತ್ತು ಅಂತ. ಈಗ ಮಣಿ ಹೆಗಡೆ ಭಾರಿ ಸ್ಪೀಡ್ ಇದ್ದಾರೆ, ನಾನೊಂದು ಆಮೆ ಜೀವಂತ ಅವರ ಕಾಲಿಗೆ ಕಟ್ಟುತ್ತೀನಿ, ಕೂರ್ಮನ ಪೂಜೆ ಮಾಡಿ ಕಟ್ಟೋಣ. ಮಣಿ ಹೆಗಡೆ ಆಮೆ ಥರ ನಿಧಾನ ಆಗ್ತೀರಾ? ಇಲ್ಲ ನೋಡಿ, ಇಲ್ಲಂತೆ. ನಮ್ಮ ಆಡಿಟ್ರ್ ಪಾಪ ಎಲ್ಲ ಚಾನೆಲ್ನಲ್ಲೂ ಯಾವುದು ಆರ್ಥಿಕತೆಯ ತಜ್ಞರವರು ಅವರು ಹೋಗಿ ಹೇಳ್ತಾ ಇರ್ತಾರೆ ಆಡಿಟ್ರಿಗೆ, ಹೇಳೋದು ಇನ್ನು ಆಡಿಟ್ರ್ ಹೇಳಬೇಕು, ಇನ್ನು ಆರ್ಥಿಕತೆ ಆದರೆ ಗೌರ್ಮೆಂಟನ್ನು ಜನ ಬೈಕೊಳ್ಬೇಡಿ, ನಮ್ಮ ಹತ್ರ ಒಂದು ಬಿಳಿ ಕಪ್ಪು ಒಂದು ಹಸಿರಾಮೆ, ಬೇಕಾದ್ರೆ ಪೇಂಟ್ ಹೊಡಿತೀವಿ ನಾನು ಆಡಿಟ್ರು, ಅದನ್ನು ಕೊಡ್ತೀವಿ ಆಶ್ರಮದ ವತಿಯಿಂದ ಫ್ರೀಯಾಗಿ, ಒಂದು ಟ್ಯಾಂಕ್ ಸಮೇತ ಮನೇಲಿಡಿ, ದುಡ್ಡಾಗ್ತದೆ. ನಮ್ಮ ಅಂಧವಿಶ್ವಾಸದ ಪೊರೆ ಎಲ್ಲಿ ತನಕ ಹೋಗಲ್ವೋ, ನಮ್ಮ ಅಂಧತ್ವ ಹೋಗಲ್ವೋ, ಅಲ್ಲಿ ತನಕ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಳಗಿರೋ ಅಂಧಕಾರ ನಮಗೆ ಅರ್ಥ ಆಗ್ಬೇಕು. ಇನ್ನೊಂದಿಷ್ಟು ನೋಡಿದ್ದೀನಿ, ನನ್ನ ಮಗ ಓದ್ತಾ ಇಲ್ಲ, ಅದಕ್ಕೆ ನಾನು ಈ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ತಾ ಇದ್ದೀನಿ, ಹಚ್ಚಿದ ಮೇಲೆ ಅವನು ಓದ್ತಾ ಇದ್ದಾನೆ ಅಂತ ಯಾರಿಗಾರು ಅನಿಸಿದೆಯಾ? ನೀವು ನಿಮ್ಮ ನೆಕ್ಸ್ಟ್ ಪೀಳಿಗೆಗೆ ಹೋಗ್ತಾ ಓದು ಅಂತ ಹೇಳಬೇಕು ಬಿಟ್ಟರೆ ಅಪ್ಪ ಅಮ್ಮ ಈ ಉಂಗ್ರ ಹಾಕು ಅಂತ ಹೇಳಕೊಡೋದು, ಮಕ್ಕಳಿಗೆ ಓದು ಅಂತ ಹೇಳಬೇಕು, ಇಲ್ಲ ಅವನನ್ನು ಕೋಚಿಂಗಿಗೆ ಸೇರಿಸ್ಬೇಕು, ಇಲ್ಲ ಅವನನ್ನು ಕೂರಿಸಿ ಕೇಳಬೇಕು ನಿನಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ. ಕಾರಣ ಏನು, ನಿಮಗೊಂದು ಎಕ್ಸೈಟ್ಮೆಂಟ್ ಉಂಟು, ಬೇಗ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ. ಹೇಗೆ ಸಾಧ್ಯ? ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದು ನಾವಾಗಿ, ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಳ್ಬೇಕಾಗಿದ್ದು ನಾವೇ. ಯಾವುದೇ ಉಂಗ್ರಗಳಾಗಲಿ ಏನೋ ಮಾಡಿದರೆ ಏನೂ ಆಗ, ಯಾಗ ಯಜ್ಞಗಳು ಫಲಿಸುತ್ತೆ, ಯಾರೋ ಹೇಳಿದ್ರು ಹೋಮವನ್ನು ಫಲಿಸಲು ಫಲಿಸುತ್ತೆ. ಯಾವಾಗ ಹೋಮ ಮಾಡೋವನಿಗೆ ಚಿತ್ತಶುದ್ಧಿ ಇರಬೇಕಂತೆ, ಚಿತ್ತಶುದ್ಧಿ ಅಂದರೆ ಅವನಿಗೆ ದುಡ್ಡಿನ ಮೇಲೆ ಆಸೆ ಇರಬಾರ್ದು, ಅಂಥವನು ಹೋಮ ಮಾಡಿದರೆ ಫಲಿಸುತ್ತೆ. ಈಗ ಹಾಗಲ್ಲ, ದೇವಸ್ಥಾನದಲ್ಲಿ ಹೋಗೋ ಮೊದಲೇ ಒಂದು ಲಿಸ್ಟ್ ನೋಡಿತ್ತು ನಾವು, ಮೃತ್ಯುಂಜಯ ಹೋಮ 1.5 ಲಕ್ಷ. ನಾವು ಹೇಳಿತ್ತು 1.5 ಲಕ್ಷಕ್ಕೆ 2 ಈಶ್ವರಲಿಂಗ ಬರುತ್ತಲ್ಲ, ಆ ಹೋಮ ಈ ಹೋಮ. ನಾನು ಬೆಂಗಳೂರಿನ ಸುಮಾರು ಮನೆಗಳು ನೋಡಿದ್ದೆ, ಅವರ ದೇವ್ರ ಕೋಣೆ ಅಂದರೆ ಎಕ್ಸಿಬಿಷನ್, ಒಂದು 20 ಲಿಂಬೆಹಣ್ಣು, 45 ತೆಂಗಿನಕಾಯಿ, ಒಂದೇ ದೇವಿದು 10 ವೆರೈಟಿ ಫೋಟೋ ಇರುತ್ತೆ. ಯಾರ ಮನೇಲೆಲ್ಲ ಫೋಟೋ ಕಲೆಕ್ಷನ್ ಜಾಸ್ತಿ ಉಂಟು? ಹೋದಲ್ಲೆಲ್ಲ ದೇವಸ್ಥಾನದಲ್ಲಿ ಫೋಟೋ ತೊಗೊಂಬರೋ ಹುಚ್ಚಿ ಯಾರಿಗಿದೆ? ಯಾರಿಲ್ಲ ಶೇ, ಒಂದು ಎಕ್ಸಾಂಪಲ್ ಸಿಗ್ತಿಲ್ಲಲ್ಲ. ನಮ್ಮ ಹೆಂಗಸರು ಅದರಲ್ಲೆಲ್ಲ ಜೋರು ಇಲ್ಲ, ನಮ್ಮ ಹಳ್ಳಿಲುಂಟು, ಯಾವ ದೇವಸ್ಥಾನಕ್ಕೆ ಹೋದರೂ ಫೋಟೋ ಹತ್ಕೊಂಬರು. ನೋಡಿ, ನಿಮ್ಮ ನಿಮಗೊಂದು ಒಳ್ಳೆ ದೇವ್ರ ಫೋಟೋ ಕೊಡ್ತೀನಿ ಪೂಜೆ ಮಾಡಲಿಕ್ಕೆ, ಮನೇಲಿರೋ ಫೋಟೋ ಎಲ್ಲ ತೆಗೀರಿ, ಒಂದು ಫೋಟೋ ಇಡಿ, ನಿಮ್ಮ ಅಮ್ಮನ ಫೋಟೋ ಇಡಿ, ದಿನ ಹಚ್ಚಿ ದೀಪ, ಒಳ್ಳೇದಾಗ್ತದೆ. ನಾನು ನಿನ್ನೆ ಒಬ್ಬರಿಗೆ ಕೇಳಿದ್ದೆ, ನೀವೆಲ್ಲ ಕಾಣದ ದೇವರಿಗೆ ಕೈ ಮುಗ್ದಿದ್ದೀರಿ, ಯಾರಿಗಾರು ದೇವರು ಕಂಡಿದ್ದಾನ ಇಲ್ಲಿ? ಇದ್ರೆ ಒಂದು ನೋಡು, ಅವರ ದರ್ಶನವೂ ಆಯಿತು ನಮಗೆ. ಕಂಡ ದೇವರು ಯಾರು? ಅಮ್ಮ. ಉಳಿದ ದೇವರನ್ನೆಲ್ಲ ತೋರಿಸ್ಕೊಟ್ಟವಳು ಅವಳು. ಆ ದೇವರಿಗೆ ನಾವು ನಮಸ್ಕಾರ ಮಾಡದೆ ಇದ್ದು ದೇವಸ್ಥಾನ ಎಲ್ಲ ತಿರುಗಿದ್ರೆ ಯೂಸ್ ಉಂಟಾ ಯೂಸ್ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ಯೂಸ್ ಇಲ್ಲ ಅಂತ ಹೇಳೋರೊಂದು ಒಪ್ಪದವರೊಂದು ಕೈ ಎತ್ತಿ ನೋಡುವ. ಸಾ ಅಮ್ಮನಿಗೆ ನಮಸ್ಕಾರ ಮಾಡಿದೆ, ತಾಯಿನ ಚೆನ್ನಾಗಿ ನೋಡಿಕೊಳ್ಳದೆ ಯಾವ ಗೋಕರ್ಣಕ್ಕೆ ಹೋಗಿ ಪಿಂಡ ಹಾಕಿದ್ರು, ಏನು ಯೂಸ್ ಇಲ್ಲ ಅನ್ನೋ ಈ ಸಿದ್ಧಾಂತವನ್ನು ಇಷ್ಟು ಜನ ಇಲ್ಲಿ ಒಪ್ತೀರಿ? ಒಂದು ಕೈ ಎತ್ತಿ ಹಿಂದಿ. ಇಷ್ಟೇ ಜನ ಒಪ್ಪುದ ನೋಡಿ. ನಾನು ನಿಮಗೊಂದು ಚಾಲೆಂಜೇ ಇದು, ದಯಮಾಡಿ ತಾಯಿಯನ್ನು ಗೌರವಿಸಿ ನೋಡಿ, ನಿಮ್ಮನೆ ಹಾಳಾಗಲ್ಲ.
ಇದು ನಮ್ಮ ಅನುಭವದ ಮಾತು. ಎಲ್ಲಿ ವಯಸ್ಸಾದವರು ಕಣ್ಣೀರು ಬೀಳುತ್ತೋ ಆ ಮನೆಯಲ್ಲಿ ಶ್ರೇಯಸ್ಸಿರಲ್ಲ. ಯಾರಿಗಾರು ಇದು ಪ್ರಾಕ್ಟಿಕಲಿ ಅನುಭವಕ್ಕೆ ಬಂದವರು ಇದ್ದೀರಾ ಇಲ್ಲಿ? ಒಂದು ಆಗ ನಾನು ಹೇಳಿ ನೋಡಿದ್ದೀನಿ, ನಮ್ಮ ಮದುವೆ ಆದ ತಕ್ಷಣ ಏನಾಗುತ್ತೆ ಗಂಡಂದ್ರಿಗೆ, ನನ್ನ ಹೆಂಡತಿಗೆ ನೋವಾಗಬಾರ್ದು, ತಾಯಿಗೆ ನೋವಾದರೂ ತೊಂದರೆ ಇಲ್ಲ. ರೀಸನ್ ಏನು? ಗಂಡನಿಗೆ ಅಪೇಕ್ಷೆ ಇರುತ್ತೆ, ಅವಳು ನನ್ನ ಕಾಮದಲ್ಲಿ ಜೊತೆಗಿರಬೇಕು, ನನಗೆ ಊಟ ಹಾಕ್ಲಿಕ್ಕೆ ಜೊತೆಗಿರಬೇಕು, ನನ್ನ ಪ್ರತಿಯೊಂದು ದುಃಖ ಅವಳ ಹತ್ರ ಶೇರ್ ಮಾಡಬೇಕು. ತಾಯಿಗಿಂತ ತಾಯಿನಾರು ಬಿಡ್ತೀನಿ, ಅವಳನ್ನು ಬಿಡಲ್ಲ. ನಾನು ಹೆಂಡತಿ ತಾಯಿನ ಬಿಡಿ ಅಂತ ಹೇಳ್ತಿಲ್ಲ, ನಾನೀಗ ನಿಮ್ಮ ಹತ್ರ ಯಾವ ಭಯ ಇಲ್ಲದೆ ಸತ್ಯ ಮಾತಾಡ್ತಿದ್ದೀನಲ್ವಾ, ಅದೇ ಸತ್ಯವನ್ನು ನಿಮ್ಮ ಹೆಂಡತಿ ಅಮ್ಮನ ಹತ್ರ ಒಟ್ಟಿಗೆ ಕೂತು ಮಾತಾಡಿದರೆ ಆ ಮನೇಲಿ ಯಾವತ್ತೂ ಡೈವರ್ಸು ಆಗಲ್ಲ, ಗಲಾಟೆಯೂ ಆಗಲ್ಲ. ಡೈವರ್ಸ್ ಆಗೋದು ಮೈಂಡ್ ಡೈವರ್ಟ್ ಆದಾಗ. ಒಂದು ಟಾಪಿಕ್ ಕ್ಲಿಯರ್ ಆಯ್ತು. ದೇವರನ್ನು ಹುಡುಕೋರು ಸುಮಾರು ಜನ ಇದ್ದೀರಲ್ಲ, ಅದಕ್ಕೆ ಹೇಳಿದ್ ನಿಮ್ಮ ಕಣ್ಣೆದುರುಗಡೆ ಒಬ್ಬಳು ದೇವರಿದ್ದಾಳೆ, ತಾಯಿ. ಪ್ರಾಣ ಇಟ್ಟು ಪ್ರಾಣ ಕೊಟ್ಟವಳು, ಡೆಲಿವರಿ ಟೈಮಲ್ಲಿ ಅವಳು ಅವಳ ಪ್ರಾಣ ಇಡುತ್ತಾಳೆ. ಎಷ್ಟು ಜನಕ್ಕೆ ಇಲ್ಲಿ ಡೆಲಿವರಿ ಟೈಮಲ್ಲಿ ತೊಂದರೆ ಆಗಿತ್ತು ನೋಡಿ. ಅವರ ತಾಯಂದ್ರೆಲ್ಲ ಅವರ ಪ್ರಾಣವನ್ನು ಪಣ ಇಟ್ಟು ಇವರನ್ನು ಹೊರಗೆ ತಂದಿತ್ತು. ಆದರೆ ನಾವು ಆ ತಾಯಿ ಋಣ ತೀರಿಸಿದೀವ ಅಂತ ಒಂದು ಪ್ರಶ್ನೆ ವಾಪಸ್ ಕೇಳ್ಕೊಳ್ಬೇಕು ನಮಗೆ. ನಾವು ದೇವರಾಣೆ ತೀರಿಸಿಲ್ಲ, ಸುಮಾರು ತಲೆಯಲ್ಲಿ ಅಲ್ಲಾಡ್ತಿಲ್ಲ ಅಂತ ಅಲ್ವಾ. ನನಗೆ ಪ್ರತಿ ಸಲ ಬಂದಾಗಲೂ ನನಗೆ ಆಶ್ರಮದಲ್ಲಿ ಸಾಮಾನ್ಯ ಕ್ವಶನ್, ನಮ್ಮನೆಯಲ್ಲಿ ಶಾಂತಿ ಇಲ್ಲ, ಶಾಂತಿ ಇಲ್ಲ, ಶಾಂತಿ ಇರಲಿಕ್ಕೆ ನಿಮ್ಮ ತಲೆಯಲ್ಲಿ ಇಷ್ಟು ಭ್ರಾಂತುಂಟು. ಹೋದ ದೇವಸ್ಥಾನದ ಪ್ರಸಾದ ಇಲ್ಲಿಂದ ಇಲ್ಲಿ ತನಕನೂ ಹಚ್ಕೊಳ್ಳೋದು, ಅಲ್ಲಿ ಹಚ್ಚಿ ಇಲ್ಲಿ ಹಚ್ಚಿ ಇಲ್ಲಿ ಹಚ್ಚಿ ಇಲ್ಲಿ 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 ಬಿಟ್ಟರೆ ಇದೆಲ್ಲ ತೆಗೆದು ಇಲ್ಲೆಲ್ಲ ಹಚ್ಚಿ. ಹಾಂ, ಕುತ್ತಿಗೆ ತುಂಬ ಇದ್ದು ದೇವಸ್ಥಾನದ ತಾಯ್ತ ಪೂರ್ತಿ ಉಂಟು. ನಾಳೆ ಎಲ್ಲರೂ ಇವನಿಗೆ ಶಾರ್ಟ್ ಸರ್ಕ್ಯೂಟ್ ಆದರೆ ಬೇಗ ಸಾಯ್ತಾನ, ಯಂತ್ರಗಳಲ್ಲಿ ಬೇಗ ಕರೆಂಟ್ ಪಾಸ್ ಆಗ್ತದೆ. ವಾಸ್ತು ಜ್ಯೋತಿಷ್ಯಗಳ ಹಿಂದೆ ಹೋಗೋ ಬದಲು ಕಷ್ಟಪಟ್ಟು ದುಡಿಯೋದನ್ನೇ ಕಲಿಯುವ. ಮೋದಿ ಆಗಲಿ, ಗಾಂಧಿ ಆಗಲಿ, ವಾಜಪೇಯಿ ಆಗಲಿ, ಇಂದಿರಾ ಗಾಂಧಿ ಆಗಲಿ, ಮದರ್ ತೆರೇಸ ಆಗಲಿ, ಶಂಕರಾಚಾರ್ಯರಾಗಲಿ, ರಾಮಾನುಜರಾಗಲಿ, ಮಧ್ವರಾಗಲಿ, ಆಚಾರ್ಯ ತ್ರಯರಿರೋದಂತೆ ಇಂಡಿಯಾಕ್ಕೆ, ಅವರು ಯಾರು? ಸಿದ್ಧಗಂಗೆ ಸ್ವಾಮಿಗಳು. ನಾವು ನೋಡಿದವರು, ಇವರು ನೋಡದಿದ್ದವರು ಬಿಡಿ, ನೋಡಿದವರೊಬ್ಬರು ಇದ್ದಾರೆ. ಸಿದ್ಧಗಂಗೆ ಸ್ವಾಮಿಗಳಾಗಲಿ, ಮಾಣಿಕೇಶ್ವರಿ ಆಗಲಿ, ಯಾರು ಇಂಥದ್ದನ್ನು ಸಜೆಸ್ಟೇ ಮಾಡಲಿಲ್ಲ. ನಾವು ಅಂಗಡಿಗೆ ಹೋಗಿ ಮಾಲಲ್ಲಿ ಕೇಳ್ತೀವಿ ದಿ ಬೆಸ್ಟ್ ಪ್ರಾಡಕ್ಟ್ ಕೊಡಿ ಅಂತ. ಯಾಕೆ? ದಿ ಬೆಸ್ಟ್ ಕ್ಯಾರೆಕ್ಟರನ್ನು ನೀವು ನಿಮಗೆ ಇಂಪ್ಲಿಮೆಂಟ್ ಮಾಡ್ಕೊಳಲ್ಲ ಅನ್ನೋ ದೊಡ್ಡ ಪ್ರಶ್ನೆ. ಯಾರು ಕಾವಿ ಉಟ್ಟು ಬರುವಾಗಿಲ್ಲ, ಯಾರು ರುದ್ರಾಕ್ಷಿ ಹಾಕ್ಕೊಂಡು ಬರುವಾಗಿಲ್ಲ, ದಬ 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 ಬಿದ್ದಾಯ್. ಒಂದು ಪ್ರಶ್ನೆ ಹಾಕಲ್ಲ, ಇಫ್ ದಿ ಹೀ ಸನ್ಯಾಸಿ ಆರ್ ನಾಟ್. ನಮ್ಮ ಹೆಂಗಸರಲ್ಲಿ ನೋಡಿದ್ದೀನಿ ತುಂಬ ಈ ಜ್ಯೋತಿಷ್ಯ ಕಲ್ತವರಲ್ಲ, ಹಿತ್ನಳ್ಳಿ ನಾಗೇಂದ್ರ ಭಟ್ರಂತೆಲ್ಲ ಇದ್ದಾರೆ, ಮಹಾಜ್ಞಾನಿಗಳು. ಜ್ಯೋತಿಷ್ಯ ಅನ್ನೋದೊಂದು ವಿದ್ಯೆ. 95 ವರ್ಷ ಅವರು ಸಾಗರದ ಹತ್ರ ಇದ್ದಾರೆ. ಹಾಗೆ ಸುಮಾರು ಜನ ಇದ್ದಾರೆ, ನಂಗೆ ಗೊತ್ತಿದ್ದೆ. ನಾನು ಅವರನ್ನೆಲ್ಲ ದೂರ್ತಾ ಇಲ್ಲ, ಅವರ ಹೊಟ್ಟೆಪಾಡಿಗೆ ನಾನೇ ಕಲ್ಲು ಹಾಕಲಿ. ಆದರೂ ನಮ್ಮ ಹೆಂಗಸರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದು, ನನಗೆ ಕೆಟ್ಟದಾಯಿತು, ನಮ್ಮ ಮನೇಲಿ ಏನೋ ತೊಂದರೆ ಇದೆ. ನಿಮ್ಮ ಮನೇಲಿ ತೊಂದರೆ ಇಲ್ಲ, ನಿನ್ನ ಮನಸ್ಸಲ್ಲಿ ತೊಂದರೆ ಇರೋದು. ದುಃಖ ಬರೋದು ಮನಸ್ಸಿಗೆ, ಖುಷಿ ಆಗೋದು ಮನಸ್ಸಿಗೆ. ದುಃಖ ಯಾಕೆ ಬಂತು ಅಂತ ಹುಡುಕಿ. ಇವತ್ತು ಮಧ್ಯಾಹ್ನ ನಿಮಗೆ ಒಳ್ಳೆ ಊಟ ಹಾಕಿದರೆ ನೀವೆಲ್ಲ ಖುಷಿ ಪಡ್ತೀರಿ. ಯಾಕೆ? ಆ ಮನಸ್ಸಿಗೆ ತಕ್ಕ ಮಟ್ಟಿಗೆ ಖುಷಿ ಆಯಿತು, ನಮಗೊಂದು ಊಟ ಸಿಕ್ತು. ಹೆಂಗಸರಾದರೆ ಒಂದು ಒಳ್ಳೆ ಸೀರೆ ಸಿಕ್ತು, ಖುಷಿ ಆಯಿತು. ಗಂಡಸರಾದರೆ ಒಳ್ಳೆ ದುಡ್ಡು ಬಂತು, ಯೂಸ್ ಇಲ್ಲ. ಗಂಡಸರ ಜೋಬಲ್ಲಿ ದುಡ್ಡು ಎಲ್ಲಿ ಯೂಸ್ ಆಗ್ತದೆ? ಖರ್ಚು ಕಮ್ಮಿ ಅವ್ರದ್ದು. ವೆಜ್ ಆದರೆ ಒಂದು ಪಲಾವ್ ಹೊಡಿತಾರೆ, ನಾನ್ ವೆಜ್ ಆದರೆ ಒಂದು ಬಿರಿಯಾನಿ ಹೊಡಿತಾರೆ. ಸ್ವಲ್ಪ ಸಂಜೆ ಮೇಲೆ ಅಭ್ಯಾಸ ಇದ್ದವರಾದರೆ ಒಂದು ಪೆಗ್ ಹೊಡಿತಾರೆ, ಮತ್ತು ಉಳಿದ ದುಡ್ಡು ಮಕ್ಕಳಿಗೆ, ಫ್ರೆಂಡ್ಸಿಗೆ, ಹೆಂಡತಿಗೆ ಹೋಗ್ತದೆ ಅಲ್ವಾ. ಅದನ್ನೇ ನಾನೀಗ ಹೇಳಿದ್ದೆ. ಅಮ್ಮ, ನಾನೊಂದು ಬಸ್ಸಲ್ಲಿ ನೋಡಿದ್ದೆ ಗಂಡ ಹೆಂಡತಿ, ಇದೊಂದು 10 ವರ್ಷದ ಹಿಂದಿನ ಕತೆ. ಬಸ್ ಹತ್ತಿದ್ರು, ಬೆಂಗಳೂರಲ್ಲಿ ಇಳಿಬೇಕು ಅವಳು. ಇಳಿಬೇಕಾದ್ರೆ ನಾನು ಪಕ್ಕ ನೋಡ್ತಾ ಇದ್ದೆ, ಅವಳು ಗಂಡನನ್ನು ನೋಡಿ ಇಲ್ಲಿ ಈಗ ಮಾಡಿದ್ದು ಸರ ಚೈನ್ ಎಲ್ಲ ಉಂಟ ಅಂತ. ಇದು ಪರಿಸ್ಥಿತಿ.
ಯಾಕೆ ನಮ್ಮ ಫಸ್ಟ್ ಪ್ರಿಯಾರಿಟಿ ಮನುಷ್ಯರಿಗಿಂತ ಬಂಗಾರ ಮತ್ತು ದುಡ್ಡು. ಇದು ನಿಮ್ಮ ಸಿಟಿಗಳಲ್ಲಿ ನಾನು ಅಬ್ಸರ್ವ್ ಮಾಡಿ, ಯಾರು ಸಾಲ ಮಾಡಿರಲಿ ನೀವು ತಲೆ ಅದನ್ನು ಕೇಳಲ್ಲ, ಅವನೊಂದು ಉಮಾ ಗೋಲ್ಡ್ ಚೈನು ಒಂದು 10 ಉಂಗುರ ಹಾಕ್ಕೊಂಡು ಇಲ್ಲೆಲ್ಲಾರು ಬಂದು ಕಾರಲ್ಲಿ ಇಳಿದ ಅಂದರೆ ಶುರುವಾಯಿತು ಡ್ಯಾನ್ಸ್. ನೀವು ಅದನ್ನು ನೋಡೋದೂ ಇಲ್ಲ, ಅದು ಉಮಾ ಗೋಲ್ಡಾ ಗೋಲ್ಡಾ. ಹೆಂಗಸರಲ್ಲಿ ಉಂಟಲ್ಲ ಯಾರು ಒಂದು ಗ್ರ್ಯಾಂಡ್ ರೇಷ್ಮೆ ಸೀರೆ ಹಾಕಿ ಒಂದು 5 ಚೈನು ಅದರಲ್ಲಿ 2 ಗೋಲ್ಡ್ ಉಳಿದದೆಲ್ಲ ಆರ್ಟಿಫಿಷಿಯಲ್ ಹಾಕಿ ಬಂದರೂ ಅವಳನ್ನು ಜಾಸ್ತಿ ಮಾತಾಡಿಸೋದು. ಹಾಗಾದರೆ ನೀವು ಯಾರು ಮನುಷ್ಯರನ್ನು ಪ್ರೀತಿಸೋದನ್ನು ಕಲ್ತಿಲ್ಲ ಅಂತಾಯ್ತು. ನಮ್ಮ ಹಳ್ಳಿಗೆ ಬನ್ನಿ, ಸ್ವಲ್ಪ ಒಂದು ಆಕ್ಸಿಡೆಂಟ್ ಆದರೆ ನಿಮ್ಮ ಬೆಂಗಳೂರಲ್ಲಿ ಏನು ಮಾಡ್ತೀರಿ? ನನ್ನ ಭಾಷಣ ವಿಡಿಯೋ ತೆಗ್ದ ಹಾಗೆ ನಿನ್ನೆ ನೋಡಿದ್ದು ನಾನು. ನಿನ್ನೆ ನಾನು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಬಂದ ಮೇಲೆ ಲಾರಿ ಹತ್ತಿತ್ತು, ಹೆಣ ಅಲ್ಲಿ ಮಲಗಿಸಿದ್ದು. ಎದ್ನೋ ಬಿದ್ದನೋ ಎಲ್ಲ ಹೋಗ್ತಿದ್ದಾರೆ, ಪಕ್ಕದಲ್ಲಿ ಇನ್ನೊಬ್ಬ ಪೇಷಂಟ್ ಇದ್ದಾನೆ, ಅವನನ್ನು ಹಾಸ್ಪಿಟ್ಲಿಗೆ ಬಿಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಎಲ್ಲ ಕದು ವಿಡಿಯೋ ತೆಗಿತಿರೋದು. ಒಂದು ಶವ ಇದೆ, ಇನ್ನು ಪಕ್ಕದವನಿಗೆ ಈ ಪಾರ್ಟೆಲ್ಲ ಬ್ಲಡ್ ಇದೆ, ವಿಡಿಯೋ ತೆಗಿತಾ ಇದ್ದಿ. ಮತ್ತೆ ನೀವು ಹೇಳ್ಕೊಳ್ಳೋದೇನು? ವಿ ಆರ್ ಮೆಚ್ಯೂರ್ ಅಂತ. ಎಲ್ಲಿ ನಿಮ್ಮ ಮೆಚ್ಯೂರಿಟಿ? ಹಾಗಾದರೆ ಅಂಥ ಸಿಟುವೇಷನಲ್ಲಿ ಉಪ್ಪಿನಕಾಯಿ ಹಾಕಿ ನೆಕ್ಲಿಕ್ಕಿರೋದಾ? ನಮ್ಮ ಹಳ್ಳಿಲಿ 10ನೇ ಕ್ಲಾಸ್ ಓದಿರ್ತಾರೆ, ನಾನು ನೋಡಿದ್ದೀನಿ ಇದನ್ನು. ಕೇಸ್ ಆದರೂ ತೊಂದರೆ ಇಲ್ಲ ಅಂತ ಎಲ್ಲ ದುಡ್ಡು ಒಟ್ಟಾಕಿ ಆಟೋಕ್ಕೆ ಹಾಕಿ ಅವನನ್ನು ತೆಗೆದು ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬರ್ತಾರೆ. ಅವ್ರು ಓದಿದ್ದು 2ನೇ 3ನೇ ಕ್ಲಾಸ್ ಅಷ್ಟೇ. ನಿಮಗೆಲ್ಲ ಒಂದು ಮೂಲ ಪ್ರಶ್ನೆ ಇದೆ, ಮನಸ್ಸಿಗೆ ದುಃಖ ಉಂಟು, ಸಮಾಧಾನ ಇಲ್ಲ, ಕಾರಣ ಇಷ್ಟೇ, ದುರಾಸೆ ಉಂಟು, ಬೇರೇನಿಲ್ಲ. ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಗ್ಬೇಕು, ಇನ್ನೊಂದು ಸಿಕ್ಕಿದ್ರೆ ಇನ್ನೊಂದು ಸಿಗ್ಬೇಕು. ನನ್ನ ಫ್ರೆಂಡಿಂದ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಫ್ರೆಂಡ್ ಒಂದು ಹೊರದೇಶದಲ್ಲಿದ್ದಾನೆ, ಮೊನ್ನೆ ಬಂದ ಅವನಿಲ್ಲಿ, ಹೆಸರು ಬೇಡ. ಅವನು ನಂಗೆ ಕೇಳಿದ್ದ, ನಿಂಗೆ ಹುಚ್ಚಿಡಿದಿದೆ, ಕೆಲಸ ಎಲ್ಲ ಬಿಟ್ಟು ಈಗ ಮನೇಲಿ ಕೂತ್ಕೊಂಡಿಯಲ್ಲ, ಭಾರಿ ಒಳ್ಳೇದಾಯ್ತು. ನಾನು ಕೇಳಿದೆ, ನೀನು ಅಮೇರಿಕಕ್ಕೆ ಹೋಗ್ತಿದ್ಯಲ್ಲ ಏನಕ್ಕೆ? ನಾನೊಂದು 20 ವರ್ಷ ದುಡಿಬೇಕಲ್ಲಿ, ಮತ್ತೆ 5 ವರ್ಷಕ್ಕೆ ಒಂದು ಲೆವೆಲಿಗೆ ಸೆಟ್ಲ್ ಆಗ್ತೀನಿ, ಆಮೇಲೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಬೇಕು, ಮತ್ತೆ ನಮ್ದೆಲ್ಲದಕ್ಕೂ ಮತ್ತೆ ಉಂಟು, ಮತ್ತೆ ಆಮೇಲೆ ಒಂದು ಬೆಂಗಳೂರಲ್ಲಿ ಫ್ಲ್ಯಾಟ್ ತೊಗೊಳ್ಬೇಕು, ಬರ್ತೀಯ ಬೆಂಗಳೂರಿಗೆ ವಾಪಸ್ಸು? ಇಲ್ಲ, ಮತ್ತೊಂದು 20 ವರ್ಷ ಅಲ್ಲೇ, ಮತ್ತೆ ಈಗ ಎಷ್ಟು? ಕೊನೆಗೆ ನಾನೊಂದು ಪ್ರಶ್ನೆ ಕೇಳಿದೆ, ಆಮೇಲೆ ಏನು ಮಾಡ್ತೀನಿ? ಒಂದು ಸ್ವಲ್ಪ ತೋಟ ಎಲ್ಲ ತೊಗೊಂಡು ಸೆಟ್ಲ್ ಆಗ್ತೀನಿ, ಮತ್ತೆ ಸುಮ್ಮನೆ ಇರ್ತೀನಿ ಅಂತ. ನಾವು ಕೊನೆ ಪಾಯಿಂಟಿಗೆ ಬ್ಲಾಕ್ ಹಾಕಿದೆ, ಸುಮ್ಮನೆ ಇರ್ತೀನಿ. ವಾಪಸ್ ಅವನಿಗೆ ನನ್ನ ನೆಕ್ಸ್ಟ್ ಪ್ರಶ್ನೆ ತೆಗೆದೆ, ಸರಿ ಈಗ ಒಂದು 30 ವರ್ಷ 20-25 ಅಂತ ಇಟ್ಕೊ, 55 ಅಮೇರಿಕಾದಲ್ಲಿನ ಫುಡ್ಡೆಲ್ಲ ತಿಂದು ಭಾರಿ ಒಳ್ಳೆ ಒಳ್ಳೆ ಫುಡ್ಡಲ್ಲ, ಮೈದಾ ಹಿಟ್ಟಿನ ಬ್ರೆಡ್ಡು ಕೊಳತೋದು ಎರಡು ಅಂಥದ್ದು, ಪೀಝಾ ಈಗ ಮಾಡಿ ಅದು ವಾಟ್ಸಪ್ಪಿಗೆ ಹಾಕ್ಬೇಕು, ನಮ್ಮ ಹುಡುಗರು ಹಾಕ್ತಾರೆ ಅದನ್ನು, ಅದಕ್ಕೆ ನೆಕ್ಸ್ಟ್ ಬರುತ್ತೆ. ಅವನಿಗೆ ನಾವು ಕೇಳ್ತು, ಮೊನ್ನೆ ಕೊರೋನಾ ಬಂದು ಕೆಲಸ ಹೋಯ್ತು ಬಿಡು, ಇಲ್ಲೇ ಬಂದು ಅತ್ತ ಮತ್ತೆ ಉತ್ತರಹಳ್ಳಿಯಲ್ಲಿ, ಮತ್ತೆ ಮಣಿ ಅಂಗಡಿಗೆ ಯಾರಿಗೂ ಹೇಳಿ ಒಂದು ಕೆಲಸದ ವ್ಯವಸ್ಥೆ ಮಾಡಿತು ಸೆಟ್ಲ್ ಆಗೋವನಿ. ನಾನು ಕೇಳಿದೆ, ನೀನು ಇಲ್ಲಿಗೆ ಬರಬೇಕಾದ್ರೆ ನೀನು ಮನೆಗಿನೆಗೆಲ್ಲ ಸೆಟ್ಲ್ ಆಗೋದು ಬದಲು, ನಮ್ಮ ಜಯದೇವದಲ್ಲಿ ನಮ್ಮ ಮಣಿ ಹೆಗಡೆ ಫ್ರೆಂಡ್ ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ, ಹಾರ್ಟ್ ಸ್ಪೆಷಲಿಸ್ಟ್, ಅಲ್ಲಿಂದ ಬರ್ತಾ ನೀನು ಹೇಗಿದ್ರು ಪೇಷಂಟಾಗೆ ಬರೋದು, ನೇರ ಒಂದು AC ಇರೋ ಒಂದು ಹಾಸ್ಪಿಟ್ಲ್ ರೂಮ್ ಬುಕ್ ಮಾಡು. ನಮಗೆ ಖುಷಿಲಿರಬೇಕು ಅಂತಿಲ್ಲ, ಹಾಗಾಗಿ ನಮ್ಮ ಬೆಂಗಳೂರಲ್ಲಿ ಹುಡುಗರನ್ನು ಜಾಸ್ತಿ ನೋಡಿದ್ದೀನಿ. ಈ ಎಲ್ಲ ಎಜುಕೇಷನ್ ಮಾಡೋದು ಅವರು BE MBBS ಎಲ್ಲ ಮಾಡ್ತಾರೆ, ಆಮೇಲೆ ಅವರಿಗೆ ಜ್ಞಾನೋದಯ ಆಗೋದು, ಇದೆಲ್ಲ ಅಲ್ಲ ಕೆಲಸ, ರಿಯಲ್ ಎಸ್ಟೇಟಿಗೆ ಇಳಿಬೇಕು. ಇಳಿದಾಯ್ತು ರಿಯಲ್ ಎಸ್ಟೇಟಿಗೆ, ಅವನಿಗೆ ರಿಯಲ್ಲೂ ಗೊತ್ತಿಲ್ಲ ಎಸ್ಟೇಟೂ ಗೊತ್ತಿಲ್ಲ, ಆದರೂ ಅವ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಶುರು ಮಾಡಿ ಆಯಿತು. ಒಂದು ಆಫೀಸ್ ಓಪನ್ ಫಸ್ಟ್ ಸ್ಟೆಪ್, ಮತ್ತು ಗಣಪತಿ ಎಲ್ಲ ಇಟ್ಟಾಯ್ತು, ಆಫೀಸ್ ಆದರೂ ಅದು ಸಾಲ ಮಾಡೇ ಮಾಡಿ, ಆದರೂ ಇಂಟ್ರೆಸ್ಟ್ ಒಂದು ಕಡೆ ಕಟ್ಟಬೇಕು, ರೆಂಟಿನ ಜೊತೆಗೆ ಬ್ಯಾಂಕ್ ಅವರಿಗೆ ಇಂಟ್ರೆಸ್ಟ್ ಕಟ್ಟಬೇಕು. ಅದಾದ ತಕ್ಷಣ ನೆಕ್ಸ್ಟ್ ಹೇಳಿ ಅವನ ಜಾಗಕ್ಕೆ ಹಾಕಿ ಆಯ್ತು, ಒಂದು ಜಾಗಕ್ಕೆ ಇನ್ವೆಸ್ಟ್ ಮಾಡಿ ಅವನ ಆ ಜಾಗಕ್ಕೆ 10 ಸಲ ಪೆಟ್ರೋಲ್ ಖರ್ಚು ಮಾಡಿದ್ರಲ್ಲಿ ಆ ಜಾಗದ ಅರ್ಧ ದುಡ್ಡು ಆಗ್ತದೆ. ಮತ್ತೆ ಹೇಳಿದ್ರೆ ಆಯ್ತು, ದಿಸ್ ಇಸ್ ಮೈ ಫಸ್ಟ್ ಪ್ರಾಜೆಕ್ಟ್. ಮತ್ತೆಲ್ಲ ತೂಪು ಹೊಡೆದ ಮೇಲೆ ನನ್ನ ಹತ್ರ ಬಂದು ಅಳೋದು, ಗುರುಜಿ ಸಾಲ ಆಗಿದೆ, ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಎಂತ ಮಾಡಿ ಆಗಿದ್ದಲ್ಲ, ನೀನೇ ಮಾಡಿಕೊಂಡಿದ್ದದ್ದು ಅಲ್ವಾ?
ಇವತ್ತಿನ ಬೆಳಗಿನ ಕತೆ ಆಯ್ತು. ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಯಾರನ್ನು ಕೇಳು, ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್. ನಾನು ಮೊನ್ನೆ ಹೇಳಿದೆ, ಮಾರಿ ಮಾರಿ ಕೊನೆಗೆ ಸ್ವಂತ ಮನೇನೂ ಮಾರಬೇಡಿ ಅಲ್ವಾ. ಕೊನೆಗೆ ಸಾಲದವನೇನು ಬಿಡೋದಿಲ್ಲ ಅಲ್ಲ. ಬ್ಯಾಂಕಲ್ಲಿ ಸಾಲ ಕೊಡೋದು ನೋಡಿದ್ದೀರಾ? ಸಾಲ ಕೇಳ್ತಾ ಮ್ಯಾನೇಜರ್ ಒಳ್ಳೆ ಕಾಪಿ ಬಿಸ್ಕೆಟ್ ಗಿಟ್ಟು. ನಮ್ಮ ರಂಗಸ್ವಾಮಿ ಬರಲಿಲ್ಲ, AGM ಅವರು ಹೇಳ್ತಾರೆ ಬಿಸ್ಕೆಟು ಕಾಪಿ ಎಲ್ಲ ಕಾಂಪ್ಲಿಮೆಂಟ್ರಿ ಮಾಲಲ್ಲಿ ಕೊಟ್ಟಾಗ ಕೊಡೋದು. ಇವನು ತಿಂದು ಸಾಲ ಕೇಳಲಿಕ್ಕೆ ಬರಬೇಕಾದ್ರೆ ಅವತ್ತು ಮ್ಯಾನೇಜರೇ ಅಲ್ಲ ಅವರು, ಡ್ಯಾಮೇಜರ್. ಮೊದಲು ಮ್ಯಾನೇಜರ್. ಸರಳವಾಗಿ ಬದುಕುವುದನ್ನು ಕಲೀರಿ. ಒಬ್ಬ ಮನುಷ್ಯನಿಗೆ ಅವಶ್ಯಕತೆ ಏನಿದೆ? ನಾನು ನಿಮ್ಮ ಹಾಗೆ ತುಂಬ ಖರ್ಚು ಮಾಡ್ತಿದ್ದವನು. ಇವತ್ತು ಈ ಬಟ್ಟೆಗೆ ಶಿಫ್ಟ್ ಆಗಿದ್ದೀನಿ ಅಂದರೆ ಈ ಆಲೋಚನೆ ಮಾಡಿ. ಸಮಾಧಾನ ಇಲ್ಲದ ಸೌಂದರ್ಯ ಕಟ್ಕೊಂಡು ಏನು ಮಾಡ್ತೀರಿ? ಸಮಾಧಾನ ಇಲ್ಲದ ಸವಲತ್ತುಗಳಿದ್ರು ಏನು ಪ್ರಯೋಜನ? ನಿಮಗೆ ಮನೆ ತಟ್ಟೆಯಲ್ಲಿ ಒಂದು ಬೆಳ್ಳಿ ಪಾತ್ರ ಇಟ್ಟಿದ್ದೀನಿ, ಅದ್ರ ತುಂಬ ಒಳ್ಳೆ ಅಡುಗೆ ಮಾಡಿ ಅನ್ನವೋ ಬಿರಿಯಾನಿಯೋ ಏನೋ ಹಾಕಿಟ್ಟೆ ಅಂತ ಇಟ್ಕೊಳ್ಳಿ. ಒಳ್ಳೆ ಸೋಫಾ ಸೆಟ್ ಮೇಲೆ ಕೂತಿದ್ದೀರಿ, 10 ಮೊಬೈಲ್ ಇದೆ ನಿಮ್ಮ ಹತ್ರ ಮಲ್ಯನ ಥರ, ಆಚೆ ಈಚೆ ನಿಮಗೆ ಗಾಳಿ ಬೀಸಲಿಕ್ಕೆ ಚಿಯರ್ ಗರ್ಲ್ಸ್ಗಳು ಸೇವೆ ಮಾಡಲಿಕ್ಕಿದ್ದಾರೆ ಅಂತಲೂ ಅನ್ಕೊ. ನಮ್ಮ ಹುಡುಗರ ಇಮ್ಯಾಜಿನೇಷನ್ ಇದೆಲ್ಲ, ಅದು ಇದ್ದಾರೆ ಅಂತ ಇಟ್ಕೊಳ್ಳುವ. ಈ ಕಡೆಯಿಂದ IPL TV ಓಡ್ತಾ ಇದೆ ಅಂತಲೂ ಅಂದ್ಕೊಳ್ಳುವ. ಎಲ್ಲ ಉಂಟು ಆಚೆ ತಲೆ ಒಳಗೆ, ಇಷ್ಟುಂಟು. ನನ್ನ ಇಡೀ ಮೊಬೈಲು ಸಾಲ, ಡೌನ್ ಪೇಮೆಂಟ್ ಮಾತ್ರ ಕಟ್ಟಿರೋದು, ಸೋಫಾ ಸೆಟ್ ಸಾಲ, ನಾನು ಹಾಕಿರೋ ಬಟ್ಟೆ ಸಾಲ, ನಾನು ಯೂಸ್ ಮಾಡ್ತಿರೋ ಮನೆಯೂ ಸಾಲ. ಅವನು ಸಮಾಧಾನದಲ್ಲಿ ಅವತ್ತು ಊಟ ಮಾಡ್ತಾನೆ ಅಂದರೆ ಮನುಷ್ಯ ಆದರೆ ಆಗಲಿಕ್ಕಿಲ್ಲ. ಈ ಪರಿಸ್ಥಿತಿಯಲ್ಲಿ ಇಲ್ಲೂ ಸುಮಾರು ಜನ ಇದ್ದೀರಿ. ಅವಾಗ ನಿಮಗೆ ಓವರ್ ಸ್ಟ್ರೆಸ್ಸಿಂದ ಹೊರಗೆ ಬರಲಿಕ್ಕೆ ದಾರಿ ಇಲ್ಲ. ಅವಾಗ ಏನು ಮಾಡ್ತೀರಿ? ನೇರ ಹೇಳ್ತೀನಿ, ಅದಕ್ಕೂ ಉಂಟು ಅನಾಲಿಸಿಸ್ ಮಾಡಿದ್ದೀನಿ. ಸೀದಾ ಪಬ್ಬಿಗೆ ಹೋಗ್ತಾನೆ, ಫುಲ್ಲು ಕಂಠ ಪೂರ್ತಿ ಕುಡಿಯೋದು, ಸಿಗರೇಟ್ ಸೇದೋದು. ಹುಡುಗರಾದರೆ ಬೈಕ್ ಇಟ್ಕೊಂಡು ಒಂದು ರೌಂಡ್ ಹೀಗೆ. BBMP ಅವರು ಸರ್ವೆ ಮಾಡಿದಾರೋ ಗೊತ್ತಿಲ್ಲ, ನಮ್ಮ ಯೂತ್ಸ್ ಯೋಯೋ ಬಾಯ್ಸ್ ಅಂತೂ ಬೆಂಗಳೂರನ್ನು ಎಷ್ಟು ಸಲ ಸರ್ವೆ ಮಾಡಿದ್ದಾರೆ ಗೊತ್ತಿಲ್ಲ. ಸರ್ವೆ ಮಾಡಿ ಆಯ್ತು ಮಚ್ಚ, ಮನೇಲಿ ಸುಮ್ಮನೆ ಕೂತ್ರೆ ಆಗೋದೇ ಇಲ್ಲ ಕಣ, ತಿರುಗ್ತಾ ಇರಬೇಕು. ಇವನು ಆಲ್ರೆಡಿ ಒಂದು ಸಿಗರೇಟ್ ಸಾಲ ಕೊಟ್ಟು ತಗೊಂಡಿದ್ದ, ಪಕ್ಕದವನು ಸಿಕ್ಕಿದೆ ಅವಾಗ, ಅವನಿಗೆ ಒಂದು ಸಿಗರೇಟು ಟೀ ಎಕ್ಸ್ಟ್ರಾ ಸಾಲ. ಇದು ಆಗಲಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡ್ತೀರಿ? ಸೀದಾ ಜ್ಯೋತಿಷರ ಹತ್ರ, ವಾಸ್ತು ಅವ್ರ ಹತ್ರ ಓಡಿ ಆಯ್ತು. ನಮ್ಮ ಜೀವನ ಸರಿಯೇ ಇಲ್ಲ, ನಮ್ದು ಒಂದೇ ಪ್ರಶ್ನೆ, ಅವನ ಜೀವನ ಅವನ ಸರಿ ಇದ್ದರೆ ಅವನು ಯಾಕಪ್ಪ ಜ್ಯೋತಿಷ್ಯ ಹೇಳ್ತಿದ್ದ? ನಾನು ಸುಮಾರು ಈ ಯಂತ್ರ ಎಲ್ಲ ಬರೆಯೋರಿಗೆ, ನೀವು ಲಕ್ಷ್ಮಿ ಯಂತ್ರ ಬರೀತೀರಿ, ಮಹಾ ಸುದರ್ಶನ ಯಂತ್ರ ಬರೀತೀರಿ, ಎಂತೆಂಥೋ ಯಂತ್ರಗಳನ್ನು ಬರೆದು 5 ರೂಪಾಯಿಗೆ ಈಗ ಮಾರಾಟಕ್ಕೆ ಉಂಟದು, ದೇವಸ್ಥಾನದ ಹತ್ರ ಮಾರ್ತಾ ಇರ್ತಾರೆ ಈ ಗ್ರಹದ ಯಂತ್ರ. ಸರಿ, ಇಷ್ಟು ಯಂತ್ರ ನಿನ್ನ ಹತ್ರ ಉಂಟು, ನೀನು ಯಾಕೆ ಇಲ್ಲಿ ಬೀದಿಲಿ ವ್ಯಾಪಾರ ಮಾಡ್ತಿದ್ದಿ? ನಿಮಗೆ ಐಶ್ವರ್ಯ ಲಕ್ಷ್ಮಿ ಮನೇಲಿ ಕೂತಿರ್ಬೇಕಿತ್ತಲ್ಲ ಇಷ್ಟೊತ್ತಿಗೆ. ಈ ಒಂದು ಕ್ವಶನ್ ನೀವು ಅವರಿಗೆಲ್ಲ ಕೇಳಿದರೆ ಅವರು ಕಷ್ಟಪಟ್ಟು ದುಡಿತಿದ್ರು, ಜನರಿಗೆ ಮಂಗ ಮಾಡ್ತಿರಲಿಲ್ಲ. ಇವತ್ತು ಬೆಳಿಗ್ಗೆ ಕೇಳಿದರು, ಗುರುಜಿ ಯಾವ ಹೋಮ ಮಾಡಿದರೆ ನಂಗೆ ಒಳ್ಳೇದಾಗ್ತದೆ? ನಾವು ಹೇಳ್ತು, ನೀನು ಬ್ಲೈಂಡ್ ಸ್ಕೂಲಿಗೆ ಹೋಗಿ ಊಟ ಹಂಚು, ಆ ಹೋಮ ಮಾಡು. ತಂದೆ ತಾಯಿ ಪ್ರೀತಿ ನೋಡಿದ ಮಕ್ಕಳಿದ್ದಾರೆ, ಊಟ ಏನು ಅಂತ ಗೊತ್ತಿಲ್ಲದೆ ರುಚಿ ನೋಡಿದ ಮಕ್ಕಳಿದ್ದಾರೆ. ನೀವು ನನಗೆಲ್ಲ ತಂದಿಡೋ ಈ ಹಣ್ಣು, ಮಲ್ಲಿಗೆ ಹೂ, ಎಂತೆಂಥ ಲಡ್ಡು, ಚಾಕ್ಲೇಟ್, ಈ ಎಲ್ಲವನ್ನು ನೀವು ತಗೊಂಡು ಹೋಗಿ ನನ್ನ ಹತ್ರ ಬರ್ತಾ ಖಾಲಿ ಬನ್ನಿ. ನನ್ನ ರಿಕ್ವೆಸ್ಟ್ ನಾನು ಮಾಡ್ತಾ ಇರು. ನಾನು ನಿಮ್ಮನ್ನೆಲ್ಲರನ್ನೂ ಮನೆಯವರು ಅಂತ ಅಂದ್ಕೊಂಡಿದ್ದೆ. ಸನ್ಯಾಸ ಅಂದರೆ ಹಾಗೆ, ಪ್ರತಿಯೊಬ್ಬರು ನನ್ನವರು ಅನ್ನೋದು ಸನ್ಯಾಸ. ನನ್ನವರನ್ನು ನಾನು ಮಾತಾಡಿಸ್ಲಿಕ್ಕೆ ನಂಗೆ ಈ ಹಣ್ಣು, ಎಂಥದ್ದು ವಿಳೆದೆಲೆ ಅಡಿಕೆ, ಮಲ್ಲಿಗೆ ಹೂ, ಚಾಕ್ಲೇಟು, ಲಡ್ಡು, ಕೊಡುಬಳೆ, ಇನ್ನೆಂತೆಂಥ ತರ್ತೀರಿ ನನಗೆ ಸುಮಾರೆಲ್ಲ. ನಾನು ಕೇಳೋದು, ಇದರ ಅವಶ್ಯಕತೆ ಇರೋ ಜನರಿದ್ದಾರಲ್ಲ ಬೆಂಗಳೂರಲ್ಲಿ, ಇಲ್ಲೇ ಉತ್ತರಳ್ಳಿ ನಮ್ಮ ಆಶ್ರಮಕ್ಕೆ ತಂದ್ರಿ, ಪಕ್ಕದಲ್ಲಿ ಒಂದು 10 ಸ್ಲಮ್ ಇದೆ ನಂಗೆ ಗೊತ್ತಿದ್ದೆ. ನೀವು ಆ ಈ ಹಣ್ಣೆಲ್ಲ ಅಲ್ಲಿ ತಗೊಂಡೋಗಿ ಕೊಡಿ, ಆ ಮಕ್ಕಳು ನೋಡಿಲ್ಲ ಆ ಹಣ್ಣನ್ನು, ಖುಷಿಯಲ್ಲಿ ತಿಂತಾರೆ, ಒಳ್ಳೇದಾಗ್ತದೆ, ನಿಮಗೆ ಒಳ್ಳೇದಾಗಬೇಕು ತಾನೆ. ನೀವೇನೂ ಕೊಡೋದು ಬೇಡ, ನಿಮಗೆ ನನ್ನ ಕೈಲಿ ಏನೆಲ್ಲ ಅನುಗ್ರಹ ಮಾಡಲಿಕ್ಕಾಗುತ್ತೋ, ನನ್ನಿಂದ ನಿಮಗೇನೆಲ್ಲ ಪ್ರೇಯರ್ ಮಾಡಲಿಕ್ಕಾಗುತ್ತೋ ಮಾಡ್ತೀನಿ. ನಾನು 1 ರೂಪಾಯಿ ನೀವು ನನಗೆ ಇಡೋದು ಬೇಡ, ಅವಶ್ಯಕತೆ ಇಲ್ಲ.
ಆದರೆ ನೀವು ನನಗೆ ನಾಲ್ಕು ಕಂಡಿ ಮಾತು ಕೊಟ್ಟು ಹೋಗ್ಬೇಕು ಇಲ್ಲಿಂದ ಹೋಗ್ತಾ. ಇನ್ನು ನಾವು ಜಾತಕ ಕೇಳಲಿಕ್ಕೆ ಹೋಗಲ್ಲ. ಎರಡು, ಮನೆಗೆ ವಾಸ್ತು ಗೀಸ್ತು ಅಂತ ಹೇಳಿ ಮನೆ ಗೋಡೆ ಹೊಡಿಲಿಕ್ಕೆ ಹೋಗಲ್ಲ. ಮೂರು, ನಮ್ಮ ಅಪ್ಪ ಅಮ್ಮನ ವೃದ್ಧಾಶ್ರಮದಲ್ಲಿ ಬಿಟ್ಟು ಗೋಕರ್ಣದಲ್ಲಿ ಪಿಂಡ ಹಾಕಲಿಕ್ಕೆ ಹೋಗಲ್ಲ. ನಾಲ್ಕು, ಇಡೀ ಕೂತ್ಕೊಂಡು ಯಡಿಯೂರಪ್ಪ ಸರಿ ಇಲ್ಲ, ಕುಮಾರಸ್ವಾಮಿ ಸರಿ ಇಲ್ಲ, ಇಂಥ ಸಿದ್ದರಾಮಯ್ಯ ಸರಿ ಇಲ್ಲ ಅಂತೆಲ್ಲ ಕತೆ ಹೇಳೋ ಬದಲು ನಾವು ಸರಿ ಇದ್ದೀವ ನೋಡ್ಕೊಳ್ಳೋಣ. ಫಸ್ಟ್ ಮುಖ್ಯಮಂತ್ರಿ ಸೀಟಲ್ಲಿ ಕೂತಾಗ ಗೊತ್ತಾಗುತ್ತೆ ಮುಖ್ಯಮಂತ್ರಿ ಪ್ರೆಷರ್ ಏನು ಅಂತ. ನಾವೇನು ಮಾಡ್ತೀವಿ, ನಾವಿಲ್ಲಿ ಕೂತ್ಕೊಂಡು ಟೈಮ್ ಪಾಸಲ್ಲಿ ಮಾತಾಡ್ತಾ ಇರ್ತೀವಿ. ನಿಮಗೆ ಒಂದು ಮನೆ ಮ್ಯಾನೇಜ್ ಮಾಡಲಿಕ್ಕೆ ಎಷ್ಟು ಕಷ್ಟ ಅಲ್ಲ, ನಾಲ್ಕೇ ಜನ ಇರೋದು. ಒಬ್ಬ ಪ್ರಧಾನಮಂತ್ರಿ ಆಗಲಿ, ಇವತ್ತು ಬೆಳಗ್ಗೆ ಯಾರೋ ಚರ್ಚೆ ಮಾಡಿದರು ಮೋದಿ ನೆಕ್ಸ್ಟ್ ಟೈಮ್ ಬರ್ತಾರೋ ಇಲ್ವೋ. ನಾನು ಕೇಳ್ತು ಅವ್ರಿಗೆ ವಾಪಸ್ ಕೇಳಿದೆ, ಕೊರೋನಾ ಬಂದಾಗ ಬೇರೆ ಯಾರೇ ಪ್ರಧಾನಮಂತ್ರಿ ಆಗಿದ್ರು ಭಾರತ ಯಾವುದೋ ಕತೆಯಲ್ಲಿತ್ತು. ಇವತ್ತು ಸ್ಟೆಬಿಲೈಸ್ ಆಗ್ಲಿಕ್ಕೆ ಯಾಕೆ ಇಷ್ಟು ರೂಲ್ಗಳನ್ನು ಧೈರ್ಯವಾಗಿ ಅಪ್ಲೈ ಮಾಡ್ಬೇಕಾದ್ರೆ ಅವನಿಗೆ ಎಷ್ಟು ತಾಕತ್ತಿರಬೇಕು ಒಳಗೆ. ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಬದಿಗಿಡಿ, ನಮಗೊಂದು ಎರಡು ರೂಲನ್ನೇ ಇಲ್ಲಿ ಹಾಕಿದ ಆಶ್ರಮದ ಫಾಲೋ ಮಾಡಲಿಕ್ಕೆ ಕಷ್ಟ. ಮಾಸ್ಕ್ ಹಾಕಿ ಅಂದರೆ ಅಳು ಬರ್ತದೆ. ಇಲ್ಲೊಂದು ಇನ್ನೊಂದು ರೋಗ ಇದೆ ನಮ್ಮ ಜನರಲ್ಲಿ, ಗುರೂಜಿ ಹತ್ತಿರ ಹೋಗಿ ನಿಂತ್ಕೊಳ್ಬೇಕು. ಎಂತ ಆಗ್ತದೆ ಅಂತ ಆಗೋದಿಲ್ಲ. ನಾಳೆಯಿಂದ ಅದಕ್ಕೊಂದು ಕೆಲಸ ಮಾಡೋಣ ಅಂತ, ನಂಗೊಂದು ಕಾಯಿಲ್ ಸುತ್ತಕೊಳ್ಳೋಣ ಅಂತ, ಅದಕ್ಕೊಂದು ಶಾರ್ಟ್ ಮಾಡಿಡೋದು ಬನ್ನಿ ಮುಟ್ಟಿ. ಇವತ್ತು ಬೆಳಗ್ಗೆ ನಾವು ಒಬ್ಬರನ್ನು ಮಾತಾಡಿದೆ, ಪಾಪ ಅವಳು ಮಾತಾಡ್ತಾ ಮಾತಾಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ನೀನು ಬೆಂಚ್ ಹತ್ತಿಯೇ ಮಾತಾಡಬೇಕು. ನಿಮಗೆ ನಿಮ್ಮ ವೈದಿಸ್ ಕೊಲವೇರಿ ಅನ್ನೋದು ಅದನ್ನೇ ಈಗ ಮಣಿ ಹೆಗ್ಡೆಗೆ ಹೇಳಿದ್ದು. ಮಣಿ ಹೆಗ್ಡೆ ಇಲ್ಲಿಂದ ಕೇಳ್ಬೋದಿತ್ತು ಮೈಕಲ್ಲಿ, ಹಿಂದಿನವರಿಗೆ ಕೇಳುತ್ತಾ ಅಂತ. ಅವನು ಓಡಿ ಆಯ್ತು ಅಲ್ಲಿ ತಂಕ ಸ್ಪೀಡಲ್ಲಿ. ಕೇಳುತ್ತಾ 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 ಅವನು ಹೇಳಿದ್ದು ಎಲ್ಲರಿಗೂ ಕೇಳುತ್ತಾ ಉಂಟು. ಈ ಹುಚ್ಚ ನಿಮ್ಮ ಮನೇಲಿ ಉಂಟಪ್ಪ ಇದೆಲ್ಲ? ಮನೇಲಿಲ್ಲ. ಯಾರು ಏನು ಹೇಳೋ ಮೊದಲು ಓಡೋಗಿ ಆಯ್ತು. ನಮ್ಮ ಹೆಂಗಸರಲ್ಲಿ ನೋಡಿದ್ದೀನಿ ಈ ಸ್ಯಾರಿ ಸೇಲ್ ಬರ್ತದೆ. ಈ ಸೆಕೆಂಡ್ ಕ್ವಾಲಿಟಿ ಸ್ಯಾರಿ ಎಲ್ಲ ಸೇಲಿಗೆ ಬರೋದು ಜಾಸ್ತಿ ಹಳ್ಳಿ ಕಡೆಗೆ. ಫಸ್ಟ್ ಕ್ವಾಲಿಟಿಯ ಕಂಪನಿಯವರು ಇಟ್ಕೊಳ್ತಾರೆ. ಸೆಕೆಂಡ್ ಕ್ವಾಲಿಟಿ ಸೀರೆ ಬಂದಾಗ ಇವಳು ಮಂಗಾಗಿದ್ದಲ್ಲದೆ 300 ರೂಪಾಯಿ ಎರಡು ಅಂತ ಗೊತ್ತಾ? ಆಲ್ರೆಡಿ ಇವಳು ಬಕ್ರ ಆಗಿ ಆಯ್ತು 300 ರೂಪಾಯಿಗೆ ಒಂದು ಸೀರೆ ತಗೊಂಡವಳು. ಆದರೆ ವ್ಯಾಲ್ಯೂ 150 ಅಷ್ಟೇ. ಒಂದು ತಗೊಂಡ್ರೆ ಒಂದು ಫ್ರೀ. ಪಕ್ಕದವಳು ಹೋಗಿ ಆಯ್ತು ಮಂಗಾಂಗಲಿ. ನಾ ಮೊನ್ನೆ ಕೇಳ್ತೀವಿ ಅಡ್ವರ್ಟೈಸ್ಮೆಂಟಿಗೆ ಟಿ ವಿ ಚಾನಲ್ಗೆಲ್ಲ ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ? ಒಂದು ಮಹಿಳಾ ಮಂಡಳಿಗೆ ಕೊಟ್ಟರೆ ಮಹಿಳೆಯರು ಚೆನ್ನಾಗಿ ಅಡ್ವರ್ಟೈಸ್ ಮಾಡ್ತಾರೆ ಅಲ್ವಾ? ನಮ್ಮ ಹೆಣ್ಮಕ್ಳಿಗೆ ಏನಾದ್ರು ಒಂದು ಹೇಳಿದರೆ ಅದನ್ನು ಕಂಟಿನ್ಯೂಸ್ ಎಲ್ಲರಿಗೆ ಹೇಳೋ ತನಕ ಸಮಾಧಾನ ಇರೋದಿಲ್ಲ. ಯಾವ ಪ್ರಚಾರವೂ ಬೇಡ ಮತ್ತೆ. ಫಸ್ಟು ನಮ್ಮಲ್ಲಿ ಎಲ್ಲ ದ್ವಂದ್ವದಿಂದ ಹೊರಗೆ ಬನ್ನಿ. ಸಾಲ ಆಗೋದು, ಇದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಸಾಲ ಆಗೋದು ನಮ್ಮ ಇಂಪ್ರಾಪರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಂದ. ರಾಹು ಶುಕ್ರ ಶನಿ ಕೇತು ಅದು ಯಾವ ಕಾರಣವೂ ಅಲ್ಲ, ಇಂಪ್ರಾಪರ್ ಮ್ಯಾನೇಜ್ಮೆಂಟ್. ಯಾರಿಗಾರು ಹೆಲ್ಪ್ ಮಾಡಲಿಕ್ಕೆ ಹೋಗು, ಯಾರಿಗೋ ದುಡ್ಡು ತಕ್ಕ ಕೊಡ್ತೀರಿ ಅವನು ಕಟ್ಟಲ್ಲ. ಕೇಳಿದರೆ ನನ್ನ ಹತ್ರ ಗುರುಜಿ ಅವ್ನು ನನ್ನ ಕ್ಲೋಸ್ ಫ್ರೆಂಡು ಸ್ವಂತ ಚಿಕ್ಕಪ್ಪನ ಮಗ ಅಂತ ತಗತ್ಲಿ. ಈಗ ಸ್ವಂತ ಸಾಲ ಕಟ್ಟು ಅಂತ ಅಲ್ವಾ? ನಮ್ಮ ಹೆಣ್ಣು ಮಕ್ಕಳೆಲ್ಲ ಜಾಸ್ತಿ, ಅಯ್ಯೋ ಅವಳು ಹತ್ಲು ನನ್ನ ಚೀಟಿ ಫಂಡಲ್ಲಿ ದುಡ್ಡು ಕಟ್ಟದೆ ಮುಗೀತು. ಚೀಟಿನೂ ಇಲ್ಲ, ಚೀಟಿ ಬರೆದವರು ಇಲ್ಲ, ಅದು ಹೋಯ್ತು. ಮತ್ತೆ ಜೀವನ ಇಡೀ ಇವಳು ಸಾಲ ತೀರಿಸೋದ್ರಲ್ಲ ಆಯ್ತಲ್ಲ. ಯಾರ ತೊಂದರೆ, ಶುಕ್ರನ ದೋಷವ ಅಥವಾ ನಮ್ಮ ವಕ್ರ ಬುದ್ಧಿ ದೋಷವ? ಓವರ್ ಕಾನ್ಫಿಡೆನ್ಸ್, ಅವ್ರು ನಮ್ಮವರು ಅಂತ. ಎಲ್ಲಿದ್ದಾರೆ ನಿಮ್ಮವರು ಅಂತ ತೋರಿಸಿ ನೋಡ್ತೀನಿ. ಸಾಲ ಆದಾಗ ನಿಮಗೆ ನಿಮ್ಮವರಿಲ್ಲ, ರೋಡಿಗೆ ಬಿದ್ದಾಗ ನಿಮ್ಮವರಿಲ್ಲ. ಅದೇ ನಿಮಗೆಲ್ಲರೂ ಹೊಸ ಮನೆ ಆದರೆ ಎಷ್ಟು ಜನ ನೆಂಟರು, ಫೋಟೋ ತೆಗೆಸ್ಕೊಳ್ಳೋರು ಬೇಕಾ, ಇದು ನನ್ನ ತಮ್ಮನ ಮನೆ ಅಂತ ಹೇಳೋರು ಬೇಕಾ? ಖುಷಿಲಿ ಹೇಳೋದಿಲ್ಲ, ಅದು ಉರ್ಕೊಂಡೇ ಹೋಗೋದು. ಯೋ ಯೋ ಯೋ, ಏ ನಮ್ಮ ದೂರ ಹೋಗೋದು ಯಾಕೆ? ಇದರ ಎಕ್ಸಾಂಪಲ್ ಕೊಡ್ತೀನಿ. ಇದು 6 ತಿಂಗಳಲ್ಲಾದ ಹಾಲ್, ಒಂದು ಮ್ಯಾಜಿಕ್. ಹಾಂ, ಹೇಮಂತನ ಹತ್ರ ಪಾಪ ದುಡ್ಡಿರಲಿಲ್ಲ, ಬ್ಯಾಂಕೆಲ್ಲ ಲೋನ್ ಮಾಡಿ ಕಟ್ಟದ. ಮದುವೆ ಮನೆ ಮಾಡೋಣ ಅಂತಿದ್ದ, ಏನು ಮಾಡೋದು ಕೊರೋನಾ ದಶೆಯಿಂದ. ಈಗ ನಂದೇ ಮದುವೆ ಮನೆ ಆಗಿದೆ, ನಂದೀಗ 4ನೇ ಫಂಕ್ಷನ್, ಫ್ರೀ ಅಲ್ಲ ಆಶ್ರಮದಲ್ಲಿ. ಹಾಗಾಗಿ
ಅವನು ಇದನ್ನು ಶುರು ಮಾಡಿದಾಗ ಅವನ ಫ್ರೆಂಡ್ಸು ನೆಂಟರೆಲ್ಲ ಬಂದಿದ್ರು, ಹೆಸರು ಬೇಡ. ಅವರ ಮುಖ ಎಲ್ಲ ನಾನು ನೋಡ್ತಾ ಇದ್ದೆ, ಒಬ್ಬರ ಮುಖದಲ್ಲೂ ಖುಷಿ ಇಲ್ಲ. ಅದೇ ಟೈಮು ನಮ್ಮ ಆಶ್ರಮದವರು ಬಂದಿದ್ರು. ನಮ್ಮ ಆಶ್ರಮದವರಂದರೆ ನನ್ನ ನೆಂಟರುಗಳೆಲ್ಲ ಬಂದಿದ್ರು. ಹೇಮಂತಣ್ಣ ಚೆನ್ನಾಗಾಯ್ತು ನಿಜವಾಗ್ಲೂ, ಎರಡನ್ನೂ ನೋಡ್ತಾ ಇದ್ದೆ ನಾನು. ಹ್ಞೂ, ಆಮೇಲೆ ಹೊರಗೆ ಬಂದು ಅವರ ನೆಂಟರುಗಳನ್ನು ನಮ್ಮ ಸ್ವಲ್ಪ ಒಂದು ಕ್ಯೂರಿಯಾಸಿಟಿಗೆ ಕೇಳಿ ಆಯ್ತು. ಒಬ್ಬರು ಕ್ಲೋಸ್ ನೆಂಟ್ರನ್ ಏನಸ್ತ ಮಾಡಿದ್ದಾನೆ, ಇದೆಲ್ಲ ನಡಿಬೇಕಲ್ಲ ಗುರುಜಿ ಅಂತ. ಒಳಗೆ ಅದೇ ಮನುಷ್ಯ ಒಂದು ಕಾಲು ಗಂಟೆ ಮೊದಲು ಕೈ ಕೊಟ್ಟು ಚೆನ್ನಾಗಾಗಲಿ, ಎಷ್ಟು ಖುಷಿಯಾಯ್ತು ಗೊತ್ತಾ ನೀನು ಮಾಡಿದ್ದು ಅಂತ. ಈ ಮೆಟ್ಲು ಇಳಿದಿಲ್ಲ, ನಾನು ಅಲ್ಲಿ ಪಾಠ ಹತ್ರ ಇದ್ದೆ. ಹ್ಞೂ, ಅದಕ್ಕೆ ನಾವು ಕೇಳಿ ವೈದಿ ಸ್ಕೂಲ ಬೇರಿ, ನೀವು ಚೆನ್ನಾಗಿದ್ದಾಗ ಒಂದು, ನೀವು ಚೆನ್ನಾಗಿಲ್ಲಾಗ ಇನ್ನೊಂದು. ಇದಕ್ಕೆ ನೀವು ಹೆಸರಿಟ್ಟಿದ್ದು ಸಂಸಾರ. ಈ ಟೈಮ್ ಪಾಸಲ್ಲಿ ನಿಮಗೆ ಆನಂದ ಪಡಬೇಕು, ಖುಷಿ ಪಡ್ತಾ ಇದ್ದೀರಿ, ಅದು ದೊಡ್ಡ ಟ್ರ್ಯಾಪಲ್ಲಿದ್ದೀವಿ ಅಂತ ಗೊತ್ತಿಲ್ಲ ನಿಮಗೆ. ಇನ್ನೊಂದು ರೋಗ ಇದೆ ನಮ್ಮ ಬೆಂಗಳೂರಲ್ಲಿ, ಎಷ್ಟು ಫ್ರೆಂಡ್ಸ್ ಇದ್ದರೂ ಸಾಲದವ್ರಿ. ಸ್ವಂತ ತಾಯಿಗೆ ಹುಷಾರಿಲ್ಲ ಆದಾಗ, ಇಲ್ಲಿ ನಮ್ಮ ಆಶ್ರಮದ ರುದ್ರ ಟೀಮ್ ಹುಡುಗರಿಗೆ ನಾವು ಕೇಳಿತ್ತೊಂದಿನ, ಹುಷಾರಿಲ್ಲ ಇತ್ತು ಒಬ್ಬರ ಅಮ್ಮನಿಗೆ, ಸುವಾಸನ ಮಲನ. ಶುರು ದಿನ ನಾನು ಕೇಳಿದ್ದೆ, ಆ ಹುಡುಗರನ್ನೆಲ್ಲ ಕರೆದಲ್ಲೇ ಇದ್ದಾನೆ, ಡಾಕ್ಟ್ರ್ ಪಾಪ ಬದುಕಲ್ಲ ಅಂದಿದ್ರು. ನಮ್ಮದೊಂದು ವಾದ ಆಯಿತು, ಬದುಕಿಸೇ ತೀರ್ತೀವಿ ಅಂತ. ಅಮ್ಮ ಬದುಕಿದ್ದಾಳಲ್ಲ ನನ್ನ ಸುವಾಸ, ಹಾಂ ಬದುಕಿದ್ದಾಳೆ, ಫೋರ್ತ್ ಸ್ಟೇಜ್ ಕ್ಯಾನ್ಸರ್. ಹಾಂ ಇಲ್ಲೇ ಇದ್ದಾಳಲ್ಲ, ಹಾಂ ಬದುಕದವಳೆ ಇದ್ದಾಳೆ ಕೂತ. ಅವಳು ನನಗೆ ಯಾವಾಗಲೂ ಹೇಳೋದು, ಸಿಕ್ಕಾಗಲ್ಲ ನನ್ನ ಪ್ರಾಣ ಈಗ ಹೋಗುತ್ತೆ ಅಂತ. ಏನೇ ಆಗಿಲ್ಲ, ಅವಳು ಬದುಕಿದ್ದು. ನಾನು ಅವಳಿಗೆ ಒಂದೇ ಮಾತು ಹೇಳಿದ್ದೆ, ಬಿಲೀವ್ ಇನ್ ಯುವರ್ ವಿಲ್ ಪವರ್, ಬಿಲೀವ್ ಇನ್ ಲಾರ್ಡ್ ಪ್ರೆಸೆನ್ಸ್, ಬಿಲೀವ್ ಇನ್ ಲಾರ್ಡ್ ನೇಮ್. ಒಂದು ಜಪ ಹೇಳಿಕೊಟ್ಟಿದ್ದೆ ಅವಳಿಗೆ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂದ್ಕೊಳ್ತೆ. ನೀನೇ ಮಾಡು ಸ್ವರ್ಣ ಅವಳ ಹೆಸರು, ಯಾಕೆ ಕ್ಯಾನ್ಸರ್ ಹೋಗಲ್ಲ ನೋಡೋಣ. ಕಿಡ್ನಿ ಇಲ್ಲದೆ ತ್ರಿಕಾಲ ಶಿವಪೂಜೆ ಮಾಡಿ ಸಿದ್ಧಗಂಗೆ ಅವರು ಪ್ಯಾಂಕ್ರಿಯಾಸ್ ಇಲ್ಲದೆ ಕಿಡ್ನಿ ಸರಿ ಇಲ್ಲದೆ ಬದುಕಲಿಕ್ಕಾಗತ್ತೆ ಅಂದರೆ, ನಾವೆಲ್ಲ ಅದೇ ಮಣ್ಣಲ್ಲಿ ಹುಟ್ಟಿದ್ದೀವಿ, ಒಂದಿಷ್ಟು ಪಂಚಾಕ್ಷರಿ ಹೇಳಿ ನಮ್ಮ ಸಣ್ಣ ಬಿ ಪಿ ಕಂಟ್ರೋಲ್ ಮಾಡಿಕೊಳ್ಳಿಕ್ಕಾಗಲ್ವಾ? ನಮಗೆ ಉದಾಸೀನ, ನಮ್ಮ ಬದಲು ಬೇರೆ ಯಾರು ಪ್ರೇಯರ್ ಮಾಡಲಿ ಅಂತ. ಯಾಕೆ ಅದು ಉದಾಸೀನ ನಿಮಗೆ? ನಮ್ಮಲ್ಲೆಲ್ಲೂ ಭಕ್ತಿ ಇಲ್ಲ, ನೀವು ಅಷ್ಟೇ. ನನ್ನ ನೋಡ್ಲಿಕ್ಕೆ ಬರೋದು ಭಕ್ತಿಯಿಂದಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗಲಿ. ಎಷ್ಟು ಜನ ಹಾಗೆ ಬಂದಿದ್ರಿ ಮೊದಲು, ಕೈ ಎತ್ತಿ ನೋಡುವ ನೋಡಿ. ಅಯ್ಯೋ ಈಗ ಸತ್ಯ ಹೇಳ್ಬೇಕು, ಮೆಲ್ಲ ಕೈ ಬೇಗ ಬರಲಿ. ಹಾಂ ಈಗೆಲ್ಲರೂ ಯಡಿಯೂರಪ್ಪನವರು ತಲೆಗೆ 5,000 ಅಂತ ಹೇಳಿ ಇಲ್ಲಿ ಪರಿಹಾರ ಕೊಡ್ತೀನಿ ಅಂದರೆ ಎಷ್ಟು ಕೈ ಮೇಲೆ ಬರುವುದಿಲ್ಲ? ಹಾಂ ಅಲ್ವಾ, ನಿನ್ನೆ ಕೃಷ್ಣಪ್ಪ ಹೇಳ್ತಾ ಇದ್ದೆ ಅದಕ್ಕೆ, ನೀವಿರಲಿಲ್ಲ ಮೊನ್ನೆ, ಸಿ ಎಮ್ ಅವ್ರು ಇಲ್ಲಿಗೆ ಬಂದಿದ್ದರು, ನಾನು ಕರ್ಕೊಂಬಂದೆ ನಿಮ್ಮ ದೇಶದಿಂದ, ಒಂದಿಷ್ಟು ಸ್ಲಮ್ಮಿಗೆ 20-25,000 ರೂಪಾಯಿ ಸಡನ್ ಚೆಕ್ ಸಿಕ್ತು ಅಂತ. ಒಳ್ಳೇದಾಯ್ತು ಬಿಡಿ ಕೃಷ್ಣಪ್ಪ, ಹಂಗಾದರೂ ಒಂದಿಷ್ಟು ಸ್ಲಮ್ಮ ಅವರಿಗೆ ಹೆಲ್ಪ್ ಆಯ್ತಲ್ಲ. ನಾವು ದೇವಸ್ಥಾನಕ್ಕೆ ಕಾಣಿಕೆ ತೆಗೆದಿಡ್ತೀವಿ, ಯಾರಿಗೆಲ್ಲ ಆ ಅಭ್ಯಾಸ ಉಂಟು? ಒಂದು ದೇವರಿಗೆ ಕಾಣಿಕೆ ತೆಗೆದಿಡೋದು ಹೌದಲ್ಲ? ಎಷ್ಟು ಜನ ನಿಮ್ಮನೇಲಿ ಓದ್ಲಿಕ್ಕೆ ಆಗದಿದ್ದವ್ರಿಗೆ ನೀವು ದುಡ್ದಿದ್ರಲ್ಲಿ 1 ರೂಪಾಯಿ ಯಾರು ಬಡವರಿಗೆ ತೆಗೆದಿಡಬೇಕು ಅಂತ ತೆಗೆದಿಡ್ತಾ ಇದ್ದೀರಿ? ಅಬ್ಬಾ ಬಚಾವ್, ಇನ್ನು ಉಳಿದವರೆಲ್ಲ ತೆಗೆದಿಡಿ ಆಯ್ತಾ? ತೆಗೆದಿಟ್ಟು ನನಗೆ ತಂದುಕೊಡು ಅವಶ್ಯಕತೆ ಇಲ್ಲ. ನಮಗೊಂದು ಕಮೆಂಟ್ ಬಂತು ಮೊನ್ನೆ, ರೈತ ನಿಧಿ ಶುರು ಮಾಡಿದ್ವಿ ಹೋದ ವರ್ಷದ ಗಾಂಧಿ ಜಯಂತಿಗೆ, ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು, ಎಲ್ಲ ದುಡ್ಡು ಒಟ್ಟಾಕಿ ಗುರುಜಿ ಮನೆಗೆ ತಗೊಂಡಿದ್ರು. ಸಾಲು ಮರದ ತಿಮ್ಮಕ್ಕನ ಮನೆಗೆ ತಗೊಂಡು ಹೋಗಿದ್ವಿ ಅಷ್ಟೆ ಅಲ್ವಾ. ನಾನು ಅವ್ರ ಮನೆಗೆ ಹೋಗಿ ನೋಡಿದ್ದೆ, ಅದು ಮಾಡ್ಲಿಕ್ಕೆ ಕಾರಣ ಇದೆ. ಅವ್ರ ಮನೆಗೆ ಹೋಗಿ ನೋಡಿದಾಗ, ಸಾಲು ಮರ ತಿಮ್ಮಕ್ಕನಿಗೆ ತುಂಬ ಬೆಳ್ಳಿ ಅವಾರ್ಡ್ ಕೊಟ್ಟಿದ್ದೀರಿ, ಹಾರ ಕೊಟ್ಟಿದ್ದೀರಿ, ಎಂತೆಂಥೋ ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ. ಅವಳಿಗೆ ದಿನಕ್ಕೆ ವಯಸ್ಸಾಗಿದೆ, ದುಡಿಲಿಕ್ಕಾಗಲ್ಲ, ಅವಳಿಗೆ 2 ಕೆಜಿ ಅಕ್ಕಿ ಮನೇಲಿ ಊಟಕ್ಕಿದೆಯಾ ಅಂತ ನಾವು ಯಾರು ನೋಡೋ ಪೇಷನ್ಸಿಗೆ ಕೈ ಹಾಕಲಿಲ್ಲ. ನಾನು ರಾಘವೇಂದ್ರ ಶೆಟ್ಟರು ಶಿವರಾಜ್ ಎಲ್ಲ ಹೋದಾಗ ಹೇಳಿದೆ, ಫಸ್ಟು ಆ ಮನೇಲಿ ದಿನಸಿ ಇದೆಯಾ ನೋಡ್ಕೊಂಬನ್ನಿ. ಅವ್ರು ಹೇಳಿ ರಿಪೋರ್ಟ್ ಕೊಟ್ಟರು ನನಗೆ, ಅಷ್ಟಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಗಾಂಧಿ ಜಯಂತಿಗೆ ಬಂದವ್ರ ಹತ್ರ ಎಲ್ಲ 100-100 ರೂಪಾಯಿ ಕಲೆಕ್ಟ್ ಮಾಡಿ ನಾನು ಕೊಡ್ತೀನಿ, ಒಟ್ಟು ಹಾಕಿ ಕೊಡಿ ಆ ಹೆಂಗಸಿಗೆ 1 ವರ್ಷದ್ದು ಅಟ್ಲೀಸ್ಟ್ ದಿನಸಿ ಖರ್ಚಾರು ಆಗುತ್ತೆ ಅಲ್ವಾ. ನಾವು ದೇವಸ್ಥಾನಕ್ಕೆ ಹೋದಾಗ, ತಿರುಪತಿಗೆ ಹೋದಾಗ ಒಬ್ಬರು ಕೇಳಿದ್ರು, ಶರವಣ ಕೇಳಿದ್ದ, ನನ್ನ ಹುಟ್ಟಿದ ಬಯಸಲ್ಲಿ ತಿರುಪತಿಲ್ಲ. ಅಲ್ಲ ನೀವು ತಿರುಪತಿ ಗರ್ಭಗುಡಿಗೆ ಹೋಗಲಿಲ್ಲ, ಸೀರೆ ಗಿರೆ ಎಲ್ಲ ತೊಗೊಂಡು ಯಾಕೆ ಕೆಲಸದವರಿಗೆಲ್ಲ ಹಂಚಿತ್ತು?
ಕೊರೋನಾ ಬಂದಾಗ ನಾವ್ಯಾರು ವೆಂಕಟರಮಣನೂ ಮಾತಾಡಿಸಿಲ್ಲ, ಹೆದ್ರಿ ಅಲ್ವಾ? ಅಲ್ಲ, ಎಲ್ಲಿ ತನಕ ಭಯ ಇದೆ? ದೇವಸ್ಥಾನಕ್ಕೆ ಹೋದ್ರೆ ಕೊರೋನಾ ಬರ್ತದೆ. ನಾವು ಶುರು ಒಂದಿನ ಕೇಳಿದ್ವಿ ಕೊರೋನಾ ಬಂದು ಲಾಕ್ಡೌನ್ ಆದಾಗ, ಹಂಗಂತ ನೀವೀಗ 6-7 ತಿಂಗಳು ಕೊರೋನಾ ಕಂಟಿನ್ಯೂ ಆದರೆ ಮನೆಯಲ್ಲೇ ಇರೋವ್ರ ಅಂತ. ಅಲ್ವಾ, ನಮ್ಮ ಪ್ರಿಕಾಕ್ಷನ್ಗಳನ್ನು ತಗೊಂಡು ನಾವು ಬದುಕುದ್ರಲ್ಲಿ ಏನು ತಪ್ಪಿದೆ? ಶುರು ಭಯಪಟ್ಟಿದ್ಯಾರು? ನಾವೇ, ಏನೋ ಆಗುತ್ತೆ, ಏನೋ ಆಗುತ್ತೆ, ಏನೋ ಆಗುತ್ತೆ, ಏನೋ ಆಗುತ್ತೆ. ನಾವು ಮಾಸ್ಕ್ ಹಾಕ್ಕೊಂಡ್ರೆ ಏನಾಗಲ್ಲ, ಸ್ಯಾನಿಟೈಸರ್ ಹಚ್ಕೊಂಡ್ರೆ ಏನಾಗಲ್ಲ, ಇನ್ನೂ ಬೆಸ್ಟ್ ಅಗ್ನಿಹೋತ್ರ ಮಾಡಿದರೆ ಏನೂ ಆಗಲ್ಲ. ಎಷ್ಟು ಜನ ಇಲ್ಲಿ ಅಗ್ನಿಹೋತ್ರ ಮಾಡ್ತಾ ಇದ್ದೀರಿ? ನಮಗೊಂದು ಪಬ್ಲಿಕ್ ಚಾಲೆಂಜ್ ಇತ್ತು, ಕರೆಕ್ಟ್ ಇತ್ತು ಕೈ. ಒಬ್ಬರು ಮನೇಲಿ ಕೊರೋನಾ ಬರಲಿಲ್ಲಲ್ಲ, ಬರಲಿಲ್ಲಲ್ಲ. ಹ್ಞೂ, ಸಾಕು, ಅದನ್ನೊಂದು ರೆಕಾರ್ಡ್ ಮಾಡ್ಕೊಳ್ಳಿ. ಯಾರು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಿದ್ರು? ಹಿಂದಿನ ಸನಾತನ ಸತ್ಯವನ್ನು, ಋಷಿಗಳ ಪರಂಪರೆಯನ್ನು ಚಾಲಿಸೋ ಒಂದು ಗುಂಪು ಉಂಟಲ್ಲ ನಿಮ್ಮ ಸಿಟಿಯಲ್ಲಿ, ಅವರಿಗಿದು ಉತ್ತರ. ಬೆರಣಿ ತುಪ್ಪ ಸುಡಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಒಂದು ಮಾಸ್ಕಿಗೆ 150 ರೂಪಾಯಿ ಕೊಟ್ಟು ತಗೊಳ್ತೀವಿ ನಾವು, ಅದು ಮತ್ತೆ ರೀಯೂಸು ಇಲ್ಲ. ಇಷ್ಟು ನಂದೊಂದು ಈಗ ಸ್ಮಾಲ್ ಕ್ವಶನ್ ಇದೆ. ಯಾರೆಲ್ಲ ಒಂದು 1,000 ರೂಪಾಯಿ ಮೇಲೆ ಮಾಸ್ಕಿಗೆ ಖರ್ಚು ಮಾಡಿದ್ದೀರಿ? ಒಂದು ಕೈ ಎತ್ತಿ ದರ್ಶನ ಮಾಡ್ತೀನಿ ನಿಮ್ಮನ್ನೆಲ್ಲ. ಆಗ ಒಂದು ಗಂಗಣ್ಣ ಆಯಿತು, ಭಾರತಿಯಮ್ಮ ಎರಡು. ಅಲ್ವಾ, ನಿಮ್ಮ ಪರ್ಸ್ನಲ್ಲಿಗೆ ಮಾಸ್ಕ್ ತಗೊಂಡಿದ್ದು 1,300 ರೂಪಾಯಿ ದಾಟಿಸಿಲ್ಲ ಯಾರು ಮಾಸ್ಕಿಂದು? ಯಾರು 300 ರೂಪಾಯಿ ಮೇಲೆ ಮಾಸ್ಕಿಗೆ ಸ್ಯಾನಿಟೈಸರಿಗೆ ಖರ್ಚು ಮಾಡಿದೆ? ನೋಡಿ, ಇಲ್ಲಿ ಲೆಕ್ಕ ಉಂಟು ಸುಮಾರು. ದಯಮಾಡಿ ಅಗ್ನಿಹೋತ್ರ ಮಾಡಿ, ದೇವರನ್ನು ಒಪ್ಪದಿದ್ರೂ ತೊಂದರೆ ಇಲ್ಲ, ಅದೊಂದು ಸೈಂಟಿಫಿಕ್ ಮೆಥಡ್. ಬೆರಣಿ ಬೆಳೆದ್ರೆ ಏನಾಗ್ತದೆ ಅಂತ, ನೀವು ಬೆರಣಿ ಬೆಳೀರಿ, ಬೆಳೆದು ನಿಮ್ಮ ಮೈಕ್ರೋಸ್ಕೋಪ್ ತಗೊಂಡೋಗಿ ಅಲ್ಲಿ ಇಡಿ, ಬ್ಯಾಕ್ಟೀರಿಯಾ ಇದೆಯಾ ನೋಡಿ. ಏನು ಮಾಡೋಣ ಈಗ? ಅದೇ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾ ಶಾರ್ಟ್ ಆಗಿ ತಲೆ ಕೂದಲು ಸುಟ್ಟು ಹೋದ್ರೂ ಬೇಜಾರು ಮಾಡ್ಕೊಳ್ಳೋದಿಲ್ಲಲ್ಲ ಅಲ್ವಾ? ನಮ್ಮ ಹೆಂಗಸರಿಗೆಲ್ಲ ಒಂದುಂಟು, ಸ್ಟ್ರೈಟ್ ಹೇರ್ ಇರಬೇಕು ಅಂತ. 1,500 ರೂಪಾಯಿ ಖರ್ಚು ಮಾಡ್ತೀವಿ ಅದಕ್ಕೆ. ಅದೇ ನಮ್ಮನೆ ಎದುರುಗಡೆ ಹೊಟ್ಟೆಗೆ ಅನ್ನ ಇಲ್ಲ ಅಂದರೆ ನಾವು 500 ರೂಪಾಯಿ ತಕ್ಕೊಡಕ್ಕೂ ಅಳ್ತೀವಿ ಅವರಿಗೆ ಅಲ್ವಾ? ನಿನ್ನೆ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಕೊರೋನಾದ ಎಫೆಕ್ಟ್ ಜಾಸ್ತಿ ಆಗಿದ್ದು ಭಿಕ್ಷಕರಿಗೆ, ಅವರಿಗೆ ಭಿಕ್ಷೆಯೇ ಇಲ್ಲ. ಆಯ್ತು, ನನ್ನ ಗಾಡಿಲೇ ನಿನ್ನೆ ಅವನು ತಗಲಿಲ್ಲ ಗ್ಲಾಸು, ಇನ್ಫೆಕ್ಷನ್ ಆಗಿಬಿಡತ್ತೆ ಅಂತ ಇವ್ರು ಹೇಳಿದ್ದು ಸರಿ. ಆವಾಗ ಪಾಪ ಕಾಣ್ತಾ ಆ ಭಿಕ್ಷೆ ಬೇಡವ್ರಿಗೆ, ರಾತ್ರಿ ಊಟಕ್ಕೆ ಎಲ್ಲರನ್ನೂ ಬೇಡಿ ಬೇಡಿ ತಿನ್ನೋದೆ ಅವರು. ನನ್ನ ಜೊತೆಗಿದ್ದವರಿಗೆ ಇಷ್ಟು ಭಯ ಇದೆ ಅಂದರೆ ಇನ್ನು ನಾರ್ಮಲ್ ಮನುಷ್ಯರಿಗೆ ಎಷ್ಟು ಭಯ ಇರ್ಬೋದು ಅಲ್ವಾ? ನಾನು ಅವನಿಗೆ ಹೇಳಿದೆ, ನೀನೊಂದಿಷ್ಟು ತಿಂಡಿ ಪ್ಯಾಕಾರು ತಗೊಂಡು ಸ್ವಲ್ಪ ಮುಂದೋಗಿ, ದೂರದಿಂದ ಇಟ್ಟಾರು ಬರ್ಬೋದಲ್ಲ ಅಲ್ವಾ? ಮನುಷ್ಯನಿಗೆ ಹಸಿವಿಗೆ ಔಷಧಿ ಇಲ್ಲ ಪಾಪ, ಎಂತ ಮಾಡೋಣ? ಇದಿಷ್ಟು ವಿಚಾರ ನಿಮಗೆ ತಿಳಿಸ್ಬೇಕಿತ್ತು. ನಿಮ್ಮ ಬೆಂಗಳೂರು ಹಾಳಾಗಿದ್ದನ್ನೇ ಈಗ ಎಕ್ಸ್ಪ್ಲೈನ್ ಮಾಡಿ ಹೇಳಿ. ಒಂದು ಸಂಸ್ಕಾರ ಇಲ್ಲದೆ, ಎರಡನೇದು ನಿಮ್ಮಲ್ಲಿ ಯಾವ ವಿವೇಚನೆ ಕಮ್ಮಿ ಇದೆ. ನಮ್ಮ ಬೇಜವಾಬ್ದಾರಿತನದಿಂದ ಪ್ರಾಬ್ಲಮ್ಗಳು ಬಂದಾಗ ನಾವು ಅದನ್ನು ಆರೋಪ ಮಾಡೋದು ಶುಕ್ರನ ಮೇಲೆ, ಶನಿ ಮೇಲೆ, ಬುಧನ ಮೇಲೆ, ಗುರು ಮೇಲೆ. ಇನ್ನೂ ಒಂದು ಬೆಸ್ಟ್ ಇದೆ, ನಮ್ಗೆ ಯಾರೋ ಮಾಟ ಮಾಡಿದ್ದಾರೆ ಅಂತ. ನಾನು ಹೇಳಿದ್ದು ಮಲ್ಯನಿಗೆ ಮಾಡಲಿಲ್ಲ ಮಾಟ, ಮೋದಿಗೆ ಮಾಡಲಿಲ್ಲ, ಪಾಕಿಸ್ತಾನಕ್ಕೆ ಮಾಡಲಿಲ್ಲ ಯಾರು ಅಲ್ಲ. ಲಿಂಬೆಹಣ್ಣಲ್ಲಿ ಯಾರು ಸಾಯುವುದಾಗಿದ್ದರೆ ಮೋದಿ ಪಾಪ ಅಷ್ಟೆಲ್ಲ ಆರ್ಮಿ ಫೋರ್ಸಿಗೆ ಹಾಕಬೇಕು ಆಡಿಟ್ರೆ? ಒಂದು 50 ಲಿಂಬೆಹಣ್ಣು ನಾನೇ ಕಳಿಸ್ತಿದ್ದೆ, ಯಾವ ಮಂತ್ರ ಬೇಕಾರೆಲ್ಲ ಸೇರಿ ಹೇಳುವ, ತಗೊಂಡೋಗಿ ಕಾರ್ಗಿಲ್ ಬೇಲಿ ಹತ್ರ ಹಾಕಿಟ್ಟು ಬನ್ನಿ. ಮನುಷ್ಯರ ಮೂರ್ಖತನಕ್ಕೆ ಮಿತಿಯೇ ಇಲ್ಲಲ್ಲ. ಮೊನ್ನೆ ಒಬ್ಬ ನನಗೆ ಆಶ್ರಮದಲ್ಲಿ ಕೇಳಿದ, ನೀವು ಇಷ್ಟು ಯಾಗ ಮಾಡ್ತೀರಿ, ಡೊನೇಷನ್ ಯಾಕೆ ತಗೊಳ್ಳಲ್ಲ? ನಾನು ಹೇಳಿ, ತುಪ್ಪ ಆಶ್ರಮದಲ್ಲಿ ವ್ಯವಸ್ಥೆ ಇದೆ, ಸಮಿತಿಗಳಲ್ಲಿ ಒಂದೆರಡು ಮಾತ್ರ ಹೊರಗಿನ ತರ್ತೀವಿ, ಅದೊಂದು 500 ರೂಪಾಯಿ ಖರ್ಚು, ಯಾರೋ ತಂದು ಕೊಡ್ತಾರೆ. ಅದು ಉಳಿದ ವಸ್ತು ಇಲ್ಲೇ ಇದೆ, ಯಾಗ ಮಾಡಲಿಕ್ಕೆ ಹುಡುಗರು ಟ್ರೈನ್ ಇದ್ದಾರೆ, ಅದಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ವಲ್ಲ ಅಲ್ವಾ? ಧರ್ಮ ಇರೋದು ಇನ್ನೊಬ್ಬರ ಕಣ್ಣೀರು ಒರೆಸ್ಲಿಕ್ಕೆ, ಕಣ್ಣೀರು ಬರೆಸ್ಲಿಕ್ಕಲ್ಲ.
ನಮ್ಮ ಕೊಪ್ಪದಲ್ಲಿ ಒಂದು ಸಣ್ಣ ಜೋಕ್ ಆಯಿತು. ಅವನಿಗೆ ಡಿ ಸಿ ಸಿ ಬ್ಯಾಂಕಲ್ಲಿ ಸಾಲ ಆಗಿತ್ತು 3.5 ಲಕ್ಷ. ಇಂಟ್ರೆಸ್ಟ್ ಗೊತ್ತಿಲ್ಲ ಡಿ ಸಿ ಸಿದು ಎಷ್ಟು ಹಾಕ್ತಾರೆ ಅಂತ. ಇರಲಿ 8% ಮೇಲೆ ಅಂತ ಅಂದ್ಕೊಳ್ತೀನಿ, ಕಮ್ಮಿ ಅಂದರು. ಅವನಿಗೆ ಸಾಲ ಕಟ್ಟಿ ದೋಷ ಅಂಥೇಳಿ ಯಾರೋ ಹೇಳಿದ್ರು, ನಿಮಗೆ ರಾಹು ಕುಜ ಅಂತ ಸಂಧಿ ದೋಷ ಇದೆ. ಆಗಲಿ, ಹೋಮ ಗೇಮ ಎಲ್ಲ ಆಯ್ತು. ಅವನು 80,000 ರೂಪಾಯಿ ಇಸ್ಕೊಂಡ್ರು ಪುರೋಹಿತರು. 2 ಗಂಟೆ 80,000 ಹೋಯ್ತು. ನಾನು ಕೇಳಿದೆ ಸಾಲು ಆಯ್ತಾ ಅಂತ. ವಾಪಸ್ ಅವನಿಗೆ ಕೇಳಿದೆ, ಆ 80,000 ಒಂದು ವರ್ಷದ EMI ಇಂಟ್ರೆಸ್ಟ್ ಸೇರಿಸಿದರೆ, ಇದನ್ನಾರು ಕಟ್ಟಿದರೆ ಬ್ಯಾಂಕ್ ಅವರು ಸ್ವಲ್ಪ ಮನ್ನಾರು ಮಾಡ್ತಿದ್ರೆ ನಮ್ಮ ಮುಂದಿನ ವರ್ಷಕ್ಕೆ ಅಲ್ವಾ. ನಾನೊಂದು ಕಾಶಿದೊಂದು ಜೋಕ್ ಹೇಳ್ತೀನಿ. ನಾವೆಲ್ಲ ಕಾಶಿಗೆ ಹೋಗಿತ್ತು, ಆಡಿಟರ್ ಇದ್ರೇನಲ್ಲ, ಆಡಿಟರ್ ಬಂದಿದ್ರಲ್ಲ ಕಾಶಿಗೆ, ಅಲ್ಲಿ ಟಿವಿಲಿ ಪ್ರೋಗ್ರಾಮ್ ಮಾಡಿದ್ರಲ್ಲ ತಲೆ ಮೇಲೆ ಕಾಲಿಟ್ರು ಅಂತ. ನನಗೆ ಚಂದ್ರಣ್ಣನ ಕಣ್ಣು ಬಂದಿದ್ದು ಯಾರೇ ಹೇಳಲಿಲ್ಲ, ಕಾಲಿಟ್ಟಿನ ಮಾತ್ರ ಹೇಳಿದ್ರು. ಅಲ್ಲೊಂದು ಸಣ್ಣ ಜೋಕ್ ಆಯ್ತು. ನಾನು ಟೀ ಶರ್ಟಲ್ಲಿದ್ದೆ, ನೈಟ್ ಪ್ಯಾಂಟಲ್ಲಿದ್ದೆ, ಏರ್ಪೋರ್ಟಿಂದ ಇಳಿದಿದ್ದು. ಸೀದಾ ಹೋದ್ವಿ ದೇವಸ್ಥಾನದಲ್ಲಿ, ನನಗೆ ಪ್ರೋಟೋಕಾಲ್ ಎಲ್ಲ ಹಾಕಿದರು ಪುರೋಹಿತರೆಲ್ಲ. ಪಾಪ ನಾನು ಕಾವಿ ಬಟ್ಟೆ ರುದ್ರಾಕ್ಷಿ ಎಲ್ಲ ಹಾಕೊಂಬರ್ತೀನಿ. ನಾನು ಒಳ್ಳೆ ಯೋ ಯೋ ಬಾಯ್ಸ್ ಥರ ಒಂದು ಟೀ ಶರ್ಟು ಪ್ಯಾಂಟೆಲ್ಲ ಹಾಕ್ಕೊಂಡು ಹೋದೆ. ದೇವರ ದರ್ಶನ ಮಾಡಿಯೇ ಹೋಟ್ಲಿಗೆ ಹೋದರೆ ಆಯಿತು ಅಂತ. ಪಾಪ ಅವರು ಕನ್ಫ್ಯೂಷನ್, ಇವರೆಲ್ಲ ಗುರೂಜಿ ಅಂತಿದ್ದಾರೆ ಫಸ್ಟ್ ಟೈಮು, ಪಾಪ ಅವ್ರಿಗೆ ಎಂತ ಅರ್ಥ ಆಗ್ತಿಲ್ಲ. ಸ್ವಲ್ಪ ನಿಲ್ಲಿ ಅಂತ ನಮಗೆ ಹೇಳ್ದ. ಆಡಿಟ್ರಿಗೆಲ್ಲ ಸಿಟ್ಟು ಬಂತು, ಇನ್ನೊಬ್ರು ಎ ಸಿ ಇದ್ರು ಅವರಿಗೂ ಸಿಟ್ಟು ಬಂತು. ಕಾಶಿ ಅವರೇ ಸ್ವಲ್ಪ ಪೇಷನ್ಸಲ್ಲಿ ಇರಿ, ಒಂದು ನಿಮಿಷ ಕಾಯಿರಿ. ಒಂದು ಮಂಗ ಬಂತು ಇಲ್ಲಿಂದನು, ಪಾಪ ದೇವರಿಗೆ ಅಭಿಷೇಕಕ್ಕೆ ಅಂತಿಟ್ಟ ಎಲ್ಲ ಪಂಚಾಮೃತ ತಟ್ಟೆ ಚಲ್ಲಿ ನನ್ನ ಕಾಲ ಮೇಲೆ ಹಾಕಿ ಕುಂಕುಮ ಹಣೆಗೆ ಇಟ್ಕೊಂಡು ಹೋಯ್ತು ಎಲ್ಲರ ಎದುರುಗಡೆ. ಮತ್ತು ಪುರೋಹಿತರೆಲ್ಲ ಒಂದು ಸ್ವಲ್ಪ ಶಾಕ್ ಆಯಿತು, ಇದು ಸಾಮಾನ್ಯ ದಲ್ಲ ಪಾರ್ಟಿ ಅಂಥೇಳಿ ಮತ್ತೆ ಒಳಗೆ ಕರೆದ್ರು. ನಾ ಹೇಳಿ ಮಂಗಕ್ಕೆ ಗೊತ್ತಾಯಿತು, ನಿಮಗೆ ಗೊತ್ತಾಗಲಿಲ್ಲ ಅಲ್ಲ. ನೋಡಿ ಮಂಗದಲ್ಲಿ ಏನಿತ್ತು, ಇನ್ನೋಸೆನ್ಸ್ ಇತ್ತು. ಈ ಶಾಸ್ತ್ರ ಕಲಿತಾಗ ಅಹಂಕಾರ ಇರ್ತದೆ, ಅದನ್ನು ಮೊದಲು ಬಿಡಬೇಕು. ನೋಡಿ ಶಾಸ್ತ್ರ ಕಲಿತವನಿಗೆ ಭಗವಂತ ಸಿಕ್ಕಿಲ್ಲ, ಮಡಿ ಮೈಲಿಗೆ ಮಾಡಿದವರಿಗೂ ಭಗವಂತ ಸಿಗಲಿಲ್ಲ. ಭಗವಂತ ಸಿಕ್ಕಿದ್ದು 4-5 ಜನ ಭಕ್ತರಿಗೆ, ಕನಕದಾಸರಿಗೆ, ಪುರಂದರದಾಸರಿಗೆ, ಅನ್ನಮಯ್ಯನಿಗೆ, ಅಕ್ಕ ಮಹಾದೇವಿಗೆ. ಯಾಕೆ ಅವರೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಕನಕದಾಸರು ನೋಡಿ ಜೀವನ ಸ್ಯಾಕ್ರಿಫೈಸ್ ಮಾಡಿ. ಇಲ್ಲಿ ಸುಮಾರು ಯಾರಿಗೆಲ್ಲ ದೇವರ ದರ್ಶನ, ದೇವರನ್ನು ನೋಡಬೇಕು ಅಂತುಂಟು, ಒಂದು ಕೈ ಎತ್ತಿ. ಹೌದಾ, ಇಷ್ಟು ಜನಕ್ಕುಂಟ? ಚೂರು ಕರೆಕ್ಟ್ ಕೈ ಎತ್ತಿ, ನಂಗೆ ಕಾಣೋದಿಲ್ಲ. ಮತ್ತೆ ಹಿಡ್ಕೊಳ್ತೀನಿ, ಮುಖ ಪರಿಚಯ ಇಟ್ಕೊಂಡಿದ್ದೀನಿ. ಇಷ್ಟು ಜನಕ್ಕೆ ದೇವರ ಯಾರೆಲ್ಲ ಕನಕದಾಸರ ಥರ ಇಲ್ಲಿ ನಮ್ಮ ಆಶ್ರಮದ ಎದುರುಗಡೆ ತೆಂಗಿನ ಮರ ಕಟ್ಟಾಕಿ ಹೊಡೆತ ತಿನ್ನಲಿಕ್ಕೆ ರೆಡಿ ಇದ್ದೀರಿ? ಅಲ್ಲಲ್ಲ, ದೇವರನ್ನು ನೋಡೋರು ಕೈ ಇಳಿತಲ್ಲ ಕೆಳಗೆ. ಯಾರು ಹೊಡಿತಾರೋ ಗೊತ್ತಿಲ್ಲ, ನಾನೊಂದು ಹೊಡಿತೀನಿ. ನೋಡಿ ಒಂದೆರಡು ಬರೆ ತಗೊಳ್ಳಿಕ್ಕೆ ನಾವು ರೆಡಿ ಇಲ್ಲ. ಮತ್ತೆ ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬಂದು ನಮಗೆ ತಿರುಗಿ ನಿಲ್ಲಬೇಕು ಆಸೆ ಅಲ್ವಾ. ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ನಾವು ರೆಡಿ ಇಲ್ಲ, ದೇವರು ವರ ಕೊಡಬೇಕು. ಶಿರಡಿ ಬಾಬನ ಜೀವನವನ್ನು ನೋಡು, ಅವನು ಹಾಕಿದ ಹರಿದ ಬಟ್ಟೆ, ಮಾಡಿದ ಬಡವರ ಸೇವೆ, ಎಲ್ಲ ಜಾತಿನ ಒಂದು ಮಾಡಲಿಕ್ಕೆ ಬಾಬಾ ಹೋರಾಡಿದರು. ಈಗ ನೀವೆಲ್ಲ ಮಾಡ್ತಾ ಇರೋದೇನು, ಮಂದಿರದಲ್ಲಿ ಅವನಿಗೆ ಚಿನ್ನ ಹಾಕೋದು, ಹೂವಿನ ರಾಶಿ ಹಾಕೋದು ಬಿಟ್ಟರೆ ಒಬ್ಬರಾರು ಆ ಬೀದಿಲಿರೋ ಬಡವರಿಗೆ ಬಟ್ಟೆ ಕೊಡೋ ಕೆಲಸ ಮಾಡಿದೀವ? ಒಬ್ಬರಾದರೂ ಪ್ರತಿ ಮನೆಗೆ ಗುರುವಾರನೇ ಪ್ರತಿ ಬಡವರಿಗೆ ಸಿಹಿ ಹಂಚಿ ಅಲ್ಲೇ ಬಾಬಾ ಇದ್ದಾರೆ ಅಂತ ನೋಡಿದೀವ? ಇಲ್ಲ, ನಾವು ಮಾಡಲಿಲ್ಲ ಆ ಕೆಲಸ ಎಲ್ಲ. ಆ ಹುಂಡಿಗೆ ಹಾಕೋ 100 ರೂಪಾಯಿ ಆ ಬಾಬನ ದೇವಸ್ಥಾನದಲ್ಲಿ ಚಪ್ಪಲಿ ಒರೆಸ್ತಿರ್ತಾನೆ, ಅವನಿಗೆ ಕೊಡ್ಬೋದಲ್ಲ. ಬಾಬಾ ಅವನ ರೂಪದಲ್ಲಿ ಹೇಳಲಿಲ್ಲ, ಸಾಯಿ ಚರಿತ್ರೆಯಲ್ಲಿ ಇದೆ, ಒಬ್ಬ ಒಂದು ನಾಯಿಗೆ ಅನ್ನ ಹಾಕಿದ್ರು ನನಗೆ ಅನ್ನ ಹಾಕಿದಾಗೆ ಅಂತ. ಇದು ಸಾಯಿಬಾಬಾ ಹೇಳಿದ್ದು ಹಿಂದಿನ ಲಾಸ್ಟ್ ಪೇಜಲ್ಲಿ. ನಾವು ಹಾಗಿಲ್ಲಲ್ಲ, ನಮಗೀಗ ಬಿಟ್ಟರೆ ಶಿರಡಿ ಮಂದಿರದ ಸಮಾಧಿ ಹತ್ರನೂ ಹಿಂಗೆ ನಿಂತೊಂದು ಫೋಟೋ ಹಾಕ್ತೀವಿ, ಬಾಬಾ ಆ್ಯಂಡ್ ಮೀ. ಈಗ ಒಬ್ಳು ಕೇಳಿದ್ಲು ನನಗೆ ದೇವಸ್ಥಾನಕ್ಕೆ ಹೋದರೆ ಇದೇ ಅಲ್ಲ ಈಗ ಆಗಿದ್ದು. ನಮ್ಮ ಆಶ್ರಮದಲ್ಲಿ ರೆಸಿಪ್ಟ್ ಬರಿಬೇಡಿ ಅಂದಿದ್ದು ಅದಕ್ಕೆ ನಮ್ಮ ಟ್ರಸ್ಟಿಗಳು. ಆಧ್ಯಾತ್ಮ ವ್ಯಭಿಚಾರ ಆಗಬಾರ್ದು. ಇಲ್ಲ ಶೆಟ್ರೆ, ಶ್ರೀಶೈಲದಿಂದ ಉದ್ಭವ ಮಾಡಿದ ಲಿಂಗ ಅದು, ಅದಕ್ಕಿರೋ ಪವರ್ ಯಾವ ಲಿಂಗಕ್ಕೂ ಇಲ್ಲ.
ನೀರಿಂದ ತೆಗೆದ ಲಿಂಗ, ನ್ಯಾಚುರಲಿ ಇರೋ ಲಿಂಗ. ಅದನ್ನು ನಾವೀಗ ಬೋರ್ಡ್ ಹಾಕಿದ್ದೀನ, ಇದನ್ನು ಮುಟ್ಲಿಕ್ಕೆ 5,000 ಅಂದರೆ ಆಡಿಟ್ರೆ ಒಳ್ಳೆ ಕಲೆಕ್ಷನ್ ಅಲ್ಲ. ನನ್ನ ಗುರುಗಳು ಕೇಳ್ತಾರೆ, ಹಿಂಗೆ ತಿಂದರೆ ಅರ್ಗಲ್ಲ, ಈಗೆಲ್ಲ ಸೇರಿ ಹೀಗೆ ತಿನ್ಲಿಕ್ಕೆ ಶುರು ಮಾಡಿದ್ದೀರಿ ಅಂತ. ಹ್ಞೂ, ದಿನದಿಂದ ದಿನಕ್ಕೆ ಆ ಲಿಂಗದಲ್ಲಿ ಓಂಕಾರ ಬೆಳೀತಾ ಇದೆ, ಹತ್ರ ಹೋದರೆ ನೋಡ್ಬೋದು. ಅದನ್ನು ಒಳ್ಳೆ ಅಡ್ವರ್ಟೈಸ್ ಮಾಡಿದ್ರು, ಅದಕ್ಕೆ ಅದಕ್ಕೆ ಹೆಸರಿಟ್ಟಿದ್ರು ಶೆಟ್ರೊಮ್ಮೆ, ಬಡವ್ರ ಕಾಶಿ ಆಗಬೇಕದು. ಕಾಶಿಗೆ ಹೋಗಿ ಬಂದು ಸಿಟ್ಟಲ್ಲೇ ಇಟ್ಟಿದ್ದ ಆ ಲಿಂಗನ. ನಾನು ಪ್ರತಿಷ್ಠೆ ಮಾಡಿದ ಕಾಶಿಯಲ್ಲಿ ಪ್ರತಿಯೊಬ್ಬರೂ ಶಿವನನ್ನು ಮುಟ್ಟಿ ಪೂಜೆ ಮಾಡಬೇಕು. ಅಲ್ಲಿ ಯಾವುದೇ ಚಾರ್ಜ್ ಇರಬಾರ್ದು, ಯಾವುದೇ ಹೆಣ್ಣು ಗಂಡು ಡ್ರೆಸ್ ಕೋಡು ಮಡಿ ಮೈಲಿಗೆ ಇರಬಾರ್ದು. ಒಂದು ಆಸೆ ಇದೆ, ಭಾರತೀಯ ಸಂಸ್ಕಾರದ ಬಟ್ಟೆ ಇರಲಿ, ನಾವು ಭಾರತೀಯರಲ್ವಾ, ಅದು ನಮಗೆ ಇಷ್ಟ ಇದ್ರೆ ನಾನು ಹೋಗಿ ನಿಮ್ಮ ಮೇಲೆ ಇಂಪೋಸ್ ಮಾಡಲಿಕ್ಕಾಗಲ್ಲ. ನನಗೆ ಬಿಳಿ ಬಟ್ಟೆ ಇಷ್ಟ, ನಾನು ಹಾಕ್ಕೊಳ್ತೀನಿ, ಹಾಗಂತ ನೀವೆಲ್ಲ ಬಿಳಿ ಬಟ್ಟೆ ಹಾಕಿ ಅಂತ ನಾನು ಹೇಳಲ್ಲ. ನಮ್ಮ ಆಶ್ರಮದವರಿಗೆ ಹೇಳಿ, ಇನ್ನೆಷ್ಟು ದಿನ ಕಲರ್ ಇರ್ತೀರಿ, ಸ್ವಲ್ಪ ಬಿಳಿಯಾಗಿ, ಒಳಗೂ ಬಿಳಿಯಾಗಿ, ಮನಸ್ಸು ತಿಳಿಯಾಗಿ, ದೇಹವೂ ಬಿಳಿಯಾಗಲಿ. ಇವತ್ತು ಬೆಳಗ್ಗೆ ಒಬ್ಬನಿಗೆ ನಾನು ಕೇಳಿದೆ, ನೀನು ಕೇಳಿದ್ದೆಲ್ಲ ಕೊಡಲಿಕ್ಕೆ ನಾನಂತೂ ಕಾಂಟ್ರಾಕ್ಟ್ ಸಿಗ್ನೇಚರ್ ನಿನಗೆ ಹಾಕಿಲ್ಲ, ನಾರಾಯಣ ಹಾಕಿದಾನ ಅಂದರೆ ನೀನು ಅವನನ್ನು ನೋಡಿಲ್ಲ, ಮತ್ತು ಯಾಕೆ ಇಷ್ಟು ಪಟ್ಟಿ ಇಡ್ತಾ ಇದ್ದಿ ನನ್ನ ಹತ್ರ? ಆಧ್ಯಾತ್ಮ ವ್ಯಾಪಾರ ಅಲ್ಲ, ಬಜಾರು ಅಲ್ಲ. ನೀವೆಲ್ಲ ನಿಮ್ಮ ಸಡನ್ ರಿಲೀಫ್ ಆಗಬೇಕು ಅಂತಿರೋದು, ನಿಮಗೆ ಯಾರಿಗೂ ದೇವ್ರ ಮೇಲೆ ಭಕ್ತಿ ಇರೋದಲ್ಲ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕು ಅಂತಿರೋದು. ಎಷ್ಟು ಜನ ಈ ಮೆಂಟಾಲಿಟಿಲಿ ಇರೋರು ಇದ್ದೀರಿ? ಒಂದು ಕೈ ಎತ್ತಿ. ಇಲ್ಲ ನೋಡಿ, ಮೂರು ಕೈ ಬಂತು ಮೇಲೆ. ಎಲ್ಲರೂ ಅದೇ ಮೆಂಟಾಲಿಟಿಲಿ ಇರೋದು. ನಾಳೆ ಧರ್ಮಸ್ಥಳಕ್ಕೆ ಮುಡಿ ಕೊಟ್ಟವ್ರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ ನೋಡುವ. ಯಾರಿಲ್ಲ? ಇಷ್ಟಿನೇ? ನೀವ್ಯಾರು ಧರ್ಮಸ್ಥಳಕ್ಕೆ ಕೂದಲು ಕೊಡಲಿಲ್ಲ? ಕೂದಲು ಕೊಟ್ಟವರು. ನಾಳೆ ಮಂಜುನಾಥನಿಗೆ ಸ್ವಲ್ಪ ಅನುಕಂಪ ಬಂದು, ನನ್ನ ಕಣ್ಣು ಸ್ವಲ್ಪ ಸುಮಾರು ದಿನದಿಂದ ಕಾಣ್ತಾ ಇಲ್ಲ, ನಿಂದೊಂದು ಕಣ್ಣಿಡಪ್ಪ ಅಂದ್ರೆ ಇಟ್ಟು ಬರೋರು ಎಷ್ಟು ಜನ ಇದ್ದೀರಿ? ಒಂದೇ ಬಂದಿದ್ದು ಅಲ್ಲ. ಇದೆಲ್ಲ ದೇವರು ಪ್ರಶ್ನೆ ಕೇಳಬೇಕು. ನೀವಲ್ಲಿ ದೇವಸ್ಥಾನದಲ್ಲಿ ಕೂತ 500 ರೂಪಾಯಿ ಹಿಂಗೆ 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 ನಮ್ಮನೆ ಶೃಂಗೇರಿಯಲ್ಲಿ ನೋಡಿದ್ವಿ, ಸುತ್ತದ ಸುತ್ತದ ಸುತ್ತದ, ದೇವಿಗೂ ತಲೆ ಸುತ್ತಬೇಕತ್ಲೆ. ಸುತ್ತಿದ್ದೆ, ಅದು ಹೇಳಿದ್ದೆ, ಯಾರೋ ಅಜ್ಜಿನೂ ಅಮ್ಮನೂ ಹೇಳಿರೋದು, ನೀನೀಗ ಸುಮಾರು ಸುತ್ತ ಹಾಕು, ನಿನ್ನ ದೋಷ ಎಲ್ಲ ಹೋಗುತ್ತೆ. ನಾನು ಹೇಳುದು, ಅವನು ಮೊಬೈಲ್ ಇಟ್ಕೊಂಡು, ಎಂತೋ ಬೈಕ್, 3-4 ಲಕ್ಷದ ಬೈಕ್ ಇಟ್ಕೊಂಡು ಇದ್ದು ಕಾಲೇಜ್ ಗರ್ಲ್ಸ್ ಫ್ರೆಂಡ್ ಹತ್ರ ಸುತ್ತಿ ಸುತ್ತಿ, ಅವನು ಈ ನೋಟ್ ಸುತ್ತಿದ್ರೆ ದೋಷ ಹೋಗುತ್ತೆ? ಅದು ಪ್ರಾಕ್ಟಿಕಲ್ ಪ್ರಶ್ನೆನಂತು ಹೋಗ್ತದೆ ಹಾಗೆಲ್ಲ ಅಲ್ವಾ? ನಾವಿದ್ದು ತಲೆ ಫೈನಾನ್ಸು ಅದು ಇದು ಮಾಡಿ, ಬಡ್ಡಿ ವ್ಯವಹಾರ ಮಾಡಿ, ಇದ್ದವ್ರ ತಲೆ ಮೇಲೆ ಚಪ್ಪಡಿ ಹೊತ್ತಾಕಿ, ಆಫೀಸರ್ ಆಗಿ ಸರ್ಕಾರದ ಸಂಬಳ ಜೊತೆಗೆ ಇದ್ದ ಕಡೆದು ಲಂಚ ತಗೊಂಡು, ನಮ್ಮ ಮಕ್ಕಳು ಹೆಂಡತಿ ಚೆನ್ನಾಗಿಲ್ಲ ಅಂದರೆ ಯಾಕೆ ದೇವರನ್ನು ದೂರ್ತೀರಿ? ನಿಮ್ಮನ್ನು ನೀವು ದೂರ್ಕೊಳ್ಳಿ. ಈ ಹಣ್ಣು ತುಂಬ ಬಡ ರೈತನ ಮನೆಗೆ ಹೋಗಿ ತಿನ್ನಿ, ರುಚಿ ಇರುತ್ತೆ. ತುಂಬ ಶ್ರೀಮಂತರ ಮನೆಗೆ ಹೋಗಿ ಅವರು ಬೆಳ್ಳಿ ತಟ್ಟೆಯಲ್ಲಿ ಇಟ್ಟುಕೊಡ್ತಾರೆ, ತಿನ್ನಿ, ರುಚಿ ಇರಲ್ಲ. ಕಾರಣ ಇಷ್ಟೆ. ಇದು 2 ವರ್ಷದ ಹಿಂದೆ ಒಬ್ಬರ ಮನೇಲಿ ಮಾಡಿ ತೋರಿಸಿತ್ತು. ಒಬ್ಬರ ಮನೆಗೆ ಹೋದಾಗ ತುಂಬ ಶ್ರೀಮಂತರವರು, ಅವ್ರು ನಂಗೆ ಹೇಳಿದ್ದು, ನೀವು ಎದುರುಗಡೆ ಮನೆ ಆಟೋದವನ ಮನೆಗೆ ಬಂದು ಹೋಗ್ತೀರಿ, ನಮ್ಮ ಮನೆಗೆ ಒಂದು ದಿನ ಬರಲಿಲ್ಲ. ನೋಡು, ನಿಮ್ಮ ಮನೆಯಲ್ಲಿ ಏನು ಬೇಕಾದ್ರೂ ನೀನು ನನಗೆ ಕೊಡ್ಬೋದು, ಅಷ್ಟು ತಾಕತ್ತಿದೆ. ಆದರೆ ನೀನು ನನಗೆ ತೋರಿಸ್ಲಿಕ್ಕೆ, ಜನ ತೋರಿಸ್ಲಿಕ್ಕೆ ಬೆಳ್ಳಿ ಪಾತ್ರೆಲ್ಲ ಹಾಕಿ ಒಂದೇನು ಒಂದಿಷ್ಟು ಕೊಡ್ತಿ. ಆಟೋದವನ ಹತ್ರ ಏನೂ ಇಲ್ಲ ಕೊಡಲಿಕ್ಕೆ. ಅವನ ಹತ್ರ ಕೊಡ್ಲಿಕ್ಕಿರುವುದೇ ಆ ನೀರು ದೋಸೆ ಮಾತ್ರ, ಅದನ್ನೇ ಶ್ರದ್ಧೆ ಇಟ್ಟು ಮಾಡಿಕೊಡ್ತಾನೆ. ಅದಕ್ಕೆ ಅವನು ಮನೆಗೆ ಹೋಗ್ತೀನಿ. ಅಲ್ಲಿ ನಾನು ನೋಡೋದು ಅವನ ಶ್ರದ್ಧೆನ, ಅವನ ಶ್ರೀಮಂತಿಕೆನಲ್ಲ, ಅವನ ಹೃದಯ ಶ್ರೀಮಂತಿಕೆಯನ್ನ. ಗುರು ಭಾವಪ್ರಿಯ. ನಾವೇಳಿ, ವಸ್ತುಗಳಿಂದ ನನ್ನನ್ನು ಪ್ರೀತಿಸ್ಲಿಕ್ಕೆ ಬರಬೇಡಿ, ವಾಸ್ತವ ಕಡೆಗೆ ಹೋಗೋಣ ಎಲ್ಲರೂ. ಅದಕ್ಕೆ ನಿಮ್ಮ ಹತ್ರ 4 ಮಾತಿಸ್ಕೊಂಡಿದ್ದು. ಪಿತೃದೋಷ ಪಿತೃದೋಷ ಅಂಥೇಳಿ ಗೋಕರ್ಣಕ್ಕೆ ಹೋಗ್ತೀರಿ, ಹಸುಗಳ ಹತ್ರ ಹೋಗ್ತೀರಿ, ಎಂತೆಂತೆಲ್ಲೋ ಮಾಡ್ತಿರ್ತೀರಿ. ಪಿತೃಶಾಪ ಇದೆ, ಎಷ್ಟು ಜನಕ್ಕೆ ಜ್ಯೋತಿಷ್ಯದವರು ಜಾತಕದವರು ಪಿತೃಶಾಪ ಇದೆ ಅಂತ ಹೇಳಿದರು. ಪಿತೃಶಾಪ ಅಂದರೆ ಏನು? ಹಾಗಾದರೆ ಅವ್ರು ಹೇಳಿದ್ದಕ್ಕೆ ನಾವು ಇದು ಮಾಡ್ತೀವಿ ಅಷ್ಟೇ. ಶಾಸ್ತ್ರದ ನಾನೀಗ ಒಂದು ಹೇಳ್ತೀನಿ ನಿಮಗೆ, ನಾಳೆಯಿಂದ ನಿಮ್ಮ ತಲೆ ವಾಸ್ತು ಸರಿ ಇಲ್ಲ, ಕಟ್ ಮಾಡಿಬಿಡಿ ಅಂತ. ಮಾಡ್ತೀರಾ? ಸಾಧ್ಯ ಇಲ್ಲ. ಯಾಕೆ? ಹಾಂ, ಯಾಕೆ ಯಾಕೆ
ತಲೆ ಕಟ್ಟಿದ್ರೆ ಮತ್ತೆ ಪುನಃ ಬರೋದಿಲ್ಲ. ಬದುಕಬೇಕು ಅನ್ನೋ ಆಸೆ ಉಂಟು. ಇನ್ನೊಬ್ಬರು ಹೇಳಿ ಮಂಗ ಆಗ್ಬೇಕಾದ್ರು ನನ್ನ ದುಡ್ಡು ಹಾಳಾಗ್ತಿದೇನೋ ಸತ್ಯವೂ ತಿಳ್ಕೊಳ್ಳಿ. ಪಿತೃಶಾಪದವ್ರು ಯಾರೋ ಕತೆ ಹೇಳ್ತೀನಿ ಅಂದ್ರೆ, ತಂದೆ ತಾಯಿ ಜೀವಂತ ಇದ್ದಾಗ ಅವ್ರಿಗೆ ಹಾಕ್ಸಿರ ಕಣ್ಣೀರೇ ನಮಗೆ ಶಾಪ. ಸರಿ, ಇದೆ ಉತ್ತರ. ತಂದೆ ತಾಯಿ ಜೀವಂತ ಇದ್ದಾಗ ಕಣ್ಣೀರು ಹಾಕ್ಸೋದೆ ಪಿತೃಶಾಪ ಅಂತ. ಅದಕ್ಕೆ ಕಣ್ಣೀರು ಹಾಕಿಸ್ಬಿಟ್ಟು ಗೋಕರ್ಣಕ್ಕೆ ಹೋಗಿ ತರ್ಪಣ ಬಿಟ್ಟರೆ ಸರಿ ಹೋಗುತ್ತೆ ಅಂತ. ನೀವೇ ಈಗ ವಯಸ್ಸಾಗಿದ್ರಿ, ಒಂಚೂರು ಇಲ್ಲಿ ಕೂಡ ಆಡಿಟ್ರಿಗೆ ಕೂಡ ಆಡಿಟ್ರ್ ಉತ್ತರ ಕೊಡ್ತಾರೆ ಚಂದನೆ ಅಲ್ಲ. ಆಡಿಟ್ರಿ ಆಡಿಟ್ರಿ ಈಗ 70 ವರ್ಷ ಆದ ಮುದುಕ ಅನ್ಕೊಳ್ಳೋಣ. ನಿಮ್ಮ 10ನೇ ಕ್ಲಾಸ್ ಮಗುವನ 9 ಇಂಥ ಸಾಯಿ ಇಂಥ ಹೆಸರು ಸಾಯಿರಾಮ್. ಸಾಯಿರಾಮ್ ಅಪ್ಪನ ಸಾಯಿಸುವಾಗ ಇಟ್ಟ ಅಂತ ನೋಡ್ಕೊಳ್ಳುವ, ವೃದ್ಧಾಶ್ರಮಕ್ಕೆ ಹಾಕಿದ್ರು. ಹಾ, ನೀನು ನಿಮ್ಮ ಡಾಕ್ಟ್ರ್ ಹೆಂಡತಿ ಇಬ್ಬರು ವೃದ್ಧಾಶ್ರಮದಲ್ಲಿ, ಸಾಯಿರಾಮ್ ಪ್ರೆಸ್ಟೇಜ್ ಮಾಲಲ್ಲಿ ಅಂಥದ್ದು ಫ್ಲ್ಯಾಟಲ್ಲಿ. ಎಷ್ಟನೇ ಫ್ಲೋರ್ ಅದು? 7th floor, 7th floor ಅಲ್ಲಿ. ಹಾಂ, ಅವರಿಬ್ರು ಗಂಡ ಹೆಂಡತಿ ಮದುವೆ ಆಗಿದೆ ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ವಾಕ್ ಹೋಗ್ತಾ ನೀವು ನಿಮ್ಮ ಮನೆಯವರು ವೃದ್ಧಾಶ್ರಮನೂ ಅದ್ರ ಪಕ್ಕದಲ್ಲೇ, ಅಲ್ಲಿಂದ ಹಿಂಗೆ ಮೇಲೆ ನೋಡೋದು. ಮಗ ಸೊಸೆ ಇಬ್ಬರು ಚಕ್ಕಳಿ ತಿಂತ ಪಪ್ಪ, ಹೆಂಗಿರತ್ತೆ ಫೀಲು? ಮನ್ಸು ನೋವಾಗುತ್ತೆ. ಮಯೂರಿಯುತ್ತ ಇಲ್ಲ ನೋವಾಗೋದು ಆಮೇಲೆ, ಮಯೂರಿಯುತ್ತ ಇಲ್ವಾ? ಹಾಂ, ಸ್ವಲ್ಪ ಪಾಪದ ಆಡಿಟರ್ ಆದರೆ ಏನು ಮಾಡ್ತೀರಿ? ಸಹಿಸ್ಕೊಂಡು ಒಳಗಡೆ ಇಟ್ಕೋತೀವಿ ನಾವು. ಸ್ವಲ್ಪ ನಮ್ಮ ಶಿವರಾಜನ್ ತರದ ಪ್ರಾಡಕ್ಟ್ ಆದರೆ ಏನು ಮಾಡ್ತೀರಿ? ಜೋರಾಗಿ ಬೈಯತ್ತೆ. ಹಾಂ, ಏನು ಹೇಳ್ಬೋದು ಅಂದಾಜಿಗೆ? ನಿನಗೂ ಇದೇ ಗತಿ ಬರಲಿ ಅಥವಾ ನಿನಗೂ? ಅಯ್ಯೋ, ಇದೆಲ್ಲ ಸಿಂಪಲ್ ಬೈಗಳಾಯ್ತು, ನೀವು ಸಾಲೋದಿಲ್ಲ. ಮಣಿ ಹೆಗಡೆ ಕೊಡು. ಆದರ್ಶ ಈಗ ನೆದರ್ಲ್ಯಾಂಡಿಂದೆಲ್ಲ ಹೋಗಿ ನಿಮ್ಮ ಹೊಸ ಮನೆ 3 ಫ್ಲೋರಿಂದ ಕಟ್ತಾ ಇದ್ದೀರಿ, ಅದನ್ನೆಲ್ಲ ಆದರ್ಶ ಅವನು ಅವನ ಹೆಂಡತಿ ಹೆಸರಿಗೆ ಬರೆಸ್ಕೊಂಡು ನಿಮ್ಮನಲ್ಲಿ ನಮ್ಮ ಒಂದು ನಮ್ಮ ನಿಮ್ಮ ಡಾಕ್ಟರ್ ಇದ್ದಾರಲ್ಲ ಹೇಮಚಂದ್ರ ಡಾಕ್ಟರ್, ಅಂದ್ರೆ ವೃದ್ಧಾಶ್ರಮ ಮಾಡಿದ್ದಾರೆ ಅಂತ ಅನ್ಕೊಳ್ಳುವ. ಅಲ್ಲಿಗ ನೀನು ನಿಮ್ಮ ಮನೆಯವಳು ಕ್ಯಾಂಡಿಡೇಟ್, ನಿಮ್ಮ ಮಕ್ಕಳಿಬ್ರು ಮೇಲೆ ಕೂತು ಬಿರಿಯಾನಿ KFC ತಿಂತಾ ಇರೋದು, ಆಚೆ ಪಕ್ಕದ ಕಾಂಪೌಂಡಲ್ಲಿ ನಿಮ್ಮ ವೃದ್ಧಾಶ್ರಮ ಇದೆ ಅಂತ ಅನ್ಕೊಳ್ಳುವ. ಅಲ್ಲಿ ಮಗ ಮಗನ ಹೆಂಡತಿ ಹಾಯ್ ಪಪ್ಪ ಅಂತ ಹೇಳಿದ್ರೆ ಏನಾಗ್ಬೋದು ಪರಿಸ್ಥಿತಿ? ಅವಾಗ ನಾನು ಬೈಕೊಳ್ಳೋದಿಲ್ಲ, ಮನ್ಸು ನೋವಾಗುತ್ತೆ. ಆದರೆ ನಂದು ಯಾವುದೋ ಕರ್ಮ ಇರಬೇಕೇನೋ, ನಾನು ಯಾವುದೋ ಜನ್ಮದಲ್ಲಿ ಕರ್ಮ ಮಾಡಿದ್ದಿರ್ಬೋದು. ಆದರೆ ನಾನು ಈ ಜನ್ಮದಲ್ಲಿ ನನ್ನ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ, ಅವ್ರು ತೀರ್ ಹೋಗಿದ್ದಾರೆ, ಇಬ್ಬರೂ ಇಲ್ಲ. ಆದರೆ ಈ ಥರ ನನ್ನ ಮಗ ಹೀಗೆ ಬರಬೇಕಾದ್ರೆ ನಾನು ಯಾರಿಗೋ ಅದು ಹಿಂದಿನ ಜನ್ಮದಲ್ಲಿ ತಂದೆ ತಾಯಿಗೆ ಮೋಸ ಮಾಡಿದ್ದೇನೋ ಅನ್ನೋದು ನನಗೆ ಬರುತ್ತೆ. ಮತ್ತು ನಂದೊಂದು ಅನಿಸಿಕೆ ಅಂದರೆ, ಈಗ ತಂದೆ ತಾಯಿ ವಯಸ್ಸಾದವರು ಕೆಲವು ಕಷ್ಟ ಇದೆ ಅಂದರೆ, ಅವರು ತಂದೆ ತಾಯಿನ ಅವ್ರು ನೋಡ್ಕೊಳ್ಳದೆ ಇರಬಹುದು ಅನಿಸುತ್ತೆ. ಅವರು ತಂದೆ ತಾಯಿ ನೋಡ್ಕೋಬೇಕಾಗಿತ್ತು. ನಾನು ತಂದೆ ತಾಯಿ ನೋಡ್ಕೊಂಡು ನಂಗೆ ನೋವಾಗತ್ತಿಲ್ಲ, ಶಾಪ ಹಾಕೋದಿಲ್ಲ ನಾನು. ಇರ್ಲಿ ಇರ್ಲಿ, ನೋಡೋಣ ಅದು ಸಿಚುವೇಶನ್ ಬುಡಕ್ಕೆ ಬಂದಾಗ ಇರ್ತೀವಲ್ಲ ಇಬ್ರು. ಅಲ್ಲ, ಇಬ್ರು ಇರ್ತೀವಲ್ಲ, ಅವತ್ತು ಪ್ರಶ್ನೆ ಕೇಳ್ತೀನಿ ಏನಾಯ್ತು. ಗುರುಗಳ ಆಶೀರ್ವಾದ ಇದೆ ನಮ್ಗೆ, ಆ ರೀತಿ ಸಿಚುವೇಶನ್ ಬರೋದಿಲ್ಲ ಅಂತ. ಕಣ್ಮುಂದೆ ದೇವರು ಭಗವಂತ ಇದ್ದಾಗ ನಮ್ಗೆ ಆ ರೀತಿ ಬರೋದಿಲ್ಲ ಅಂತ ಅನಿಸ್ತಿದೆ. ಹಾ ಮಣಿ, ನಿಂಗೆ ನಿನ್ನ ಮಕ್ಕಳು ಊಟ ಹಾಕ್ತಿದ್ರೆ ತೊಂದರೆ ಇಲ್ಲ, ನಾನಂತೂ ಹಾಕ್ತೀನಿ, ಡೋಂಟ್ ಅದು ನಂಬಿಕೆ ಇದೆ ಗುರುಜಿ. ಅಂದರೆ ನಮಗೆ ಹೇಗೆ ಉರಿಯುತ್ತೋ, ನಾವು ಸತ್ತೋದಾಗ ನಮ್ಮ ಸೂಕ್ಷ್ಮ ಶರೀರ ಪಕ್ಕದಲ್ಲೇ ಇರುತ್ತೆ. ಒಂದು 2 ತಿಂಗಳ ಹಿಂದೆ ಒಂದು ಇನ್ಸಿಡೆಂಟ್, ನಾನು ನಮ್ಮ ಗೌರಿಗದ್ದೆ ಸೆಕ್ರೆಟ್ರಿ ಸುಧಾಕರ್ ಅವ್ರ ನೆಂಟರು ತೀರೋದ್ರು, ತೀರೋದವನಿಗೆ ಒಂದು 3 ಉಂಗುರ ಇತ್ತು ಕೈಲಿ. ಒಂದು ಊರು ಹೆಸರು ಬೇಡ, ನಮ್ಮ ಬಿಲ್ಲಗದ್ದೆ ಹತ್ರ ಒಂದು ಊರು. ಇವನು ಹೇಳಿದ ಆಶ್ರಮಕ್ಕೆ ಬರೋನು ಗುರುಜಿ, ನಾವೊಂದು ಮುಖ ತೋರಿಸಿ ಬರಲಿಲ್ಲ ಅಂದರೆ ಹೇಗೆ ಅಂತ. ಎಲ್ಲ ಹೋಗಿ ಆಯ್ತು, ಇಬ್ಬರು ಹೋದ್ವಿ. ಮಗ ಅಳ್ತಾ ಇದ್ದಾನೆ, ಅಪ್ಪ ಅಪ್ಪ. ನಮ್ಮ ಹಳ್ಳಿಯಲ್ಲಿ ಸ್ವಲ್ಪ ವಾಯ್ಸ್ ಜೋರಲ್ಲ. ಆ ಉಂಗುರ ಅವನು ತಗಿ ಎಲ್ಲ ಬಿಚ್ಚಿದ್ದಾನೆ, ಈ ಒಂದು ಉಂಗುರ ಬರ್ತಿಲ್ಲ ಮಧ್ಯದ ಬೆರಳು. ಎಳಿತಾ ಇದ್ದಾನೆ ಅಪ್ಪ ಅಂತ ಅಳ್ತಾ ಇದ್ದಾನೆ. ನಾವು ತಕ್ಷಣ ಹೇಳಿ ಸ್ವಲ್ಪ ನಿಲ್ಲಿಸು, ಒಂದು ಅಲ್ಲೇ ನಿಲ್ಲಿಸ್ತು, ನಿಲ್ಲಿಸಲ್ಲಿ. ನೀನು ತಂದೆ ಕಳ್ತಾ ಇರೋದ, ಆ ಉಂಗುರ ಕಳ್ತಾ ಇರೋದ, ಸತ್ಯ ಹೇಳು. ಇದೇ ಪಿತೃಶಾಪ. ಒಂದು ತಾಯಿ 10 ಮಕ್ಕಳನ್ನು ನೋಡ್ಕೊಳ್ತಾರೆ. ಯಾರು ಮನೆಯಲ್ಲಿ? ಮನೆಯಲ್ಲಿ ಒಂದು 6 ಜನ ಮಕ್ಕಳಿದ್ದು ತಾಯಿಯಂದ್ರಿದ್ರು. ಒಂದು ಬರಲಿ ಕೈ ಉಂಟು ಇದ್ರ ಗಂಗಣ್ಣ, ಚೂರು ಮೈಕ್ ಇಟ್ಕೊಳ್ಳಿ. ಇಲ್ಲ, ಹೀಗೆ ಆಗ್ಬೇಕು. ಮನಸ್ಸಿನ ಮತನೇ, ಈ ಸಮುದ್ರ ಮತನ ಅಲ್ಲ, ಸಮುದ್ರ ನಿಮ್ಮ ಮನಸ್ಸೇ, ಅದು ಮತ. ನಿಮ್ಮ ಅಮ್ಮ ಒಂದು ದಿನ ಆದ್ರೂ ಬೇಜಾರು ಮಾಡ್ಕೊಂಡಿದ್ಲ? ಫೈನಾನ್ಷಿಯಲಿ ಗಟ್ಟಿ ಇದ್ರ ಅವಾಗ? ಏನು ಇರಲಿಲ್ಲ, ಊಟಕ್ಕೂ ಇರಲಿಲ್ಲ ನಮ್ಮ ಮನೆ. ಅವಾಗ ಅಮ್ಮ ಹೆಂಗ ಊಟ ಹಾಕ್ತಿದ್ರು ಅಷ್ಟನ್ನಕ್ಕೆ? ಅಮ್ಮ 7 ಜನ ಮಕ್ಕಳು, ಅಪ್ಪ 70 ತಿಂಡ್ರಲ್ಲೇ ತೀರೋಗ್ಬಿಟ್ರು.
ಆಗ ನಾವು ಎಲ್ಲ 4 ವರ್ಷ 3 ವರ್ಷ ಅಮ್ಮ ಹೇಗೆ ನೋಡ್ಕೊಳ್ತಿದ್ರೆ ನಿಮ್ಮನ್ನ ಅಂದೆ ಹೇಳಕ್ಕಾಯ್ತಿಲ್ಲ ನನಗೆ ಅಷ್ಟು ಕಷ್ಟಪಟ್ಟಿದ್ರಲ್ಲ ಗಂಗಣ್ಣ ಅಳು ಕಣ್ಣಲ್ಲಿ ನೀರು ತುಂಬ್ತಾ ಇತ್ತು ಅದೇ ತಾಯಿನ ನಾವೀಗ ಹೊರಗಾಕ್ತೀವಲ್ಲ ಅದರ ಸಿಟುವೇಶನ್ ಹೇಗಿರ್ತದೆ ಅಲ್ವಾ ಎಷ್ಟು ಓಲ್ಡ್ ಹೋಮ್ ಏಜ್ ಇಲ್ಲ ಬೆಂಗಳೂರಲ್ಲಿ ಹಾ 100 ಮೇಲಿಲ್ಲ ನಿಮ್ಮ ಬೆಂಗಳೂರಲ್ಲಿ ವೃದ್ಧಾಶ್ರಮಗಳು 3000 ಅಲ್ಲಿ ಮೋಹನ ಇದ್ದಾನೆ ಹೇಳ್ತಾ ಇದ್ದ 3000 ಜನ ವೃದ್ಧಾಶ್ರಮ 3000 ವೃದ್ಧಾಶ್ರಮ ಆಗಿದೆ ಅಂದರೆ ಬೆಂಗಳೂರಲ್ಲಿ ನಮ್ಮ ಹಣೆ ಬರ ಎಷ್ಟು ಹಾಳಾಗಿದೆ ಅಂತ ಅರ್ಥ ಒಂದು ತಂದೆ ತಾಯಿಗೆ ತುತ್ತ ಅನ್ನ ಹಾಕೋ ಯೋಗ್ಯತೆ ನಮಗಿಲ್ಲ ಅಂತಾಯ್ತು ಮತ್ತು ಈ ಪಿತೃಶಾಪಕ್ಕೆ ಗೋಕರ್ಣಕ್ಕೆ ಹೋಗಿ ಬೆಳ್ಳಿ ಮೂರ್ತಿ ಮಾಡಿ ಯಾರೆಲ್ಲ ಗೋಕರ್ಣದಲ್ಲಿ ತರ್ಪಣ ಬಿಟ್ಟವರಿದ್ದೀರಿ ಬೇಕು ನಂಗೊಬ್ಬರು ಯಾರಿಲ್ಲ ಹಾಂ ಹಾಂ ಮೈಕ್ ಅಲ್ಲಿ ಕೊಡಿ ಗಂಗಣ್ಣ ಒಂಚೂರು ಕೇಳುವ ಅವನ ಹತ್ರ ಏನೆಲ್ಲ ಬಿಟ್ರಿ ತರ್ಪಣ ತಂದೆಗೆ ಹೋಮ ಮಾಡಿಸ್ಬೇಕು ಮತ್ತೆ ಏನೋ ಪಿಂಡ ಇದು ಮಾಡಬೇಕು ಅಂತ ಹೇಳಿ ಬರ್ತಿ ಪಾಯಿಂಟ್ ಪಾಯಿಂಟ್ ಹೋಗೋಣ ಹೋಮ ಮಾಡಿ ಆಯ್ತು ಎಂತ ಹೋಮ ಮಾಡಿದ್ದು ಅದೇನು ಅಂತ ನನಗೆ ಗೊತ್ತಿಲ್ಲ ಅಯ್ಯೋ ಮಂಗ ಮಾಡಿಸ್ಬೇಕು ಅಂದ್ರೆ ಮಾಡಿಸ್ತೇ ಗುರುಗಳ ನಾನು ಈಗ ಒಂದು ಸೋಪು ಕೊಡ್ತೀನಿ ಹಾ ಇದನ್ನ ಹಚ್ಕೊಳ್ಳಿ ಅಂತ ಆ ಸೋಪು ಇನ್ನೊಂದು ಹೆಸರಾರು ನೋಡ್ಕೊಳ್ತೀಯಲ್ಲ ನೋಡ್ತೀರಾ ಇಲ್ಲ ಆಗ್ಬೇಕಿದೆ ಎಲ್ಲರ ಹಣೆ ಬರನು ತಿಲಾ ಹೋಮ ಮಾಡಿಸಿರ್ತಾರೆ ಕಪ್ಪೆಳ್ಳೆ ಹಾಕ್ಲಿಕ್ಕೆ ಹೇಳಿರ್ತಾರೆ ಅಲ್ಲ ಹೋಮ ಮಾಡಿ ಆಯ್ತು ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ಹೋಮ ಮಾಡಿದ ಇದನ್ನೆಲ್ಲ ತಗೊಂಡೋಗಿ ಸಮುದ್ರಕ್ಕೆ ಸಮುದ್ರದಲ್ಲಿ ಹಾಕ್ಬೇಕು ಅಂತ ಹೇಳಿದ್ರು ಹಾಕಿ ಬಂದ್ವಿ ಹಾ ಕಾಶಿಗೆ ಹೋಗಿದ್ರ ಕಾಶಿಗೆ ಹೋದ್ರೆ ಇಷ್ಟಪಟ್ಟು ವಸ್ತು ಬಿಟ್ಟು ಬರಬೇಕು ಅಂತಿದ್ದೀರಿ ಯಾರು ಕಾಶಿಗೆ ಹೋಗಿ ಬಂದಿದ್ದೆ ಇಷ್ಟಪಟ್ಟು ವಸ್ತು ಬಿಟ್ಟವರು ಇದು ಭಾರತಿಯಮ್ಮ ಭಾರತಿಯಮ್ಮ ಏನು ಬಿಟ್ರಿ ಬೇಡ ಬಿಟ್ರಿ ಶುಗರ್ ಇಲ್ಲಲ್ಲ ಹಾಂ ಸರಿ ಯಾಕೆ ಕೇಳಿದ್ದು ಅಂದರೆ ಇನ್ಯಾರು ಕಾಶಿಗೆ ಹೋದವರು ಇದ್ರೆ ಇಲ್ಲಿ ಹಾಂ ಯಾರು ಬಿಟ್ಟು ಬಂದವರು ಬೇಕು ಬಿಟ್ಟು ಬಂದವರು ಯಾರಿಲ್ಲ ಹಾಂ ನೀನೇನು ಬಿಟ್ಟು ಬಂದಿಯಾ ನುಗ್ಗೆಕಾಯಿ ಅಲರ್ಜಿ ಅಂತ ಹೇಳಿದ್ರ ಡಾಕ್ಟ್ರು ಇಲ್ಲ ಇಲ್ಲ ನಂಗೆ ತುಂಬ ಇಷ್ಟ ಆಯಿತು ಬಿಟ್ಟು ಬಂದೆ ಹಾಗೆ ಹಾಗಿದ್ರು ಸ್ಯಾಕ್ರಿಫೈಸ್ ನಂಬುವ ಇನ್ಯಾರಿದ್ದೀರಿ ಕಾಶಿಗೆ ಹೋದವರು ಒಂಚೂರು ಹಿಂದೆ ಹೋಗ ಮಿತ್ತಿ ಫೋನ್ ಹಾಂ ಬಂದೆ ನಾನು ಇದನ್ನೊಂದು ಆನ್ಸರಿಗೆ ತರ್ತೀನಿ ಗೋಕರ್ಣದಿಂದ ವಾಪಸ್ ಬರುವ ಈಗ ಬೆಂಗಳೂರಲ್ಲಿ ಇಲ್ಲ ನಾವು ಗೋಕರ್ಣದಲ್ಲಿದ್ದೀವಿ ಯಾರಿಲ್ಲ ಕಾಶಿಗೆ ಹೋಗಿ ಬಿಟ್ಟು ಬಂದವರು ಬೇಕಾ ಕರ್ನಾಟಕಕ್ಕೆ ಕೊಡು ತರಕಾರಿ ಹಣ್ಣು ಏನು ತರಕಾರಿ ಹಣ್ಣು ತರಕಾರಿ ಹಣ್ಣು ಬಿಟ್ಟಾಯ್ತಾ ಈಗ ಎಂತ ತಿಂತ ಇರೋದು ನೀನು ಪ್ಯೂರ್ ವೆಜ್ ಅಲ್ಲ ತರಕಾರಿ ಅಲ್ಲ ಬದನೆಕಾಯಿ ಬದನೆಕಾಯಿ ಬಿಟ್ಟಿದ್ದು ಅಲರ್ಜಿ ಆಗ್ತಿತ್ತ ತಿಂದಿದ್ರೆ ಇಲ್ಲ ಸರಿ ನಮ್ಮೂರಲ್ಲಿ ಒಬ್ರು ಡಾಕ್ಟ್ರು ಬದನೆಕಾಯಿ ಬಿಟ್ಟು ಬಂದರು ಅವ್ರಿಗೆ ಹುಟ್ಟು ಅಲರ್ಜಿ ಇತ್ತು ಅದನ್ನು ಬಿಡಲಿ ನಾನು ಹೇಳಿದೆ ಅತಿ ಇಷ್ಟವಾಗಿದ್ದು ಹೆಂಡ್ತಿ ಬಿಟ್ಟು ಬರ್ತೀಯ ಯಾರು ಕಾಶಿಗೆ ಹೋಗಿ ಹೆಂಡ್ತಿ ಬಿಟ್ಟು ಬರ್ಲಿಕ್ಕೆ ರೆಡಿ ಇದ್ದೀರಿ ಯಾರಿಲ್ಲ ಇಷ್ಟವಾಗಿದ್ದು ಬಿಡಬೇಕಲ್ಲ ಹಾಂ ಗೋಕರ್ಣದವರು ಕಂಟಿನ್ಯೂ ಮಾಡೋಣ ಹಾಂ ಕೊಡು ಮೈಕ್ ಕೊಡು ಅವ್ರಿಗೆ ಆಯಿತು ಹೋಮ ಆಯಿತು ಸಮುದ್ರಕ್ಕೆ ಬಿಟ್ಟಾಯಿತು ಮತ್ತೆ ಅಷ್ಟೇ ಉಸ್ಕೊಂಡ್ ಬಂದ್ವಿ ಇಷ್ಟೆಲ್ಲ ಆಗಿ ಪ್ಯಾಕೇಜ್ ಎಷ್ಟಿತ್ತು 10,000 ಆಗಿದೆ ಅಲ್ಲ ಅಲ್ಲಿ ಹೇಳಲಿಲ್ಲ 10,000 ತರ್ಪಣ ಬಿಡ್ಬೋದು 50 ಬಿಡ್ಬೋದು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಗುರುಗಳ ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ಗುರುಗಳ ಅದು ಮುಂಚೆ ಗೊತ್ತಿರಲಿಲ್ಲ ಗುರುಗಳ ನಾನು ಕೇಳೋದು ಅಪ್ಪನ ಎಷ್ಟು ವರ್ಷಕ್ಕೆ ಅಪ್ಪ ಯಾರು ದೇಹ ಬಿಟ್ಟಿದ್ದಾರೆ ತಂದೆನ ಯಾರ ಜೊತೆಗಿದ್ರು ಅವರು ಯಾರ ಜೊತೆಗಿದ್ರಪ್ಪ ನಮ್ಮ ಜೊತೆ ನಿಮ್ಮ ಜೊತೆಗೆ ಚೆನ್ನಾಗಿ ನೋಡ್ಕೊಂಡಿದ್ರಲ್ಲ ತುಂಬಾ ಚೆನ್ನಾಗಿ ಕಾಲ್ ನೋವು ಇದ್ದಿದ್ದು ಯಾರಿಗದು ಕಾಲ್ ನೋವು ಕಾಲ್ ನೋವು ನನಗೆ ನಿಮಗೆ ಹಾ ಸರಿ ಇರಲಿ ಬಂದೆ ನೆಕ್ಸ್ಟ್ ಕ್ವಶನ್ ಬರ್ತೀನಿ ಅಪ್ಪ ಅಮ್ಮನ ಇದ್ದಾಗ ನೋಡ್ಕೊಳ್ಳೋದು ತರ್ಪಣನ ಹೋದ್ಮೇಲೆ ಮಾಡೋದು ತರ್ಪಣನ ಇದ್ದಾಗಲ್ಲ ಮಾಡಿದ್ರಲ್ಲ ಇನ್ಮೇಲೆ ಒಂದು ಕೆಲಸ ಮಾಡಿ ನಿಮ್ಮ ತಂದೆ ತಾಯಿ ದೇಹ ಬಿಟ್ಟ ದಿನ ಈ ಊರಲ್ಲಿ ಅಪ್ಪ ಅಮ್ಮ ನೋಡ್ಕೊಳ್ದಿರೋ ವಯಸ್ಸಾದವರು ಇದ್ದಾರೆ ಇಲ್ಲೆಲ್ಲ ಇರ್ತಾರೆ ಹುಡುಕಿದ್ರೆ ಸಿಗ್ತಾರೆ ಅವರಿಗೆ 1 ತಿಂಗಳಿಗಾಗೋ ದಿನಸಿ ಕೂಡುದಿಲ್ಲಲ್ಲ ಅವರಿಗೆ ಶರೀರ ವರ್ಕ್ ಮಾಡಿ 1 ತಿಂಗಳಿಗಾಗೋ ದಿನಸಿ ಒಂದು ಕೊಡೆ ಮಳೆಗಾಲಕ್ಕೆ ಒಂದು ಹೊತ್ಕೊಳ್ಳಿಕ್ಕೆ ಒಂದು ಬೆಶ್ಶಿಟ್ಟು ಚಳಿಗಾಲಕ್ಕೆ ಒಂದಿಷ್ಟು ಹಣ್ಣು ಅವರಿಗೆ ತಿನ್ಲಿಕ್ಕೆ ಕೊಟ್ಬಿಟ್ಟು ಬನ್ನಿ ಇದೇ ನಿಜವಾದ ತರ್ಪಣ ಆಯ್ತಾ ಅವಾಗ ಪಿತೃಶಾಪ ನಿಮ್ಮನೆ ಕಡೆ ತಲೆ ಹಾಕಿಯೂ ನೋಡಲ್ಲ ಅಂತ ಸರಿ ಗುರುಗಳ ಇದು ನಾನು ಮಾಡೋದನ್ನೇ ನಿನಗೆ ಹೇಳಿ ನಾನು ಮಾಡದೇ ಇರೋದನ್ನ ನಿಮಗೆ ಹೇಳಲಿಕ್ಕೆ ಹೋಗಲ್ಲ ನಾನು ಇದು ನಾನು ಮಾಡೋದು
ಈ ಸಲ ನಮ್ಮ ಶೆಟ್ಟರು ಇವರೆಲ್ಲ ಕೇಳಿದರು ಮಣಿ ಹೆಗಡೆ ಎಲ್ಲ, ಈ ಸಲ ಏನು 6,000 ಬಾಗಿನ ಹಂಚಿದ ಆಶ್ರಮದಲ್ಲಿ. ಒಂದು ಸಣ್ಣ ಜೋಕ್ ಆಯ್ತು, ಶುರು ದಿನ ಯಾಗ, ಹೋಮ ಆಗ್ತಾ ಇದೆ, ಒಂದಿಷ್ಟು ಜನನ ಕರೆದಿದ್ರು ಯಾಗಕ್ಕೆ, ಸುವಾಸಿನಿ ಪೂಜೆಗೆ ಅಂತ ಕರೀತಾನೆ. ಎಲ್ಲ ಚೆನ್ನಾಗಿರೋವರೇ, ನಮ್ಮ ಮತ್ತೆ ಯಾಗ ಮಾಡೋವರಿಗೆ ನೆಂಟರುಗಳವರೆಲ್ಲ, ಅವರೇ ಸುವಾಸಿನಿಯರು, ಬೇರೆ ಯಾರು ಸುವಾಸಿನಿಯರಿಲ್ಲ. ಅವತ್ತು ಕಾಳಿಯದ ಅಲಂಕಾರ ಆಶ್ರಮದಲ್ಲಿ ನಾನು ತೋಟದಲ್ಲಿ ಕೆಲಸ ಮಾಡ್ತಿದ್ದೆ, ನನ್ನನ್ನು ಪೂರ್ಣಾಹುತಿ ಕರೆದ್ರು. ನಾನು ಹೋದೆ, ಹೋದವನಿಗೆ ಬೇಜಾರಾಯಿತು, ಇವನ ಮಿತ್ತಿ ಹತ್ರ ಕೇಳಿದೆ, ಅಲ್ಲ ಮಾರಯ್ಯ, ಈ 9 ಜನ ಬಿಟ್ಟು ಬೇರೆ ಯಾರಿಗೂ ಕುಂಕುಮದ ವ್ಯವಸ್ಥೆ ಮಾಡಲಿಲ್ವ? ಬೇರೆ ಯಾರು ಸುವಾಸಿನಿಯರು ಅಲ್ವಾ, ಸುಮಂಗಲಿಯರು ಅಲ್ವಾ, ಹೆಣ್ಣು ಅಲ್ವಾ? ಹಾಗಾದರೆ ನವರಾತ್ರಿ ಅಂದ್ರೇನು? ಶಕ್ತಿಯನ್ನು ಆರಾಧನೆ ಮಾಡೋದು ಅಂತ ನನಗೆ ಗೊತ್ತಿರೋ ಪದ್ಧತಿ. ಶಕ್ತಿ ಅಂದ್ರೇನು? ಹೆಣ್ಣು. ಪುರುಷನನ್ನು ಶಿವ ಅಂತ ಹೇಳುತ್ತೆ ಶಾಸ್ತ್ರ, ಹೆಣ್ಣನ್ನು ಶಕ್ತಿ ಅಂತ ಹೇಳುತ್ತೆ. ಯಾ ದೇವಿ ಸರ್ವಭೂತೇಶು ಸ್ತ್ರೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ದುರ್ಗಾದೀಪ ನಮಸ್ಕಾರದ ಮಂತ್ರ ಸಪ್ತಶತಿ. ನಾನು ಹೋದೆ, ಆಮೇಲೆ ಕೇಳಿದೆ ಅಲ್ಲಿ ಕೂಲಿ ಕೆಲಸ ಮಾಡೋ ಹುಲ್ಲು ಕುಯ್ತಾ ಇರೋರನ್ನೆಲ್ಲ ಬರ್ಲಿಕ್ಕೆ ಹೇಳು ತೋಟದಿಂದ ಅಂತ. ಪಾಪ ಅವರೆಲ್ಲ ಕತ್ತಿ ಹಿಡ್ಕೊಂಬಂದರು. ಅವರಿಗೆಲ್ಲ ಬಾಗಿನ ಕೊಡ್ಲಿಕ್ಕೆ ಹೇಳು ಅಂತ ಪುರೋಹಿತರು ಕೇಳಿದರು. ಅದು ನೀವು ರೇಷ್ಮೆ ಸೀರೆಲ್ಲ ಅವರಿಗೆ ಕೊಟ್ರಲ್ಲ, ನೋಡು ನೀನು ಕರೆದವರೆಲ್ಲ ರೇಷ್ಮೆ ಸೀರೆ ಹೊತ್ತಿರೋವ್ರೆ, 11 ರೇಷ್ಮೆ ಸೀರೆಯಲ್ಲಿ ಅವರೇನು ಮಾಡ್ತಾರೆ ಜಾಸ್ತಿ ಅಂದರೆ? ಹಾಂ, ಚೂರು ಮೈಕ್ ಕೊಡು, ಅಲ್ಲಿ ಅಲ್ಲಿ ಹೋಗು, ನಮ್ಮ ಸ್ವರ್ಣನ ಹತ್ರ ಹೋಗು. ಹಾಂ ಸ್ವರ್ಣ, ಇದಕ್ಕೆ ಉತ್ತರ ಕೊಡಬೇಕಾಯ್ತಾ? ಈಗ ನಿನ್ನ ಹತ್ರ ಎಷ್ಟು ರೇಷ್ಮೆ ಸೀರೆ ಇರ್ಬೋದು ಅಂದಾಜು? 7-8 ಇರ್ಬೋದು. ಸುಳ್ಳು ಹೇಳಬೇಡ ಮಾರತಿ. ಇಲ್ಲ ಅಷ್ಟೇ, ಕಳ್ಳ ಬರ್ತಾನೆ. ಇಲ್ಲ, 10 ಅಷ್ಟೇ. ಅದೇನು ಈಗ ತಕ್ಷಣ ಚೇಂಜ್ ಆಗಿದ್ದು? 3 ಇಲ್ಲ, ನಾನು ಕೌಂಟ್ ಮಾಡಿಲ್ಲ. ಬೇಕಾದ್ರೆ ಸುಹಾಸ್ಗೆ ಕೇಳಿ, ನಾನು ರೇಷ್ಮೆ ಸೀರೆ ತಗೊಳಲ್ಲ. ಅಂದಾಜು ಒಂದು 10 ಸೀರೆ ಇರ್ಬೋದು ಅಂತ. ನಿಂಗೆ ಒಂದು, ನಾನೊಂದು ಸೆಮಿ ಸಿಲ್ಕ್, ಬಾರಿ ಪ್ಯೂರ್ ಸಿಲ್ಕ್ ಅಲ್ಲ, ಒಂದು ಬಾಗಿನ ಕೊಡ್ತೀನಿ, ನಿಂಗೆ ಏನು ಅನ್ಸ್ಬೋದು? ಅಂದ್ರೆ ನೀವು ನನಗೆ ಕೊಡಲ್ಲ? ಈಗ ನಾನು ಈಗ ಕೊಡಲ್ಲ, ಈಗ ಇಲ್ಲ ನನ್ನ ಹತ್ರ. ಕೊಟ್ವಿ ಅಂತ ಇಟ್ಕೋ. ಖುಷಿ ಆಗತ್ತೆ, ನೀವ್ ಏನ್ ಕೊಟ್ರು ಖುಷಿ ಆಗತ್ತೆ. ನಾನಲ್ಲ, ಮಣಿ ಹೆಗಡೆ ಅವನ ಮನೆ ಒಕ್ಕಲಿಗೆ ಆಶ್ರಮದವ್ರನ್ನೆಲ್ಲ ಕರೆದು ಕೊಟ್ಟ ಅಂತ ಇಟ್ಕೋ. ಖುಷಿ ಆಗತ್ತೆ. ಅದೇ ಒಂದು 500 ರೂಪಾಯಿದು ಸೀರೆ ಕೊಡಿಸ್ದೆ ಅಂತ ಇಟ್ಕೋ ಮಣಿ ಹೆಗಡೆ, ಅದು ಖುಷಿ ಆಗತ್ತೆ. 200 ರೂಪಾಯಿದು ಸೆಕೆಂಡ್ ಹ್ಯಾಂಡ್ ಸೀರೆ ಕೊಟ್ಟ ಅಂತ ಇಟ್ಕೋ, ಅದು ಖುಷಿ ಆಗತ್ತೆ. ಖುಷಿ ಆಗತ್ತೆ, ಯಾರು ಏನ್ ಗಿಫ್ಟ್ ಕೊಟ್ರು ಖುಷಿ ಆಗತ್ತೆ. ನಿಮ್ಮನೆ ಸೀರೆ ಎಲ್ಲ ಮಣಿ ಹೆಗಡೆ ತಗೊಂಡೋದ್ರಿ? ತಗೊಂಡೋಗ್ಲಿ, ಈಗ ಕಳಿಸ್ತೀನಿ, ನಿಜ ಕಳಿಸ್ತೀನಿ ನಾನು. ಆಯ್ತು. ಅದೇ ನಿಮ್ಮನೇಲಿ ತುಂಬಾ ಕೂಲಿ ಮಾಡೋರು ಒಬ್ಬರಿಗೆ ಆ ಸೀರೆ ಕೊಟ್ಟಾಗ ನಿನಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ ಅಲ್ವಾ? ಹೌದು, ಆಗತ್ತೆ. ಯಾಕೆ? ಯಾಕಂದ್ರೆ ಅವ್ರ ಹತ್ರ ಜಾಸ್ತಿ ಸೀರೆ ಇರೋದಿಲ್ಲ, ಸೊ ಕೊಟ್ಟರೆ ಅವರಿಗಾದ್ರೆ ವಸ್ತುವಿನ ಬೆಲೆ ಅಗತ್ಯ ಇರುತ್ತೆ ಅವರಿಗೆ. ಆ ಪಾಯಿಂಟ್ ಬೇಕಿತ್ತು, ಅಗತ್ಯ ಇರುತ್ತೆ. ನೀವೆಲ್ಲ ದಾನ ಮಾಡಬೇಕು ದಾನ ಮಾಡಬೇಕು ಅಂತೀರಿ ಅಲ್ವಾ? ನಾನು ಇಲ್ಲೊಂದು ಹೇಳೋದು, ಎಲ್ಲ ಶಾಸ್ತ್ರ ಯಾವ ದೇವಸ್ಥಾನಕ್ಕೆ ಹೋದರೂ ದಾನ ಮಾಡಿ ಫಸ್ಟು. ದಾನ ಅಂದರೆ ಏನು ತಿಳ್ಕೊಳ್ಳಿ, ದಾನ ಯಾರಿಗೆ ಮಾಡಬೇಕು ತಿಳ್ಕೊಳ್ಳಿ, ದಾನ ಯಾತಕ್ಕೋಸ್ಕರ ಮಾಡಬೇಕು. ಈಗ ನಾಡು ದೀಪಾವಳಿ, ಎಲ್ಲ ಹೇಳಿದರು ಪಟಾಕಿ ಹೊಡಿ, ಯಾರ ಮನೇಲೆಲ್ಲ ಪಟಾಕಿ ಹೊಡಿತೀರಿ ದೀಪಾವಳಿಗೆ? ಈ ಸಲಿ ಪಟಾಕಿ ಹೊಡಿಯವ್ರು ಯಾರೆಲ್ಲ ಇದ್ದೀರಿ? ಯಾರಿಲ್ಲ. ಇದ್ರೆ ನಂದೊಂದು ರಿಕ್ವೆಸ್ಟ್, ದಯಮಾಡಿ ಹೊಡಿಬೇಡಿ. ಎರಡು ಕಾರಣಕ್ಕೆ, ಒಂದು ವಾಯುವನ್ನು ಅಶುದ್ಧ ಮಾಡ್ತೀರಿ, ಕೊರೋನಾ ಜೊತೆಗೆ ಕೊರೋನಾನ ಅಪ್ಪನನ್ನು ಕರೀಲಿಕ್ಕೆ ದಾರಿ ಆಗುತ್ತದೆ. ಒಂದು ದಯಮಾಡಿ ಹೊಡಿಬೇಡಿ. ಎರಡನೇದು ಯಾಕೆ ಅಂತ ಹೇಳ್ತೀನಿ, ಮಿನಿಮಮ್ ಒಂದು ಬಾಕ್ಸ್ ಪಟಾಕಿಗೆ 1,000 ರೂಪಾಯಿ ಇರ್ಬೋದು ಮಿನಿಮಮ್. ಮ್ಯಾಕ್ಸಿಮಮ್ ಬಿಡಿ, ಒಂದು ಸಣ್ಣ ಸುಸುರು ಬತ್ತಿ ಅದು ಇದು ಹನುಮಂತನ ಬಾಲ ಇಂಥ ಚಕ್ರ ಎಲ್ಲ ಬಿಡ್ತೀನಲ್ಲ, ವಿಷ್ಣು ಚಕ್ರ, ಅದಕ್ಕೆಲ್ಲ ಒಂದು 10 1,000 ರೂಪಾಯಿ ವಸೂಲಿ ಆಗ್ತದೆ. ಆ 1,000 ರೂಪಾಯಿನ ಕೊರೋನಾದಲ್ಲಿ ಕೆಲಸ ಇಲ್ಲದೆ, ಸಾಲನೂ ತೀರಿಸ್ಲಿಕ್ಕಾಗದೆ, ಕೂಲಿಗೂ ಕೂಲಿ ಕೆಲಸದವರಿಗೆ ಕೂಲಿಯೂ ಇಲ್ಲ, ಅವ್ರ ಮನೆಗೆ ಆ 1,000 ರೂಪಾಯಿಲಿ ದುಡ್ಡು ಕೊಡಬೇಡಿ. ಒಂದು ತಿಂಗಳಿಗಾಗೋ ದಿನಸಿ ಎಲ್ಲ ತಗೊಳ್ಳಿ, ಆ ಎಣ್ಣೆ ತಗೊಂಡೋಗಿ ದೇವಸ್ಥಾನ ದೀಪಕ್ಕೆ ಹುಯ್ಯೋ ಬದಲು ಕೂಲಿ ಮಾಡೋವರಿಗೆ 2 ಪ್ಯಾಕ್ ಎಣ್ಣೆ ಕೊಡಿಸಿ, ತಿಲಾದಾನ ಮಾಡಬೇಕಂತೆ, ದೀಪದಾನ ಮಾಡಬೇಕಂತೆ. ನೋಡಿ, ಇದಿಷ್ಟು ಬ್ಯಾಗ್ ಒಬ್ಬರಿಗೆ ಕೊಟ್ಟರೆ ಅವ್ರ ಮನೆಗೆ ಒಂದು ತಿಂಗಳಿಗೆ ನೀವು ದೀಪ ಹಚ್ಚಿದಾಗಾಯ್ತಲ್ಲ. ನಿಮ್ಮ ಬ್ರೈನನ್ನು ಸ್ವಲ್ಪ ಆ್ಯಕ್ಟಿವ್ ಮಾಡಿ ಅನ್ನೋದು ನಾನು, ಯಾರೋ ಹೇಳಿದ್ರು ಅಂತ ಮಾಡೋದಲ್ಲ.
ನಾವೇನು ಮಾಡಿದರೆ ನಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ, ಜನಕ್ಕೂ ಅದರಿಂದ ಸಮಾಧಾನ ಸಿಗಬೇಕು, ಅಂಥದ್ದನ್ನು ಮಾಡೋಣ ಅಲ್ವಾ. ಈಗ ನೆಕ್ಸ್ಟ್ ಇರುತ್ತೇನೆ ಟಿ ವಿಲಿ, ಒಂದು ಮೂರ್ನಾಲ್ಕು ಜನ ಕೂತಿರ್ತಾರೆ, ಅವರು ಶುರು ಮಾಡ್ತಾರೆ, ದೀಪ ಹಚ್ಚಿ ದೀಪವನ್ನು ದಾನ ಮಾಡಿ ನಿಮ್ಮ ಪಿತೃಗಳ ಜ್ಞಾಪಕದಲ್ಲಿ ಮನೆಯಲ್ಲೊಂದು ದೊಡ್ಡ ದೀಪ ಹಚ್ಚಿ ದೀಪ ಬೆಳಗಿ. ನಾನು ಹೇಳಿದೆ ಪಿತೃಗಳ ಜ್ಞಾಪಕದಲ್ಲಿ ಯಾವನಿಗೊಬ್ಬನಿಗೆ ಲೈಟ್ ಇಲ್ದಿ ಕೇರಿಗೆ ನಿಮ್ಮ ನೆಂಟರೆಲ್ಲ ಸೇರಿ 1,000 ರೂಪಾಯಿ ಹಾಕಿ 1,500 ರೂಪಾಯಿಗೆ ಒಂದು ಸೋಲಾರ್ ಲೈಟ್ ಸಿಗ್ತದೆ, ಅದನ್ನೊಂದು ಕೇರಿಗೆ ಕೊಡಿ, ನಿಮ್ಮ ಪಿತೃಗಳ ಜ್ಞಾಪಕದಲ್ಲಿ ದಿನ ಉರಿಲಿ ಅದಲ್ಲಿ ಅಲ್ವಾ. ಇದು ನಂದು ದೀಪಾವಳಿ ರಿಕ್ವೆಸ್ಟ್, ಒಂದು ಕೊರೋನಾಕ್ಕೆ, ಇನ್ನೊಂದು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ನಮ್ಮ ಒಳ್ಳೆತನ ಇದೆ ನೋಡಿ. ಪ್ರಪಂಚದಲ್ಲಿರೋದು ಎರಡೇ ಜಾತಿ, ಒಂದು ಬ್ರಾಹ್ಮಣ ಇನ್ನೊಂದು ಕ್ಷೂದ್ರ. ಬ್ರಾಹ್ಮಣ ಅಂದರೆ ಜನಿವಾರ ಹಾಕೋದಲ್ಲ, ಒಳ್ಳೇದು ಬಯಸೋನು ಬ್ರಾಹ್ಮಣ, ದೇಶಕ್ಕೆ ಹಿತ ಬಯಸೋನು ಬ್ರಾಹ್ಮಣ, ಮನೆಗೆ ಹಿತ ಬಯಸೋನು ಬ್ರಾಹ್ಮಣ, ಇನ್ನೊಬ್ಬರಿಗೆ ಮಾದರಿಯಾಗಿರೋನು ಬ್ರಾಹ್ಮಣ, ಇನ್ನೊಬ್ಬರು ತಲೆ ಮೇಲೆ ಚಪ್ಪಡಿ ಹಾಕದೆ ಇನ್ನೊಬ್ಬರಿಗೆ ಊಟ ಕೊಟ್ಟು ತಾನೂ ತಿನ್ನೋನು ಬ್ರಾಹ್ಮಣ, ಅಂತ ಆ ಜಾತಿಗೆ ಹೋಗುವ ನಾವು. ಅದು ಬಿಟ್ಟರೆ ಈ ಯಾವ ಕ್ಯಾರೆಕ್ಟರ್ ಇಲ್ಲದೆ ನಾನು ಮಾತ್ರ ಬದುಕಬೇಕು ಅಂತ ಹೇಳ್ತೀರಲ್ಲ, 3,000 ವೃದ್ಧಾಶ್ರಮಕ್ಕೆ ಕಾರಣಕರ್ತರಾದ ಮಹಾಪುರುಷರಿದ್ದೀರಲ್ಲ, ಅವರೆಲ್ಲ ಕ್ಷೂದ್ರರು. ಯಾಕೆ ಅವರಲ್ಲಿ ಕ್ಷೂದ್ರ ಅಂದರೆ ಪ್ರಾಣಿ ತತ್ವ ಇರೋವನು, ಪ್ರಾಣಿಗಳಿಗೆ ಫೀಲಿಂಗ್ಸ್ ಉಂಟ, ಅಲ್ಲಿ ನಾಯಿ ಮರಿ ಹಾಕುತ್ತೆ ಬಿಟ್ಟು ಹೋಗ್ತಿರುತ್ತೆ ಒಂದು ತಿಂಗಳು ನೋಡಿಕೊಂಡು, ಮತ್ತದ ಜವಾಬ್ದಾರಿ ಇಲ್ಲ. ನಾವು ಈಗ ಹಾಗೆ ಆಗಿದ್ದೀವಿ, ಮಕ್ಕಳನ್ನು ಬಿಟ್ಟು ಹುಟ್ಟಿಸ್ತೀವಿ, ಡೈವರ್ಸ್ ತಗೊಳ್ತೀವಿ, ಮಕ್ಕಳೊಂದಿಷ್ಟು ಅಜ್ಜಿ ಮನೆಯಲ್ಲಿ, ಒಂದಿಷ್ಟು ಅಪ್ಪನ ಮನೆಯಲ್ಲಿ, ಒಂದಿಷ್ಟಕ್ಕೆ ಮನೆಯೇ ಇಲ್ಲ, ಯಾರದೋ ನೆಂಟ್ರ ಮನೆಯಲ್ಲಿ, ಆರ್ಫನೇಜಲ್ಲಿ, ಇವ್ರು ಹೋಗಿ ಇನ್ನೊಂದು ಮದುವೆ ಆಗಿ ಆ ಮಕ್ಕಳು ಎಂತ ದೇಶಕ್ಕೆ ಇನ್ನೇ ದೊಡ್ಡ ಟಪೋರಿಗಳಾಗ್ಬೋದು, ಬೇರೆ ಎಂತ ಆಗ್ಲಿಕ್ಕಿಲ್ಲ. ಯಾರ ಮನೇಲಿ ಮಕ್ಕಳು ಸರಿ ಇಲ್ಲ ಅಂಥೇಳಿ ನನ್ನ ಹತ್ರ ಕಂಪ್ಲೇಂಟ್ ಹೇಳ್ತೀರಿ, ಪ್ಲೀಸ್ ರಿಯಲೈಸ್ ಆಗಿ, ನೀವು ನಿಮ್ಮ ಮಕ್ಕಳಿಗೆ ನಿಜವಾದ ಪ್ರೀತಿ ತೋರಿಸಿರ್ಲಿಕ್ಕಿಲ್ಲ. ಯಾರಿಗೆ ಪ್ರೀತಿ ಗಂಗಣ್ಣನ ಅಮ್ಮ MBA ಅಲ್ಲ, ಗಂಗಣ್ಣನು MBA ಅಲ್ಲ, ಅವರಿಗೆ ಅವರ ತಾಯಿ ಅನ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು. ನಮ್ಮ MBA ಹುಡುಗರಿಗೆ ಒಂಚೂರು ಮೈಕ್ ಕೊಡ್ತೀನಿ, ಒಂಚೂರು ತಗೊಂಡೋಗ, ಆಮೇಲೆ ಮಿತ್ತಿ ಅಲ್ಲ ಅದು, ಅಲ್ಲಿ ನಮ್ಮ ರುದ್ರದ ಟೀಮ್ ಹುಡುಗರು ಇದ್ದಾರೆ, ತಗೊಂಡೋಗಿ ಕೊಡು. ಕಾರ್ತಿಕನಿಗೆ ಒಂದು ಪ್ರಶ್ನೆ ಇದೆ ನಂದು. ಹಾಂ, ಆಶ್ರಮಕ್ಕೆ ಬರೋ ಮೊದಲು ಅಪ್ಪ ಅಮ್ಮನ ಮೇಲೆ ಸೆಂಟಿಮೆಂಟ್ ಇತ್ತ? ಇತ್ತು. ಇತ್ತು ಪಕ್ಕ ಇತ್ತು. ಹಾಂ, ಇತ್ತು. ಆರ್ಟಿಫಿಷಿಯಲ್ ಸೆಂಟಿಮೆಂಟ್, ರಿಯಲ್ ಸೆಂಟಿಮೆಂಟ್? ರಿಯಲ್ ಆಯ್ತು. ಹೌದಾ? ಹಾ, ಪಕ್ಕ ಕೊಡು. ನೀನು ಆಗೋದಿಲ್ಲ, ನಂಗೆ ಅವಿನಾಶ ಬೇಕು, ಅವನಿಗೆ ಕೊಡು. ಇಲ್ಲ ಸರ್. ಹಾ, ಸರಿ ಬಂತು. ಯಾಕೆ ನೀನು ಓದಿದ್ದೇನು? MCOM ಸರ್. ಹಾ, MCOM. ಯಾಕೆ ಇರಲಿಲ್ಲ ಅಪ್ಪ ಅಮ್ಮನ ಮೇಲೆ ರಿಯಲ್ ಸೆಂಟಿಮೆಂಟ್? ಚೆನ್ನಾಗಿ ಬಯಸ್ಕೊತ ಇದ್ದೆ, ಒಂದು ಮನೇಲಿ ಗಲಾಟೆ, ನಾನು ತುಂಬಾ ಗಲಾಟೆ ಬಯಸ್ಕೊತ ಇದ್ದೆ. ಆಮೇಲೆ ರಿವರ್ಸ್ ಕ್ಯಾರೆಕ್ಟರ್ ಸರ್, ಅವ್ರು ಹೇಳಿದ್ದೇನು ಆಗಲ್ಲ ಅಂತ. ನಾನು ಅನ್ಕೊಂಡಾಗೆ ಬದುಕ್ತೀನಿ ಏನೋ ಒಂದು ಹುಚ್ಚು ಕಾನ್ಫಿಡೆನ್ಸ್ ಇತ್ತು ಅನ್ಕೊಳ್ತೀನಿ ನಿನ್ನ ಹತ್ರ. ಹೌದು ಸರ್. ನಾನು ಹೇಳಿದ್ದೆ ಆಗಬೇಕು, ನಾನು ಚೆನ್ನಾಗಿರ್ಬೇಕು, ನಾನು ಖುಷಿಲಿ ಇರ್ಲಿಕ್ಕೆ, ಯಾರಿಗೆ ನೋವು ಕೊಟ್ಟರು ತೊಂದರೆ ಇಲ್ಲ, ಕೇರ್ ಇಲ್ಲ, ಕೇರ್ ಇಲ್ಲ, ಬೇರೆ ಯಾರೇನಾರು ಆಗಲಿ ನಂದೇ ನನಗೆ, ನಂದೇ ನನಗೆ. ಇದೀಗ MBA MBBS ಅವರ ಮೈಂಡ್ ಸೆಟ್. ಹಾ ಅಲ್ವಾ, ಈಗ ಹೇಗುಂಟು ನಮ್ಮ ಹತ್ರ ಬಯಸ್ಕೊಂಡು ಬಯಸ್ಕೊಂಡು ಬದಲಾದ ಮೇಲೆ? ಅದು ನಾನೇನಾ ಆ ಥರ ಇದ್ದಿದ್ದು ಅಂತ ಅನ್ಸುತ್ತೆ. ಈಗ ನಾನು ಕೇಳೋದು, ಈಗ ನಿಮ್ಮ ಮನೆ ಮನೆ ಅಂತ ಅನ್ಸುತ್ತಾ, ಸೀರಿಯಲ್ ಅಂತ ಅನ್ಸುತ್ತಾ? ಮನೆ ಅಂತ ಅನ್ಸುತ್ತೆ. ಮೊದಲು ಸುಮ್ಮನೆ ಬಂದು ಹೋಗೋದು, ಇರೋಕ್ಕೊಂದು ಜಾಗ ಅಷ್ಟೇ, ಒಂದು ಗೆಸ್ಟ್ ರೂಮ್. ಗೆಸ್ಟ್ ರೂಮ್? ನಿಮ್ಮ ಬೆಂಗಳೂರಲ್ಲಿ ಸುಮಾರು ಮನೆಗೆ ನನ್ನನ್ನು ಕರೀತೀರಿ, ಬನ್ನಿ 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 ಬನ್ನಿ, ಗುರುಜಿ ಬರಲೇಬೇಕು. ನಾನು ಹೇಳಿದ್ ನಿಮ್ಮ ಡ್ರಾಮಾ ಕಂಪನಿಗೆ ನನ್ನನ್ನು ಯಾಕೆ ಕರಿತೀರಿ? ನನಗೆ ನಿಮ್ಮ ನಾಟಕ ನೋಡಿ ನೋಡಿ ಫ್ಯಾಕ್ಟ್ ಹೇಳ್ತಾ ಇಲ್ಲ, ಸುಸ್ತು ಹೊಡೆದೋಗಿದೆ. ಗಂಡ ಹೆಂಡತಿ ಮಧ್ಯೆ ಯಾವ ಸೆಂಟಿಮೆಂಟ್ ಇಲ್ಲ, ಮಕ್ಕಳು ತಂದೆ ಮಧ್ಯೆನೂ ಯಾವ ಸೆಂಟಿಮೆಂಟ್, ಆದರೆ ಬೆಸ್ಟ್ ಆ್ಯಕ್ಟಿಂಗ್ ಮಾಡ್ತೀರಿ, ಬೆಸ್ಟ್ ಆ್ಯಕ್ಟಿಂಗ್. ಯಾವ ಆ್ಯಕ್ಟಿಂಗ್ ಕ್ಲಾಸಲ್ಲೂ ಅಷ್ಟೊಳ್ಳೆ ಆ್ಯಕ್ಟಿಂಗ್ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಸಣ್ಣ ಎಕ್ಸಾಂಪಲ್ ಹೇಳ, ನಮ್ಮ ಹಳ್ಳಿ ಕಡೆಗೆ ನಮ್ಮ ಬೆಂಗಳೂರವರೆಲ್ಲ ಬರ್ತಾರೆ, ಹಾಂ ಅಲ್ವಾ, ಅವಾಗ ಅವರು ಒಳ್ಳೆ ಊಟ ಹಾಕಿ ಕಳಿಸ್ತಾರೆ ನಿಮಗೆ, ನಂಗೆ ಗೊತ್ತಿದ್ದಂಗೆ. ನೀವು ಅವ್ರಿಗೆ ಹೇಳೋದು, ಬೆಂಗಳೂರಿಗೆ ಬಂದಾಗ ಬರಲೇಬೇಕು, ಬರದೇ ಇರಬೇಡ, ಬರದೇ ಇರಬೇಡ ಅಂತ. ಪಾಪ ಮಂಗಗಳು ನಂಬಿ
ಗೇಟ್ ತನಕ ಬಂದು ನಾನು ನೋಡಿದ್ದೀನಿ, ಟಟ ಮಾಡೋದೇನು ಟಟ ಮಾಡೋದೇನು, ಅದಕ್ಕೆ ಬನ್ನಿ ಮಾಡೋದಿಲ್ಲ ಮಣಿ ಅಂಗಡಿ. ಹಾಂ ತಡಿ, ಸುರೇಶನಿಗೆ ಕೊಡು ಮೈಕ್. ನಮ್ಮ ಹಳ್ಳಿಯಲ್ಲಿ ಒಬ್ಬರು, ಅವ್ರ ಹೆಸರು ಬಿಡಬಿದೆ, ಈ ಮಹಾನಗರ ಪಾಲಿಕೆಯಲ್ಲಿ ಇವಾಗ ಇಂಜಿನಿಯರ್ ಇದ್ದಾರೆ ಬಿಟ್ಟು. ಅವನು ನಮ್ಮ ಸ್ವಂತ ಊರಿಂದ ಬಂದ್ಬಿಟ್ಟು ಸ್ವಲ್ಪ ಈ ಏರಿಯಾದಲ್ಲಿನೂ ಕೆಲಸ ಮಾಡಿದ್ದಾರೆ. ಅವ್ರ ಹೆಸರು ಹೇಳೋದು ಬೇಡ, ಹೆಸರು ಬೇಡ. ಅವ್ರ ಮಗ ಸೊಸೆ ಎಲ್ಲ ಇವೆಲ್ಲ ಬಂದು ಇಲ್ಲೇ ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಇದ್ದಾರೆ ಬಿಟ್ಟು. ಅವ್ರ ಮಗ ನಮ್ಮ ಊರಿಗೆ ಬಂದವರಿಗೆಲ್ಲ ತಾವು ಹೀಗೆ ಹೇಳಿದ್ರಲ್ಲ ಬಿದ್ದೆ, ಅವ್ರನ್ನೆಲ್ಲ ಸ್ಟೈಲಲ್ಲಿ ಬಂದ್ಬಿಟ್ಟು ಅವರಿಗೆಲ್ಲ ಊಟ ಗಿಟ್ಟ ಹಾಕಿ ಬೆಂಗಳೂರಿಗೆ ಬಾ ಅಂತ ಹೇಳೋದು. ಅವು ಅಲ್ಲಿಂದ ಬಂದು 200-300 ರೂಪಾಯಿ ಚಾರ್ಜ್ ಮಾಡಿಕೊಂಡು ಕೆಂಪು ಬಸ್ಸಲ್ಲಿ ಹೋಗಾಗ 300, ಬರಾಗ 300, ಅದು 1,000 ರೂಪಾಯಿ ಯಾರ ಹತ್ರ ಸಾಲ ಇಸ್ಕೊಂಡಿರ್ತಾರೆ. 1,500 ರೂಪಾಯಿ ಖರ್ಚು ಮಾಡಿಕೊಂಡು ಬೆಂಗಳೂರಿಗೆ ಬಂದರು, ಈಗ ಬಂದಾಯ್ತು. ಅವನು ಬಂದು ಬೆಜಿಸ್ಟಿಕ್ಕಿಂದ ಹಿಡಿದು ಪಾಪ ಮುಂಚೆ ಈಗಂತೂ ಭವನ್ ಇದ್ದಾವಲ್ಲ ಬುದ್ಧಿ, ಫೋನ್ ಮಾಡೋದು. ಫೋನ್ ಮಾಡಿದ ತಕ್ಷಣ ಇಲ್ಲ ನಾನು ನೀನು ಹೇಳಿ ಬರೋದು ಬೇಡವಾ ನನಗೆ, ನಾನು ಬೆಂಗಳೂರಿಂದ ಶೃಂಗೇರಿಗೆ ಹೋಗಿದ್ದೀನಿ ಎಲ್ಲೋ ಒಂದು ಹೇಳಿಬಿಡೋದು, ಮತ್ತು ಧರ್ಮಸ್ಥಳ ಹೋಗಿದ್ದೀನಿ. ನಾವು ಹೇಳ್ತೀವಿ ಡೈಲಾಗ್ ನಮಗೆ ಜ್ಞಾಪಕ ಇದೆ. ಹಾಂ ಸುರೇಶ ಹೇಳಿದ್ರೀಗ ಬೆಂಗಳೂರಿಗೆ ಅವರ ನೆಂಟರು ಇಲ್ಲಿ ಅವರ ಹಳ್ಳಿಯವರು ಇಲ್ಲಿಗೆ ಬಂದಾಗ ಇಂಜಿನಿಯರ್ ಹೇಳಿದ್ದನ್ನು, ನಾನು ಶೃಂಗೇರಿಗೆ ಹೊರಟೆ ಅಂತ. ನಮ್ಮ ಹಳ್ಳಿಯವರು ಬೆಂಗಳೂರಿಗೆ ಬಂದಾಗ ಇದು ಪ್ರಾಕ್ಟಿಕಲಿ ನಡೆದಿತ್ತು. ಹಾಂ ಮಣಿ ಹೆಗಡೆಗೆ ಚಂದ ಅನುಭವ ಉಂಟು. ಅಯ್ಯೋ ನೀನು ಬರದ್ ಬಂದಿ, ಒಂದು ಅರ್ಧ ಗಂಟೆ ಮೊದಲು ಫೋನ್ ಮಾಡ್ಕೊಂಡು ಬಂದ್ಯಾ ಇಲ್ಲ ಅಂತ. ಇಂಥ ಅರ್ಧ ಗಂಟೆ ಮೊದಲು ಇವನು ವಿಧಾನಸೌಧ ಕಿತ್ತು ತಂದು ಇಡ್ತಾನಂತ. ನಾವು ಈ ಪಾರ್ಟಿ ಆ್ಯಕ್ಟಿಂಗ್ ಮಾಡ್ತೀವಿ, ಕಾರಣ ಏನು, ನಮ್ಮ ಹೆಂಗಸರಲ್ಲಿ ಅದೊಂದು ಗುಣ ಇದೆ. ತಾಯಿ ಮನೆಯವರು ಬಂದರೆ ತೊಳೆದಿದ್ದೇ ತೊಳೆದಿದ್ದ ಪಾತ್ರೆ, ಮಾಡಿದ್ದೇ ಮಾಡಿದ್ದ ಅಡುಗೆ. ಗಂಡನ ಮನೆಯವರು ಬಂದರೆ ವ್ಯವಸ್ಥೆನೆ ಮಾಡಿದ್ದೀರಿ ಈ ಕೆಲಸದಲ್ಲಿ, ಯಾರು ಮಾಡಲಿಲ್ಲ? ಇಷ್ಟೆಲ್ಲ ಆ್ಯಕ್ಟಿಂಗ್ ಒಳ್ಳೇದಲ್ಲ ಅನ್ಕೊಳ್ತೀನಿ. ಹಾಂ ಯಾರು ಮಾಡಲಿಲ್ಲ? ಯಾರು ಬೆಳಗ್ಗೆ ಎದ್ದು ಹೆಂಗಸರಿಗೆ ಪ್ರಾಕ್ಟಿಕ ಬೆಳಗ್ಗೆ ಎದ್ದು ಟಿವಿ ಚಾನೆಲಲ್ಲಿ ಜ್ಯೋತಿಷ್ಯ ನೋಡಿಯೇ ಜೀವನ ಶುರು ಮಾಡೋರು ಎಷ್ಟು ಚೆನ್ನ ಇದ್ದೀರಿ, ಬಡವರಿಗೆ ಅನ್ನ ಹಾಕು ಅಂತ ಹೇಳಿ ಹಾಕು ಅಂತ ಹೇಳಿದ್ರು. ನಾನು ಮೊನ್ನೆ ತಮ್ಮ ನಮ್ಮ ಡಾಕ್ಟರ್ ಬೆಳಗಾಂ ಡಾಕ್ಟರ್ ಸಾವಳ್ಕರ್ ಜೊತೆ ತಮ್ಮ ದರ್ಶನಕ್ಕೆ ಬಂದಾಗ ಒಬ್ಬ ಉತ್ಸಾಹಿ ಎಲ್ಲರೂ ಅವ್ರು ಭಕ್ತರಿದ್ದಾರೆ ಬುದ್ಧಿ, ಆ ಮಟ್ಟದ ಹೆಸರು ಹೇಳಲ್ಲ. ನಂದೊಂದು ರೈಸ್ ಮಿಲ್ ಇದೆ ಬುದ್ಧಿ ಪಾರ್ಟ್ನರ್ಶಿಪ್ ಅಲ್ಲಿ ಗಂಗಾವತಿಯಲ್ಲಿ, ಅಲ್ಲಿ ನಾನು ನಿಮ್ಮ ಇನ್ನು ನಿಮ್ಮ ಭೇಟಿಯ ಬಂದು ಇನ್ನೂ 1 ಕಿಲೋಮೀಟ್ರ್ ಬಂದಿರಲಿಲ್ಲ ಬುದ್ಧಿ, ಅವರಿಂದ ನನಗೊಂದು ಫೋನ್ ಕಾಲ್ ಬಂತು. ನಾನು ಹೋಗಿದ್ದೆ ಬುದ್ಧಿ, ನಾನು ಭಕ್ತ ಆಗಿದ್ದೆ ಬುದ್ಧಿ ಅವರಿಗೆ. ಒಂದು ಸುಮಾರು ಕೈಗೆ ಆಲ್ಮೋಸ್ಟ್ ಆಲ್ ಪಾಲಿಟಿಷಿಯನ್ಸ್ ಆ್ಯಂಡ್ ಎಲ್ಲರೂ ದೊಡ್ಡ ದೊಡ್ಡ ಅಲ್ಲಿ ಹೋಗ್ತಾರೆ. ಇರಲಿ ಇರಲಿ, ಟಾಪಿಕ್ಕಿಗೆ ಬರುವ. ಹಾಂ ನಾನು ಒಂದು 50 ಚೀಲ ಮೂಟೆ ಅಕ್ಕಿ ಕೊಟ್ಟಿದ್ದೆ ಬುದ್ಧಿ. ಹಾಂ ಅದು ಬುಲೋಟ್ ರೈಸ್ ಅಕ್ಕಿ ಬೇಕು ಸುರೇಶು ಅಂತ ಹೇಳಿದ್ರು ಬುದ್ಧಿ. ಹಾಂ ಬುಲೋಟ್ ರೈಸ್ ಅಂತ, ಅದು ರೈಸ್ ಹೆಸರು ಬುದ್ಧಿ. ಹಾಂ ಬುಲೋಟ್ ರೈಸ್ ಅಂತ, ಬುಲೆಟ್ ಬುಲೆಟ್ ರೈಸ್. ನಾವು ಸೋನಾ ಮಸೂರಿ ಅದು ಇವೆಲ್ಲ ಇದ್ದು ಬುದ್ಧಿ. ಈಗ ರೈಸ್ ದಾನ ಮಾಡಿ ಆಯ್ತು, ಮುಂದೆ ಏನಾಯ್ತು? ಮುಂದೆ ಬುದ್ಧಿ ಅದು ಗಂಗಾವತಿಯಿಂದ ಹೊಸಪೇಟೆ ಬರೋರೊಟ್ಟಿಗೆ ಒಬ್ಬ ಸೇಟ್ ಅಂಗಡಿಗೆ ಹೋಗಿ. ಹಾಂ ಸೇಲ್ ಅಂಗಡಿ, ಸೇಟ್ ಅಂಗಡಿಗೆ ಹೋಗಿ ಅಂದರೆ ಅಕ್ಕಿ ಅಂಗಡಿ, ಅಕ್ಕಿ ಅಂಗಡಿ. ಹಾಂ ಅಕ್ಕಿ ಅಂಗಡಿಯಲ್ಲಿ ಅಲ್ಲಿ ಅದು 6 ರೂಪಾಯಿ ಕೆ ಜಿ ಬುದ್ಧಿ. ಹಾಂ ನಮ್ದು ಇದು 45-45 ರೂಪಾಯಿ ಕೆ ಜಿ ಬಾಕಿ. ಹಾಂ ಭಾಳ ಮನ್ಸಿಗೆ ನೋವಾಗಿ. ಏನ್ ಮಾಡಿದ್ದು ನೀವು ದಾನ ಮಾಡಿ? ನಾನು ಬುದ್ಧಿ ಒಂದು ಒಳ್ಳೆ ಅಕ್ಕಿ ತಿಂದು ಬಂದು ಭಕ್ತರೆಲ್ಲ ಒಂದು ಒಳ್ಳೆ ಅಕ್ಕಿ ತಿಂತಾರಲ್ಲ ಅಂತ ಆಸೆ ಪಟ್ಟೆ ಬುದ್ಧಿ. ನಾನು ಆ ನಾನು ಕೊಟ್ಟಿರೋ ಅಕ್ಕಿನ ಬೇರೆ ಅಂಗಡಿಯವನಿಗೆ ಸೇಟ್ಗೆ ಮಾರಿ ಇವರು ಕಮ್ಮಿ ರೇಟಲ್ಲಿ ತಗೊಂಡ್ಬಿ ಮಠದವರು. ಬಂದು ಈ ದೇವಸ್ಥಾನ ಸುತ್ತದನ್ನು ಕಮ್ಮಿ ಮಾಡಿ ಜನಗಳಿಗೊಂದು ನನ್ನ ಭಿನ್ನ ದೇವಸ್ಥಾನ ಎಲ್ಲ ರೌಂಡ್ ದೇವರು ಎಲ್ಲ ಕಡೆ ಇದ್ದಾನೆ, ಕರೆಂಟ್ ಎಲ್ಲ ಕಡೆ ಇರೋದು ಎಷ್ಟು ಸತ್ಯವೋ ಭಗವಂತ ಎಲ್ಲ ಕಡೆ ಇದ್ದಾನೆ. ಈ ಈ ಸಿದ್ಧಾಂತವನ್ನು ಒಪ್ತೀರಲ್ಲ? ನಿಮ್ಮ ಮೊಬೈಲ್ ಒಳಗೂ ಕರೆಂಟ್ ಇದೆ ಇಲ್ವಾ? ಅದು ಗೊತ್ತಾಗಬೇಕಾದ್ರೆ ಒಂದು ಫ್ಲ್ಯಾಶ್ ಹೊಡಿಬೇಕು. ಮೊಬೈಲ್ ಹೊರಗೂ ಕರೆಂಟ್ ಇದೆ, ಇಲ್ಲಿ ಹಾಕಿಟ್ಟಿದ್ದಾರೆ ಅದೇ. ಹೇಗೆ ಒಳಗೂ ಹೊರಗೂ ಕರೆಂಟ್ ಇದೆಯೋ ಹಾಗೆ ಭಗವಂತನು ನಿಮ್ಮ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಭಗವಂತ ಅಂದರೆ ಏನು ಅಂತ ಆಗ್ಬೇಕು? ದಯೆ, ಸತ್ಯ ಹೇಳೋದು ಭಗವಂತ. ಆ ಸತ್ಯ ಹೇಳ್ತಾ ಹೇಳ್ತಾ ನಿಮ್ಮ ಹೃದಯದಲ್ಲಿ ಎಲ್ಲನ್ನು ಪ್ರೀತಿಸೋ ಗುಣ ಶುರುವಾಗುತ್ತೆ, ದಯೆ. ಈಗ ಗಂಗಣ್ಣ ಅವನ ಅಮ್ಮನ ಜ್ಞಾಪಕ ಮಾಡಿ ಅಳು ಬರ್ತಾ, ನಮಗೂ ಅಳು ಬರ್ತಾ ಇತ್ತು. ಆ ಡಿಫ್ರೆನ್ಸಿಯೇಷನ್ ಹುಚ್ಚು ಹೊರಟೋಗ್ತದೆ ನಿಮ್ಮಿಂದ. ನಾನು ಯಾವಾಗಲೂ ಹುಡುಗರಿಗೆ ಹೇಳ್ತೀನಿ, ನೀವೆಲ್ಲ ಫ್ರೆಂಡ್ಸ್ ಟೀ ಕುಡಿಲಿಕ್ಕೆ ಹೋಗ್ತೀರಿ, ಕಾಫಿ ಕುಡಿಲಿಕ್ಕೆ ಹೋಗ್ತೀರಿ, ಎಲ್ಲೂ 1 ರೂಪಾಯಿಗೆ ಲೆಕ್ಕ ಹಾಕಬೇಡಿ ಯಾವತ್ತು. ನಾಳೆ ನೀವು ಒಟ್ಟು ಸೇರ್ತೀರಿ ಅಂತ ನನಗಂತೂ ಗ್ಯಾರಂಟಿ ಇಲ್ಲ, ಸೇರಿದ್ದೀರಿ. ಒಂದು ಕಾಫಿ ಕುಡಿಸಿದ್ರೆ ನಮ್ಮೇನು ಗಂಟು ಹೋಗಲ್ಲಲ್ಲ. ನಾನು ನೋಡಿದ್ದೀನಿ ಎಲ್ಲ ನಮ್ಮ ಎಲ್ಲ ಹೆಂಗಸರು ಗಂಡಸರೆಲ್ಲ ಶೃಂಗೇರಿಗಿಲಿಂದ ಯಾತ್ರೆ ಹೊರಟ್ರಿ, ಮಧ್ಯೆ ಬಾಳೆನೂರು ಒಂದು ಸ್ಟಾಪ್ ಇರುತ್ತೆ. ಹಾಂ
ಅಲ್ಲಿ ಟೀ ಎಲ್ಲ ಕುಡಿದಾಗ್ತಾ ಅವನ ಜೋಬ್ ನೋಡೋದು, ಯಾರು ಬಿಲ್ ಕೊಡ್ತಾರೆ ಅಂತ. ಈ ಈ ಕೆಟ್ಟ ಬುದ್ಧಿ ಇಟ್ಕೊಂಡು ನಾವು ಯಾವ ತೀರ್ಥಯಾತ್ರೆಗೆ ಹೋದ್ರೆ ಏನು ಯೂಸ್ ಇದೆ ಅಲ್ವಾ? ನಾವು ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ, ದುಡ್ಡು ನಿಲ್ತಿಲ್ಲ ಅಂದಾಗ ನಮ್ಮ ಟ್ರಸ್ಟಿಗಳ ಜೋಬಿಂದ ನಾನು ದುಡ್ಡು ತೆಗೆದು ಕೊಡ್ತೆ, ಅವರು ಲೆಕ್ಕ ಹಾಕಿಲ್ಲ, ನಾನು ಲೆಕ್ಕ ಹಾಕಿಲ್ಲ. ಕಾರಣ ಏನು? ಯಾರಿಗೂ ಇದರಿಂದ ಒಳ್ಳೇದಾಗ್ತದೆ. ನಮ್ಮ ಮನಸ್ಸಲ್ಲಿ ಆ ಶುದ್ಧ ಭಾವನೆ ಬಂದರೆ ಅದು ದೇವರ ಪೂಜೆ, ಇದೆಲ್ಲ ನಾಟಕ. ಆ ಭಕ್ತಿಯೇ ಇಲ್ಲದೆ, ನಾನು ಮೊನ್ನೆ ಒಂದಿಷ್ಟು ಜನಕ್ಕೆಲ್ಲ ಟೆಂಪಲ್ ಅವರು ಎಂತೆಂಥ ಎಲ್ಲ ಪ್ರಭಾ ದೇವಸ್ಥಾನ ಎಲ್ಲೆಲ್ಲ ಎಲ್ಲರೂ ತಾವು ವೇಸ್ಟ್ ಮಾಡೋ ದುಡ್ಡನ್ನೆಲ್ಲ ಒಟ್ಟಾಕಿ ಒಂದೊಂದು ಬೀದಿಗೆ ರೋಡು ಟಾರ್ ರೋಡ್ ಮಾಡಿಕೊಡ್ಬೋದು. ಇಲ್ಲಿ ಕೃಷ್ಣಪ್ಪನವರು ನಮ್ಮ ಆಶ್ರಮಕ್ಕೇನೋ ಮಾಡಬೇಕು ಅಂದರು. ನಾನು ಹೇಳಿ ಈ ಸ್ಲಮ್ಮಿಗೆ ರೋಡಿಲ್ಲ, ರೋಡೇ ಇರಲಿಲ್ಲ, ಒಂದು ರೋಡ್ ಮಾಡಿಕೊಡಿ ಕೃಷ್ಣಪ್ಪ, ನಂದು ಬಿಲ್ಡಿಂಗ್ ಲೇಟ್ ಆದರೂ ತೊಂದರೆ ಇಲ್ಲ. ರಾತ್ರಿ ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಾರೆ ಅಲ್ವಾ? ಇವತ್ತು ನಮಗೆ ಕೃಷ್ಣಪ್ಪನವ್ರ ಋಣ ಉಂಟು, ಒಂದು ರೋಡ್ ಮಾಡಿಕೊಟ್ಟಿದ್ದಾರೆ ಅಲ್ವಾ? ನಮ್ಮ ಆಶ್ರಮಕ್ಕೆ ಈಶ್ವರಪ್ಪನವರು ಕೇಳಿದರು ಒಂದು 2-3 ಕೋಟಿ ಏನಾದ್ರು ಕಟ್ಕೊಡೋದಾ ಅಂತ. ನಾ ಹೇಳಿ ನಮ್ಮ ಹಳ್ಳಿಗೆ ರೋಡ್ 1942-7 ಒಂದು ರೋಡ್ ನೋಡಿಲ್ಲ ಅದು ಅಂತ. ಸುಧಾಕರ ಹೇಳ್ದ, ಅವರು ನಿಮಗೆ ಬಾಯಿಗೆ ಬಂದಾಗೆ ಹುಚ್ಚು ಬಡ್ಡಿ ಮಗ ಅಂತೆಲ್ಲ ಬೈದಿದ್ರು, ನೀವೆಂತಕ್ಕೆ ಆ ಊರಿಗೆ ರೋಡ್ ಮಾಡಿಕೊಡ್ತೀರಿ? ನೋಡು, ಹಿಂದೆ ಶಿರಡಿಯವರನ್ನ ಬಾಯಿಗೆ ಬಂದಾಗೆ ಬೈದವರೇ ಇವತ್ತು ಏರ್ಪೋರ್ಟ್ ಹತ್ರ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿರೋದು ಅವ್ರ ಮೊಮ್ಮಕ್ಕಳೇ. ಯಾವ ಸಂತನೂ ಇನ್ನೊಬ್ಬರ ಕೆಟ್ಟದನ್ನು ಅಪೇಕ್ಷೆ ಪಡೋದಿಲ್ಲ. ಯಾಕೆ ನಮ್ಮ ಚರ್ಚೆ ಸಂಘರ್ಷ ಕಾರಣ ಅಂದರೆ, ಶೆಟ್ರಲ್ಲಿ ಪರಿಸ್ಥಿತಿ ಏನಿತ್ತು ನಾವು ನಾಗಮಂಡಲಕ್ಕೆ ಹೋದಲ್ಲಿಗೆ? ಆ್ಯಕ್ಚುಲಿ ನಾಗಮಂಡಲದ ಇಶ್ಯೂ ಇವತ್ತಿಗೂ ಮುಗಿತಾ ಇಲ್ಲ. ಯಾಕಂದರೆ ನಿನ್ನೇನು ಕೂಡ ಒಬ್ಬರು ಯಾರು ಪ್ರಶ್ನೆ ಕೇಳಿದರು ಗುರುಜಿ ಹತ್ರ, ಏನಾಗಿತ್ತು ಒಂದು ಊರಿಗೆ ಗುರುಜಿಯವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆ ಊರಿನಲ್ಲಿ ಬೇಸಿಗೆ ಕಾಲ ಆಗಿತ್ತು, ಅಲ್ಲಿ ಬಾವಿಗಳೆಲ್ಲ ಬತ್ತೋಗಿತ್ತು, ಕುಡಿಲಿಕ್ಕೆ ನೀರಿರಲಿಲ್ಲ. ಆ ಒಂದು ವಾರದ ಹಿಂದೆ ಅಲ್ಲಿ ಒಬ್ಬರು ಬಾಂಬೆ ಉದ್ಯಮಿ, ಹೋಟೆಲ್ ಉದ್ಯಮಿ, ಹೆಸರು ಬೇಡ ಯಾಕೆ ಸುಮ್ಮನೆ, ಅದು ಆಲ್ರೆಡಿ ವಿವಾದದಲ್ಲಿದೆ, ಮತ್ತೆ ವಿವಾದ ಆಗೋದು ಬೇಡ. 2 ಕೋಟಿ ಖರ್ಚು ಮಾಡಿ, 1,83,00,000 ರೂಪಾಯಿ ನಾಗಮಂಡಲಕ್ಕೆ ಖರ್ಚು ಮಾಡಿದರು ಬೈಂದೂರಿನಲ್ಲಿ. ಆಗ ಗುರುಜಿ ಪ್ರಶ್ನೆ ಹಾಕಿದರು, 1,83,00,000 ನಾಗಮಂಡಲಕ್ಕೆ ಖರ್ಚು ಮಾಡುವ ಹಣವನ್ನು ಖಾಲಿ 83,00,000 ಖರ್ಚು ಮಾಡಿ 1 ಕೋಟಿಯನ್ನು ಆ ಭಾಗದಲ್ಲಿ ನೀರಿಲ್ದಿದ್ದವರಿಗೆ ನೀರನ್ನು ಅನುಕೂಲ ಮಾಡಿಕೊಡ್ಬೋದಲ್ಲ ಅನ್ನೋ ಪ್ರಶ್ನೆಯನ್ನು ಗುರುಜಿ ಎತ್ತಿದರು. ಆವಾಗ ಏನಾಯಿತು, ಗುರುಜಿಯವರು ನಾಗಮಂಡಲ ವಿರೋಧಿ, ಭೂತಾರಾಧನೆ ವಿರೋಧಿ ಅನ್ನೋದು ಮಾಡಿದರು. ಅದೇ ಸಂದರ್ಭ ಕಾಕತಾಳಿಯೋ ಗೊತ್ತಿಲ್ಲ, ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಗುರುಜಿ ಮಾತಾಡಿದರು. ಏನು ಮಾತಾಡಿದರು ಅಂತ ಹೇಳಿದರೆ, ಇವತ್ತೊಬ್ಬ ಬಾಂಬೆ ಉದ್ಯಮಿ 1,83,00,000 ರೂಪಾಯಿ ನಾಗಮಂಡಲಕ್ಕೆ ಖರ್ಚು ಮಾಡಿದರು, ಇನ್ನೊಬ್ಬ ಉದ್ಯಮಿ ಬಂದು ಕಾಂಪಿಟೇಷನ್ಗೆ 4 ಕೋಟಿ ಖರ್ಚು ಮಾಡಿದರೆ ಈ ದೇವರು ವೈಭವ ಯಾವತ್ತೂ ಕೇಳಲಿಲ್ಲ. ಅಷ್ಟೊಂದು ಸಿಂಗಾರವನ್ನು ಬೆಳೀಲಿಕ್ಕೆ ರೈತರು 6 ತಿಂಗಳು ಸಮಯ ತಗೊಳ್ತಾರೆ, ಅದು ಬಡವರಿಗೆ ಕೊಟ್ಟರೆ ನಾಗಮಂಡಲ ಆಗೋಗುತ್ತೆ. ನಾಗಮಂಡಲವನ್ನು ಸರಳವಾಗಿ ಆಚರಣೆ ಮಾಡಿ ನೀವು, ಆ ದುಡ್ಡನ್ನು ಬಡವರ ಸೇವೆಗಾಗಿ, ಯಾರು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಯಾರಿಗೆ ಕುಡಿಲಿಕ್ಕೆ ನೀರು ಬೇಕು, ಮನೆ ಕಟ್ಟಬೇಕು, ಅದಕ್ಕೆ ಉಪಯೋಗಿಸಿದ್ರೆ ನಾಗ ಸಂಪೂರ್ಣವಾಗಿ ಖುಷಿ ಪಡ್ತಾನೆ, ದೇವರು ಖುಷಿ ಪಡ್ತಾನೆ ಅಂತ ಒಂದು ಉದಾಹರಣೆ ಕೊಟ್ಟರು. ಆಮೇಲೆ ಇನ್ನೊಂದು ಉದಾಹರಣೆ ಏನು ಕೊಟ್ಟರು ಅಂದ್ರೆ, ಅದೇ ವೇದಿಕೆಯಲ್ಲಿ ಕೋಲ್ಹಾಪುರ ಮಹಾಲಕ್ಷ್ಮಿಗೆ ರೇಷ್ಮೆ ಸೇರೆ ತಗೊಂಡು ಹೋಗ್ತೀರಿ 25,000-30,000, ನೆಕ್ಸ್ಟ್ ಅದು ಪೂಜಾರಿ ಅವರು ಮಿಸ್ಸಸ್ ಉಟ್ಕೊಂಡಿರ್ತಾರೆ, ಹಾಗಾಗಿ ಅಪರ್ಥ ತಿಳ್ಕೊಬೇಡಿ, ಆ ರೇಷ್ಮೆ ಸೀರೆ ಹಣದಲ್ಲಿ ಒಂದಷ್ಟು ಜನ ಕಾರ್ಮಿಕರು ನಿಮ್ಮ ಮನೆಗೇನು ಮನೆ ಕೆಲಸಕ್ಕೆ ಬರ್ತಾರೆ, 1,000 ರೂಪಾಯಿ ಸೀರೆಯನ್ನು ಹಂಚಿ ಅಂತ ಹೇಳಿದರು. ಇವರು ಹಂಚಿ ಅಂದಿದ್ದು ಕಟ್ ಮಾಡಿದ್ರು, ಹಿಂದೆ ಮುಂದೆ 2 ಟೇಪನ್ನು ಕಟ್ ಮಾಡಿದ್ರು, ಮಧ್ಯದ ವಿಡಿಯೋ ಬಿಟ್ಟರು. ಹಾಗಾಗಿ ಅದು ದೊಡ್ಡ ಮಟ್ಟದಲ್ಲಿ ಮಾಧ್ಯಮದಲ್ಲೂ ಕೂಡ ಚರ್ಚೆ ಆಯಿತು. ಹಾಗಾಗಿ ಈ ಒಂದು ನಾಗಮಂಡಲದ ವಿವಾದ ನಡೆದಿರತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಮುಗಿದಿಲ್ಲ, ಚಾಲನೆಯಲ್ಲಿ ಇದೆ, ಅನೇಕ ಜನರಿಗೆ ಪ್ರಶ್ನೆ ಅದು ಇದೆ. ನಂದೊಂದು ಮಾತು ಉಂಟು, ಡೋಂಟ್ ಫಾಲೋ ದ ರಿಚುವಲ್ಸ್, ಬಿ ವಿತ್ ರಿಯಾಲಿಟಿ. ನಾನು ಪ್ರತಿ ಶಿವರಾತ್ರಿ ಟೆಂಪಲ್ಲಿಗೆ ಹೋದಾಗಲೂ ನೋಡ್ತೀನಿ, ಹಾಲು ಹಾಕಿದ್ರಿ, ಹಾಲು ಹಾಕಿದ್ರಿ, ಹಾಲು ಹಾಕಿದ್ರಿ, ಹಾಕಿ ಬೇಡ ಅನ್ನಲ್ಲ. ಅದೇ ಶಿವರಾತ್ರಿಗೆ ನಾನು ಮಾಡಿದ್ದೆ ಗೋಕರ್ಣದಲ್ಲಿದೆ, ಅದೇ ಶಿವರಾತ್ರಿಗೆ ಆ ಗೋಕರ್ಣದಲ್ಲಿ ತುಂಬ ಈ ಕಾಡು ಜನರಿದ್ದಾರೆ, ಅವ್ರಿಗೆ ಏನು ಹೆಸರು ಹೇಳ್ತಾರೆ ಗೊತ್ತಿಲ್ಲ, ಬುಡಕಟ್ಟು ಜನದವರು, ಅವರಲ್ಲಿ ಬಿಲ್ಪತ್ರೆ ದುರ್ವೆ ಎಲ್ಲ ಮಾರ್ತಿರ್ತಾರೆ. ಯಾರೋ ಕೇಳಿದರು, ನೀವೇನಕ್ಕೆ ಅವ್ರ ಹತ್ರ ಇದ್ದು ಬುಟ್ಟಿ ದುರ್ವೆಗೆ 500 ರೂಪಾಯಿಗೆ 1,000 ರೂಪಾಯಿ ಕೊಟ್ಟಿಸ್ಕೊಂಡಿದ್ದು, ಹುಚ್ಚಲ್ಲ ನಿಮಗೆ ಅಂತ ಕೇಳಿದವರು ನಮ್ಮ ಹಳೆ
ಒಂದು ಕಾಲದ ಸ್ಪೀಕರ್ ಹೆಸರು ಬೇಡ, ನಾನು ಅವರೇ ಕೇಳಿದೆ, ನನಗೆ ಹುಚ್ಚು ಸರಿ, ನೀವು ಒಳಗಡೆ ಪೂಜೆ ಮಾಡವರಿಗೆ 2,000 ರೂಪಾಯಿ ಕನಕಾಂಬರ ನೋಟು ಕೊಟ್ರಲ್ಲ, ಅದು ಯಾವ ಹುಚ್ಚು ಅಂತ, ಅವನು ಎಂತ ಮಾಡಿದ್ದ ಅಂತ ಕೊಟ್ರಿ. ಇವಳಿಗೆ ನಾನು 1,000 ರೂಪಾಯಿ ಕೊಟ್ಟರೆ ಇವಳಂತೂ ಸ್ವಿಸ್ ಬ್ಯಾಂಕಲ್ಲಿ ಇಡೋದಿಲ್ಲ, ಯಾಕೆ ಆ ಹಳ್ಳಿ ಅಜ್ಜಿ ಸ್ಕೂಲಿಗೆ ಹೋಗಿಲ್ಲ, ಸ್ಕೂಲಿಗೆ ಹೋಗಿಲ್ಲ ಅಜ್ಜಿ. ಅದೇನು ಮಾಡ್ಬೋದು ಜಾಸ್ತಿ ಅಂದರೆ, ಆ 1,000 ರೂಪಾಯಿ ತಗೊಂಡು ಹೋಗಿ ಒಂದಿನ ಒಳ್ಳೆ ಊಟ ಮಾಡಿ ಅಡುಗೆ ಮಾಡಿ ಮನೆಯವರು ತಾನೂ ತಿಂದು ಮನೆಯವರಿಗೆ ಅನ್ನ ಹಾಕ್ಬೋದು ಜಾಸ್ತಿ ಅಂದರೆ. ಇನ್ನೂ ಜಾಸ್ತಿ ಅಂದರೆ ಒಂದು ಒಳ್ಳೆ ಬಟ್ಟೆ ತಗೊಳ್ಬೋದು, ಅದು ಬಿಟ್ಟು ಅವಳು ಜಾಸ್ತಿ ಏನು ಮಾಡಲಿಕ್ಕಿಲ್ಲ. ನೀವು ಕೊಟ್ಟು 2,000 ರೂಪಾಯಿ ಎಲ್ಲೋಗುತ್ತೆ ಅಂತಲೂ ಹೇಳ್ತೀನಿ, ಒಂದ ಬಡ್ಡಿ ವ್ಯವಹಾರಕ್ಕೆ ಹೋಗ್ತದೆ. ಹ್ಞೂ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ರಾಮಣ್ಣ ಇಲ್ಲ ಇದ್ರೆ ಹೇಳ್ತಿದ್ದೆ, ಒಂದು ದೇವಸ್ಥಾನಕ್ಕೆ ಹೋಯ್ತು. ಹ್ಞೂ, ನಮ್ಮ ಮಾಗಡಿ ಕಡೆ ಟೆಂಪಲ್ ಹೆಸರು ಬೇಡ, ಅಲ್ಲೊಂದು ದೇವಿ ಪೂಜೆ ಮಾಡ್ತಾರೆ ಒಬ್ರು. ನಮ್ಮ ಟ್ರಸ್ಟಿಗಳೆಲ್ಲ ಬೇಗ ಬೇಗ ದುಡ್ಡು ತೆಗೆದಿಟ್ಟೆ, ಲಕ್ಷ್ಮಿ ಎಲ್ಲ 500-500 ರೂಪಾಯಿ ಎಲ್ಲ ಹಾಕಿದ್ದೆ. ನಾನು ಸುಮ್ಮನೆ ಅವರನ್ನು ಕರೆದೆ, ಮಣಿ ಹೆಗಡೆನ ಕಳಿಸ್ತೆ, ನೋಡು ಅಲ್ಲಿ ರೋಡಲ್ಲಿ ಹೂ ಮಾರ್ತಾ ಇದ್ದಾಳೆ, ಈ ಸೀರೆ ಎಲ್ಲ ತಗೊಂಡೋಗಿ ಅವಳಿಗೆ ಕೊಟ್ಟು ಬಾ. ಲಕ್ಷ್ಮಿಗೆ ತಂದ ಸೀರೆ, ಇವರಿಗೆಲ್ಲ ಸ್ವಲ್ಪ ಬೇಜಾರಾಯ್ತು, ಅಮ್ಮನವ್ರಿಗೆ ತಂದ ಸೀರೆ ಹೂ ಮಾರವಳಿಗೆ ಕೊಟ್ಲಲ್ಲ. ಒರಿಜಿನಲಿ ಲಕ್ಷ್ಮಿ ಯಾರು, ದಿನ ಲಕ್ಷ್ಮಿಗೆ ಅಲಂಕಾರ ಮಾಡೋದು ಇವಳು ಹೂವಿಂದ, ಇವಳೇ ಲಕ್ಷ್ಮಿ. ಇವಳೇ ಲಕ್ಷ್ಮಿ, ಬೇರೆ ಯಾವ ಲಕ್ಷ್ಮಿ ಇದ್ದಾಳೆ? ಆ ಲಕ್ಷ್ಮಿ ಹೂ ಕಟ್ಟಿದ್ರೆ ತಾನೇ ಈ ಲಕ್ಷ್ಮಿ ಚಂದ ಕಾಣು. ಅವಳಿಗೆ ಸೀರೆ ಕೊಡ್ತು ನಾವು. ಪ್ರತಿ ಹೆಂಗಸರ ಹತ್ರ ಒಂದು ಸ್ಕೀಮ್ ಇತ್ತಲ್ಲಿ, ನಿಮ್ಮ ಹೆಸರಲ್ಲಿ ಲಕ್ಷ್ಮಿಗೆ ತುಪ್ಪದ ದೀಪ ಉರಿಸ್ತೀನಿ. ತುಪ್ಪ ಹಚ್ಚಿ ಉರಿತು, ದೇವಸ್ಥಾನದಲ್ಲಿ ಉರಿತು ಗೊತ್ತಿಲ್ಲ. ನಮ್ಮ ತುಪ್ಪ ದೀಪಕ್ಕೆ ದುಡ್ಡು ಕೊಡೋ ಹೆಣ್ಮಕ್ಳಿಗೆ ನಂದೊಂದು ರಿಕ್ವೆಸ್ಟ್, ನಿಮಗೆ ಹಾಗೂ ತುಪ್ಪ ದೀಪ ಹಚ್ಚಬೇಕಾ? ಸ್ಲಮ್ಮಲ್ಲಿರೋ ಮಕ್ಕಳಿಗೆ ಪ್ರೋಟೀನ್ ತುಂಬ ಅವಶ್ಯಕತೆ, ಒಂದು 1/2 kg ತುಪ್ಪ ಕೊಡಿಸಿ, ನಿಮ್ಮ ಹೆಸರೇಳಿ ಅನ್ನಕ್ಕೆ ಹಾಕಿ ತಿಂತಾರೆ, ಆ ಹುಡುಗರಾರು ಕರ್ನಾಟಕಕ್ಕೊಂದು ಅಸೆಟ್ ಆಗ್ತಾರೆ ದೊಡ್ಡ. ನವರಾತ್ರಿಗೆ ಮಡ್ಲಕ್ಕೆ ಕೊಟ್ಟ ಹೆಣ್ಣುಮಕ್ಕಳು ಎಷ್ಟು ಜನ ಇದ್ದೀರಿ ಇಲ್ಲಿ ದೇವಸ್ಥಾನದಲ್ಲಿ? ಹಾಂ ಹಾಂ ಹಾಂ, ಕೈ ಒಬ್ರು, ಇಲ್ಲೊಬ್ರು ಕೊಡಲಿಲ್ಲ ಸೀರೆ, ಕೊರೋನಾ ಅಂತ ಕೊಡಲಿಲ್ಲ. ಹಾಂ, ಹೋದ ವರ್ಷ ಕೊಟ್ಟವ್ರು ಎಷ್ಟು ಜನ ಇದ್ದೀರಿ? ಮಡ್ಲಕ್ಕಿ ಕೊಟ್ಟವರು. ನೆಕ್ಸ್ಟ್ ಟೈಮಿಂದ ಮಡ್ಲಕ್ಕಿ ಸೀರೆ ಅಮ್ಮನವ್ರ ಹೆಸರೇಳಿ ತೆಗೆದಿಡಿ, ಬೇಡ ಅಂತ ಹೇಳೋದಿಲ್ಲ, ದೇವ್ರ ಹತ್ರ ತಗೊಂಡೋಗಿ, ವಾಪಸ್ ತಗೊಳ್ಳಿ ಅದನ್ನು, ದೇವಿ ಹತ್ರ ಇಟ್ಟು ತಗೊಂಡು ಆ ದೇವಸ್ಥಾನದಲ್ಲಿ ಕಸ ಹೊಡಿತಾ ಇರ್ತಾರೆ ಹೆಂಗಸರು. ಕೊಲ್ಲೂರಲ್ಲಾಗಲಿ ಹೊರನಾಡಲ್ಲಾಗಲಿ ತುಂಬ ಜನ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕೊಡಿ. ದಿನ ಅಮ್ಮನವರು ಸೇವೆ ಮಾಡ್ತಿರೋ ಅವಳು, ಅವಳು ನಾವ್ಯಾರು ಅಲ್ಲ. ನಿಮ್ಮ ಹೆಸರೇಳ ಆ ಹೆಂಗಸು ರೇಷ್ಮೆ ಸೀರೆ ಉಟ್ಕೊಳ್ತಾಳಲ್ಲ, ಅವತ್ತು ನಿಜವಾದ ನವರಾತ್ರಿ ಆಗ್ತದೆ. ನನಗೆ ನೀವು ಕ್ಲಾಪ್ಸ್ ಹೊಡೆದಿದ್ರು ತೊಂದರೆ ಇಲ್ಲ, ಆದರೆ ದಯಮಾಡಿ ಇದನ್ನೊಂದು ಆಚರಣೆ ಮಾಡಿ, ಹೇಗಾದರೂ ನಮ್ಮ ದೇಶ ರಾಜ್ಯ ಬದಲಾಗಲಿ ಅಲ್ವಾ. ನಾನು ಬಿಳಿ ಬಟ್ಟೆ ಉಡ್ಲಿಕ್ಕೆ ಕಾರಣ ಇಷ್ಟೇ, ನಮ್ಮೂರಲ್ಲಿ ಬಟ್ಟೆ ಹರಿದು ಇಬ್ಬರು ಶೆಟ್ಟರ ಹೆಣ್ಮಕ್ಳು ನಡ್ಕೊಂಡು ಹೋಗ್ತಾಯಿದ್ರು, ಅವಳ ತಾಯಿನ ಯಾರೋ ಜ್ಯೋತಿಷ್ಯರು ಹೇಳಿದ್ರು ಅಂತ ಹೇಳಿ ಒಳ್ಳೆ ಹುಡುಗ ಅಂತ ಜಾತಕ ನೋಡಿ ಮದುವೆ ಮಾಡಿ, ಅವನು ಎಣ್ಣೆ ಹೊಡೆದು ಸೀಮೆಣ್ಣೆ ಹಾಕಿ ಮಕ್ಕಳು ತಾಯಿನ ಸುಟ್ಟ, ಅರ್ಧಂಬರ್ಧ ಬೆಂದು ಒಂದು ವಾರ ಇದ್ಲು ಅವಳು ಆಸ್ಪತ್ರೆಯಲ್ಲಿ, ಸತ್ತು ಹೋದ್ಲು. ಆ ಇಬ್ಬರು ಮಕ್ಕಳು ಗೊತ್ತಲ್ಲ ಅಮ್ಮ ಇಲ್ಲ ಅಂದರೆ ಹೇಗೆ ನೋಡ್ಕೊಳ್ಳೋದು ಸೊಸೈಟಿ ಅಂತ, ಅಮ್ಮ ಇದ್ದೇ ನೋಡ್ಕೊಳ್ಳೋದು ಎಷ್ಟು ಚಂದ ಗೊತ್ತು, ಅಮ್ಮ ಇಲ್ಲ ಅಂದರೆ ಪರಿಸ್ಥಿತಿ ಹೇಗಿರ್ಬೋದು. ಆ ಮಕ್ಕಳಿಗೊಂದು ಬಟ್ಟೆ ಕೊಡಿಸೋರು ಯಾರೂ ಗತಿ ಇಲ್ಲ. ಒಂದು ಒಬ್ಬಳು 7ನೇ ಕ್ಲಾಸ್ ಅದರಲ್ಲಿ ಸ್ವಲ್ಪ ವಯಸ್ಸಿಗೆ ಬಂದಿದ್ದು, ಇಲ್ಲಿ ಈ ಬ್ಯಾಕ್ ಸೈಡ್ ಹರಿದೋಗಿದೆ ಬಟ್ಟೆ, ನನ್ನ ಇನೋವ ಇತ್ತು ಅವಾಗ, ಆ ಗಾಡಿ ತಗೊಂಡ 1 ತಿಂಗಳಾಗುತ್ತೆ ಹೊಸ ಗಾಡಿ, ರೌಂಡ್ಸಿಗೆ ಹೋಗೋದೊಂದು ಹುಚ್ಚ, ಅವಾಗ ಹೊಸ್ತಲ್ಲ ಕಾರು ಹೋಗಿತ್ತು. ನಮ್ಮ ಹಳ್ಳಿ ಹತ್ರ ಹೋಗ್ತಾ ಹೆಣ್ಣು ಮಗು ಒಂದು ಕಡೆ ತಮ್ಮನ ಕೈ ಹಿಡ್ಕೊಳ್ಳುತ್ತೆ, ಒಂದು ಕಡೆ ಆ ಬಟ್ಟೆನ ಹೀಗೆ ಹೀಗೆ ಮಡಚ್ಲಿಕ್ಕೆ ನೋಡ್ತಾ ಇದೆ, ಆದರೂ ಮೈ ಕಾಣುತ್ತವ. ಅವತ್ತು ತೀರ್ಮಾನ, ನಾನಿನ್ನು ಹೊಸ ಬಟ್ಟೆ ಹಾಕಲ್ಲ, ನನ್ನ ಖರ್ಚಲ್ಲಿ ಹಾಕಲ್ಲ, ನಾನು ಯೂಸ್ ಮಾಡಿದ್ದೆಲ್ಲ ನನ್ನ ಟ್ರಸ್ಟಿಗಳು ತಂದು ಕೊಟ್ಟಿದ್ದು, ಅಪ್ಪ ತಂದು ಕೊಟ್ಟಿದ್ದು ಅಲ್ಲಿ. ಹೋಗಿದ್ದೀನ ಶೆಟ್ರೆ ಬಟ್ಟೆ ತಗೊಳ್ಲಿಕ್ಕೆ, ನಾವು ಹೋಗಿದ್ದೀನ ಮಣಿ ಅಂಗಡಿ. ಆ ದುಡ್ಡನ್ನು ಉಳಿಸಿ ಪ್ರತಿ ವರ್ಷ ನನಗೆ ನವರಾತ್ರಿಗೆ ನಮ್ಮ ಇಡೀ ಊರಿಗೆ ಬಟ್ಟೆ ಹಂಚ್ತೀನಿ. ಈ ಸಲ 6,000 ಸೀರೆ ಹಂಚಿರ್ಬೋದು. ನೀವೊಂದು ಅಟ್ಲೀಸ್ಟ್ 6 ಹಂಚಿ ಅಂತ, ನನಗೆ ಕ್ಲಾಪ್ಸ್ ಹೊಡೆಯುವ ಅವಶ್ಯಕತೆ ಇಲ್ಲ ಅಂದಿದ್ದದಿ.
ಅಟ್ಲೀಸ್ಟ್ ನಿಮ್ಮೂರಲ್ಲಿ ಇರ್ತಾರಲ್ಲ, ಕಷ್ಟ ಇಲ್ಲದವರು ಎಲ್ಲಿ, ಎಲ್ಲ ಕಡೆ ಇದ್ದ. ನಾವ್ಯಾಕೆ ಅವರನ್ನು ಈ ಸಲಿ ನಾವು ಹೇಳಿತ್ತು, ಈ ಕಸ ಒಡಿಯವರಿಗೆಲ್ಲ ಪಾದಪೂಜೆ ಮಾಡಿದಾಗ ಶರವಣಂದು ಅಂಗಡಿ ಓಪನ್ ದಿನ ಒಬ್ಬರು ಪ್ರಶ್ನೆ ಕೇಳಿದರು, ಅವ್ರಿಗೆ ಯಾಕೆ ಪಾದಪೂಜೆ ಮಾಡಿದ್ದು ಅಂತ. ನಿಮ್ಮ BBMP ಕಸ ಹೊಡಿಯವರು ಇದ್ದಿದ್ದಕ್ಕೆ ನೀವೆಲ್ಲ ಇವತ್ತು ಕ್ಲೀನ್ ರೋಡಲ್ಲಿ ತಕ್ಕ ಮಟ್ಟಿಗೆ ನಡೀತಾ ಇರೋದು. ನಿಮ್ಮ ಮಕ್ಕಳು ಕಸ ಹೊಡಿಲಿಲ್ಲ, ನೀವು ಕಸ ಹೊಡಿಲಿಲ್ಲ, ಗಂಡಂದರು ಕಸ ಹೊಡಿಲಿಲ್ಲ, ನೆಂಟರು ಹೊಡಿಲಿಲ್ಲ. ಹಾಗಾದರೆ ನಿಮ್ಮ ಬೆಂಗಳೂರಲ್ಲಿ ನೀವು ತುಪ್ಪಿದ್ದು, ಸಿಗರೆಟ್ ಎಳೆ ಎಸ್ತಿದ್ದು, ತಿಂದು ಅಲ್ಲೇ ಪ್ಲಾಸ್ಟಿಕ್ ಎಸ್ತಿದ್ದನ್ನು ಕ್ಲೀನ್ ಮಾಡ್ತಾರಲ್ಲ ಹೆಂಗಸರು, 3,000 ರೂಪಾಯಿ 4,000 ರೂಪಾಯಿ ಸಂಬಳ ತಗೊಂಡು ಅವರಿಗೊಂದು ಸೀರೆ ಕೊಟ್ಟರೆ ನಮ್ದೇನು ಗಂಟು ಹೋಗಲ್ಲಲ್ಲ. ಅವರಿಗೂ ಅವಾಗ ಅನಿಸುತ್ತೆ, ಓ ನಮ್ಮನ್ನು ಈ ಬೀದಿಯವರು ಮನುಷ್ಯರ ಥರ ನೋಡ್ತಾರೆ. ನಾನು ಯಾವ ಮದುವೆ ಮನೆಗೆ ಹೋದರೂ ಸೀದಾ ಪಾತ್ರ ತೊಳೆಯವರನ್ನು ಮಾತಾಡಿಸ್ಲಿಕ್ಕೆ ಹೋಗೋದು ಶುರು, ಬಾಳೆಲೆ ಎತ್ತವರನ್ನು ಮಾತಾಡ, ಯಾಕೆ ಅವರೆಲ್ಲೇ ಇದ್ದಿದ್ದಕ್ಕೆ ಅದು ಮದುವೆ ಮನೆ. ಪಾತ್ರ ತೊಳಿಲಿಲ್ಲ ಎಲೆ ಎತ್ತಲಿಲ್ಲ ಅಂದರೆ ಮದುವೆ ಆಗುತ್ತ? ಸ್ವಲ್ಪ ನಾವು ಇನ್ನೊಬ್ಬರನ್ನ ಪ್ರೀತಿಸೋ ಗುಣ ಅಭ್ಯಾಸ ಮಾಡುವ, ಅದೇ ಪೂಜೆ. ಇದು ಯಾವುದೋ ಪೂಜೆ ಇಲ್ಲ, ನೀವು ತಿರುಪತಿಗೆ ಹತ್ರ ಒಂದು ಮೆಟ್ಲು ಹತ್ತೋದು, ಮೆಟ್ಲು ಇಳಿಯೋದು, ವೆಂಕಟರಮಣ ಗೋವಿಂದ ಅಂತ ಅಲ್ಲಿ ಎಷ್ಟು ಬೇಕಾದ್ರೆ ಹಾಕ್ತೀವಿ ಹುಂಡಿಗೆ. ಅದೇ ಮೆಟ್ಲಿಳಿತಾ ಒಬ್ಬಳು ತೆಲುಗಲ್ಲಿ ಕೇಳ್ತಾಳೆ, ಒಂದು ತುತ್ತು ತಿಂಡಿಗಾದರೂ ಕೊಟ್ಟು ಹೋಗು ಅಂತ. ಏ ಕಷ್ಟಪಡ್ಲಿಕ್ಕೆ ಏನಾಗಿದೆ, ಕೈಕಾಲು ಗಟ್ಟಿ ಇಲ್ವಾ ಅಂತ. ವೆಂಕಟರಮಣನಿಗೆ ಕೈಕಾಲು ಗಟ್ಟಿ ಇತ್ತಲ್ಲ, ವೆಂಕಟರಮಣ ದುಡ್ಡು ಕೇಳಿದ್ದಾನೆ ಯಾರ ಹತ್ರರು, ನಂಗೊಂದು ಬೇಕು. ಯಾವ ದೇವರು, ಮಂಜುನಾಥ ಸ್ವಾಮಿ ಆಗಲಿ ವೆಂಕಟರಮಣ ಆಗಲಿ ಯಾವ ದೇವರಾಗಲಿ, ನನಗೆ ಇಷ್ಟು ದುಡ್ಡು ಕೊಡು, ಇಲ್ಲಾಂದರೆ ನಾನು ಅನುಗ್ರಹ ಮಾಡಲ್ಲ ಅಂತ ಹೇಳಿದಾನ. ಇಡೀ ನಮ್ಮ ಸಿದ್ಧಾಂತ ನಿಂತಿದ್ದು ಒಂದೇ ಸಿದ್ಧಾಂತದ ಮೇಲೆ, ದಯೆಯೇ ಧರ್ಮದ ಮೂಲ ವೈಯ್ಯ. ದಯೆ ಯಾರ ಮೇಲೆ? ಫಸ್ಟು ತಂದೆ ತಾಯಿ ಮೇಲೆ, ಮನೆಗೆ ಬಂದವರ ಮೇಲೆ, ನಿಮ್ಮ ರೋಡಲ್ಲಿ ಕೆಲಸ ಮಾಡೋ ಕಸ ಗುಡಿಸೋರ ಮೇಲೆ, ನಿಮ್ಮಕ್ಕಿಂತ ಕೆಳಗೆ ವರ್ಕ್ ಮಾಡ್ತಿರೋ ಸಬ್ ವರ್ಕರ್ಸ್ ಮೇಲೆ. ನಾನೊಂದು ದೇವಸ್ಥಾನದ ಪುರೋಹಿತರಿಗೆ ಹೇಳಿ, ಅಣ್ಣ ದೇವರಾದರೂ ಒಲಿತಾನೇನೋ ಗೊತ್ತಿಲ್ಲ, ನಿನ್ನ ಹತ್ರ ಒಂದು ತೀರ್ಥ ತಗೊಳ್ಳಿಕ್ಕೆ ಒಂದು ದೇವಸ್ಥಾನದಲ್ಲಿ ನಾವು ಹೋಗಿತ್ತು. ಈಗ ನಾ ಭಾರತೀಯಮ್ಮ ಹೋಗ್ತಾರೆ ನಾಡ್ದು, ದೇವ್ರ ಹೆಸರು ಬೇಡ, ಅಲ್ಲಿರೋದು ಒಂದೇ ಲಿಂಗ, ಅದಕ್ಕೆ ದಿನ ಇಷ್ಟು ಗಂಧ ಹಚ್ತಾರೆ, ಒಂದು ಗಂಧ ಹಾಕ್ತಾರೆ. ಅವ ಬೆಳಗಿಂದ 6 ಗಂಟೆಯಿಂದ ಸಂಜೆ ಬಾಗಿಲಾಕೋ ತನಕ ಹೋದರೂ ಇದು ಸ್ಪೆಷಲ್ ಪ್ರಸಾದ, ಇವತ್ತು ಹಚ್ಚಿದ ಗಂಧ ನಿಮಗೇಂತ ತೆಗೆದಿಟ್ಟಿದ್ದೆ ಅಂತ ಹೇಳಿ ಕೊಡೋದು. 2,000 ರೂಪಾಯಿ ಇಸ್ಕೊಳ್ತಾನೆ ಮಿನಿಮಮ್. ನಾನು ಕೇಳ್ತೆ, ನಿಮ್ಮ ಶಿವ ಗಂಧದಿಂದನೇ ಮಾಡಿದ್ದ ಅಂತ, ಬೆಳಗ್ಗೆ ಬಂದವರಿಂದನೂ ಇದೇ ಕತೆ ಹೇಳ್ತಾ ಇದ್ದೀಯಲ್ಲ. ಶಿವನ ಗಂಧದಲ್ಲಿ ಒಳ್ಳೆಯದಿರುವುದಲ್ಲ, ನಮ್ಮ ಮನಸ್ಸು ಗಂಧ ಆಗಬೇಕು. ನಾನು ಯಾರಿಗೂ ಹೊಟ್ಟೆ ಕಿಚ್ಚು ಬಯಸಲ್ಲ ಅಂತ ಶಪಥ ಮಾಡಿ, ಒಂದು ಶಪಥ ಮಾಡಿ, ನಾನು ಯಾರಿಗೂ ಹೊಟ್ಟೆ ಕಿಚ್ಚು ಬಯಸಲ್ಲ ಅಂತ. ಅದೇ ಗಂಧ ಮನಸ್ಸು, ಆ ಕ್ಷಣದಿಂದ ನೀನು ಗಂಧ. ಯಾವ ನನ್ನ ಫ್ರೆಂಡ್ಸು ನನ್ನನ್ನು ಕ್ಯಾಲ್ಕುಲೇಷನ್ ಹಾಕಿ ಪ್ರೀತಿಸಿದ್ರು ಸಾಯ್ಲಿ, ನಾನು ಅವನನ್ನು ಕ್ಯಾಲ್ಕುಲೇಟ್ ಹಾಕಿ ಪ್ರೀತಿಸಲ್ಲ ಅಂತ ಹೇಳಿ ಶಪಥ ಮಾಡಿ, ನೀವು ಆ ಕ್ಷಣದಿಂದ ರಾಮ, ಅಲ್ಲಿ ತನಕ ನೀವು ಡ್ರಾಮಾ. ಯಾರು ನನ್ನ ಅಪ್ಪ ಅಮ್ಮ ನಂಗೆ ಆಸ್ತಿ ಕೊಡಲಿ ಬಿಡಲಿ, ನಾನು ನನ್ನ ತಂದೆ ತಾಯಿಗೆ ಅನ್ನ ಹಾಕ್ತೀನಿ, ದೇಹ ಕೊಟ್ಟಿದ್ದಾರೆ, ಹಾಲು ಕೊಟ್ಟಿದ್ದಾಳೆ ನನ್ನ ತಾಯಿ, ನನ್ನ ತಂದೆ ತಾಯಿ 20 ವರ್ಷ ಜೀವನ ಇಟ್ಟಿದ್ದಾರೆ ನನಗೆ, ಅಟ್ಲೀಸ್ಟ್ ನಾನು ಅವರು ಸಾಯೋ ತನಕ ಆರು ಮಗು ಥರ ತಕ್ಕ ಮಟ್ಟಿಗೆ ನೋಡೋ ಪ್ರಯತ್ನ ಆರು ಮಾಡ್ತೀನಿ ಅಂತ ಹೇಳಿ, ಅವತ್ತು ನಿನ್ನ ಮನೆಯೇ ಗೋಕರ್ಣ. ಇನ್ನೊಂದು ಶಪಥ ಮಾಡಿ ಮನೇಲಿ, ನಮ್ಮ ಮನೆಗೆ ಯಾರೇ ಬರಲಿ ಒಂದು ಲೋಟ ನೀರು ಕೊಟ್ಟು ಕಳಿಸ್ತೀವಿ, ಅಟ್ಲೀಸ್ಟ್ ನಾವೇನು ತಿಂತೀವೋ ಅದನ್ನೇ ಸ್ವಲ್ಪ ಕೊಟ್ಟು ಕಳಿಸ್ತೀವಿ, ಮುಖ ತಿರುಗಿಸಲ್ಲ ಬಂದವರಿಗೆ, ಅವತ್ತಿಂದ ನಿನ್ನ ಮನೆ ಧರ್ಮಸ್ಥಳ. ನಾವಿಲ್ಲಿ ಮಾಡಬಾರ್ದು ಪೂರ್ತಿ ಮಾಡಿ ಆ ಧರ್ಮಸ್ಥಳಕ್ಕೆ ಹೋಗಿ ನಿಮ್ಮ ಬನಿಯಾನು ಅಂಡರ್ವೇರು ಟೀ ಶರ್ಟು ಎಲ್ಲ ನೇತ್ರಾವತಿಗೆ ಬಿಡೋದು. ನಾನು ಒಂದು ಪ್ರಶ್ನೆ ಕೇಳ